ಸೊ ನಾವೇನು ಮಾಡಿದ್ರೆ ಕಳೆದ ವಾರ ಮೂರು ಲೋಕದಲ್ಲಿರೋಂಥ ಎರಡನೇ ಭಾಗ ಏನು ಮಾಡಿದ್ರು ನೋಡಿದೆ ಅವರ ಎರಡನೇ ಲೋಕ ಅಂದರೆ ಸೊ ಸೆಕೆಂಡ್ ವರ್ಲ್ಡ್. ಸೊ ಸೆಕೆಂಡ್ ವರ್ಲ್ಡಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಕೆಲಸ ನೋಡ್ತಿದ್ರೆ ಆ ಒಂದು ಜಲಪ್ರಳಯದಲ್ಲಿ ಏನು ನಾಶ ಆಗ್ತದೆ, ಆ ಇರೋಂಥ ಒಂದು ಮೊದಲನೇ ಲೋಕ ಏನಾಯಿತು ನಾಶ ಆಯಿತು ಅಂತಂದ್ರೆ ಅಲ್ಲಿನೇನಾಯಿತು ಎರಡನೇ ಲೋಕ ಏನಾಯಿತು ಶುರು ಆಯಿತು ಅಂತಂದ್ಬಿಟ್ಟು ಅದರ. ಸೊ ಎರಡನೇ ಲೋಕದಲ್ಲಿ ಏನು ಮಾಡ್ತಾರೆ, ನೋವು ಬಂದ್ಬಿಟ್ಟು ನಾವೇನು ಹೊರಡೆ ಬಂದು ದೇವರಿಗೆ ಬಲಿಗಳೆಲ್ಲ ಸಲ್ಲಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ ಅಂದರೆ ದೇವರು ಅಂತ ಒಡಂಬಿಕೆ ಮಾಡ್ಕೊತಾರೆ ಅದರ. ಆಮೇಲೆ ನೋವು ಏನು ಮಾಡ್ತಾನೆ, ತನ್ನ ಒಂದು ಯಥಾ ಪ್ರಕಾರ ತನ್ನ ಜೀವನ ಏನು ಮಾಡ್ತಾನೆ ಅವನು ಕಂಟಿನ್ಯೂ ಮಾಡ್ತಾನೆ ಅದರ. ಸೊ ಮೊದಲನೇ ಲೋಕದಲ್ಲಿ ಏನು ಬಿಸ್ನೆಸ್ ಮಾಡ್ತಾನೆ ಅದನ್ನೇನು ಮಾಡ್ತಾನೆ ಎರಡನೇ ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾನೆ ಅದರ. ಸೊ ಅದಕ್ಕೆ ನೋಡ್ಬೇಕಾರೆ ಸ್ವಲ್ಪ ರಿವೇರ್ಸ್ ಮಾಡ್ಬಿಟ್ಟು ಏನು ಮಾಡೋದು ಇವತ್ತು ಥರ್ಡ್ ವರ್ಡ್ಗೆ ಹೋಗೋಣ ಅದರ. ಸೊ ಮೊದಲನೇ ಲೋಕದಲ್ಲಿ ಅವನು ಏನು ಕೆಲಸ ಮಾಡ್ತಾ ಇದ್ದ ಅದನ್ನೇ ಎರಡನೇ ಲೋಕದಲ್ಲಿ ಏನು ಕಂಟಿನ್ಯೂ ಮಾಡ್ದ, ಏನು ಕೆಲಸ ಮಾಡ್ತಾ ಇದ್ದ ಅವನು ವ್ಯವಸಾಯ, ಏನು ವ್ಯವಸಾಯ ಮಾಡ್ತಾ ಇದ್ದ ಅದರ ದ್ರಾಕ್ಷ ತೋಟ. ಅದರ ದ್ರಾಕ್ಷ ತೋಟ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದ ಅವನು ಅವಾಗವಾಗ ದ್ರಾಕ್ಷ ರಸನ ಏನು ಮಾಡ್ತಾ ಇದ್ದ ಕುಡಿತಾ ಇದ್ದ. ಹಾಂ ಸರಿ, ಎರಡನೇ ಲೋಕದಲ್ಲಿ ಕುಡಿದ ತಕ್ಷಣ ಏನಾಯ್ತಂತೆ, ಅಮಲೇರಿ ಬಿದ್ದ. ಏನು ಕಮಲ್ ಏರಿ ಬಿಡ್ದ ಮೇಡ ಇದ್ದಂತ ಏನು ವಾಟರ್ ಕ್ಯಾನಪಿ ಏನಾಯ್ತು ಒಡ್ದೋಯ್ತು ಅದರ. ಸೊ ಮೇಡಂತ ನೀರಿನ ಕವಚ ಒಡ್ದೋಗಿದ್ರಿಂದ ಏನಾಯ್ತು ಅಲ್ಲಿ ಕುಡಿದ್ಬಿಟ್ಟು ಏನಾಯ್ತು ಅದನ್ನ ಅಮಲ್ ಇರುತ್ತೆ. ಅದಕ್ಕೆ ವಾಟರ್ ಕ್ಯಾನಪಿ ಒಡ್ದೋಗ್ಬಿಟ್ರೆ ಅದಕ್ಗೂ ನೋವಂಗೆ ಅಮಲ್ಯ ಇರೋದಕ್ಕೆ ಏನು ಸಂಬಂಧ, ಬಿಸಿಲು ಬಂತು ಅದರ. ಸೊ ಬಿಸಿಲು ಬಂದರೆ ಉಳಿ ಬಂದ್ಬಿಡ್ತದ ಮತ್ತೆ ಹಾಕ್ಬಿಟ್ರ ಯಾರಾದ್ರು ಏನಾಯ್ತು. ಸೊ ಸೂರ್ಯನ ಉಷ್ಣಾಂಶತೆ ಏನಾಗ್ಬಿಡ್ತು ಮೊದಲನೇ ಲೋಕದಲ್ಲಿ ಇದ್ದಕ್ಕಿಂತ ಏನಾಗ್ಬಿಡ್ತು ಜಾಸ್ತಿ ಆಯ್ತು ಅದರ. ಸೊ ಮೊದಲ ಲೋಕದಲ್ಲಿ ಆ ನೀರಿನ ಕವಚ ಒಡ್ದಾವ ಏನಾಯ್ತು ಅಂದ್ರೆ ಆ ಒಂದು ಸೂರ್ಯನ ಒಂದು ಉಷ್ಣಾಂಶ ಡೈರೆಕ್ಟ್ ಆಗಿ ಏನಾಗೋದು ಭೂಮಿಗೆ ಬರೋಕ್ಕೆ ಶುರು ಆಯ್ತು. ಅಂದ್ರೆ ಮೊದಲನೇ ಲೋಕದಲ್ಲಿ ಹಂಗಿರಲಿಲ್ಲ, ನೀರಿನ ಕವಚ ಇರೋಂಥ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ನೋಡಿ ಇವಾಗ ಹೆಂಗಿದೆ, ಹಾ ಫ್ರಿಜ್ ಇದ್ದಂಗೆ ಇವಾಗ ನೋಡಿ, ಇವಾಗ ವೆದರ್ ಹೆಂಗಿದೆ ಟಾಟ ನೋಡಿ. ಹಾಂ ಅದೇ ಇದೇ ಒಂದು ತಿಂಗಳು ಮುಂಚೆ, ಒಂದೂವರೆ ತಿಂಗಳು ಮುಂಚೆ ವೆದರ್ ಹೆಂಗಿತ್ತು, ಚಳಿ 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 ಅದರ ನೋಡಿ ಇರ್ತೀನಿ. ಸೂರ್ಯ ಮತ್ತು ಭೂಮಿಗೂ ಇರೋಂಥ ವ್ಯತ್ಯಾಸ ಆ ಡಿಸ್ಟೆನ್ಸ್ ನೋಡಿ ಸ್ವಲ್ಪ ಏನಾಯ್ತು ಇವಾಗ ಚೇಂಜ್ ಆಯಿತು ಅಷ್ಟೇ ಅಲ್ವರ. ಏನಿಲ್ಲ ಅಂದರೆ ಏನೋ ಒಂದು 2-3 ಸಾವಿರ ಕಿಲೋಮೀಟರ್ ದೂರ ಏನಾಗಿರ್ಬೇಕು ವ್ಯತ್ಯಾಸ ಇರಬೇಕು. ಅದರಲ್ಲಿ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ಸು ಹಂಗಿರ್ಬೇಕು, ನೀರಿನ ಕವಚ ಹೊಡೆದಾಗ ಇನ್ನು ಹೆಂಗೆ ಚೇಂಜಸ್ ಆಗಿರ್ಬೇಕು ಅಲ್ವರ. ಅದಕ್ಕೆ ಮನುಷ್ಯನ ಆಯಸ್ ಏನಾಗ್ಬಿಡ್ತು ಅನಿಸ್ತಿ, ಎಷ್ಟು ಕಮ್ಮಿ ಆಯಿತು 120 ವರ್ಷ ಅಂದ್ರೆ ಫಸ್ಟ್ ಎಷ್ಟು ವರ್ಷ ಬರ್ತಿದೆ ಅಂತ 900 ವರ್ಷ. ಸೊ ಆ ರೀತಿ ಅಂದರೆ ರ್ಯಾಪಿಡ್ ಆಗಿ ಕಮ್ಮಿ ಆಗ್ಬಿಡೋದು. ಅದೇ ನೋಡ್ಬೇಕಾದ್ರೆ ಅಲ್ಲಿ ದ್ರಾಕ್ಷಿ ರಸ ಏನಾಗೋದಕ್ಕೆ ಶುರು ಆಯ್ತಲ್ಲಿ ಹುಳಿ ಆಗೋದಕ್ಕೆ ಶುರು ಆಯಿತು ಅದರ. ಸೊ ಅದೇ ನೋಡ್ಬೇಕಾದ್ರೆ ನೋವ ಕುಡ್ದು ಚೆನ್ನಾಗಿ ಕುಡ್ದಿ ಅಂದರೆ ಏನು ಗೊತ್ತಿದ್ದು ಗೊತ್ತಿದ್ದು ಕುಡ್ದ ನಿಂಗೆ ಕುಡ್ದ ಅಂದರೆ ತಿಳಿದ್ಕೊಂಡು ಕುಡ್ದ ಬೇಗ ಬಂದು ಕುಡ್ದ ಇಲ್ಲ ಬೇಗ ಬಂದರೆ ಕುಡ್ದ ನಾನು ಅದು ಗೊತ್ತಿಲ್ಲ ಅದರ. ಅವ್ನು ಕುಡಿಬೇಕಂತಾನೆ ಕುಡಿದಿದ್ದು ಆದರೆ ಕುಡ್ದು ಈ ಥರ ಎಲ್ಲ ಆಗಬೇಕು ಅಂತ ಏನು ಮಾಡೋಕೆ ಹೋಗಿಲ್ಲ ಅವನು ಅದರ. ಹಂಗಾದ್ರೆ ಅವನು ಕೆಟ್ಟ ಉದ್ದೇಶ ಏನು ಮಾಡೋಕೆ ಹೋಗಿಲ್ಲ ಅವನು ಅಲ್ವಾ. ಸರಿ ನೋಡ್ಬೇಕಾದ್ರೆ ಉಳಿ ಬಿದ್ದಿರಲಿಲ್ಲ ಅವಾಗ, ಆದರೂ ಒಂದು ಇದ್ರಿಗೆ ಗೊತ್ತಿಲ್ಲದ್ರೆ ಏನಾಗಿಲ್ಲ ಅವನು ಅವನು ಕುಡಿದ್ಬಿಟ್ಟ. ಸೊ ಅದೇ ನೋಡ್ಬೇಕಾದ್ರೆ ಏನ್ರಿ ಇವಾಗ ಕುಡಿಯೋದು ಕರೆಕ್ಟಾ, ಅಯ್ಯೋ ಏನಪ್ಪ ಎಕ್ಸಲೆಂಟ್ ಆಗಿದ್ದೀರಾ ಅದನ್ನೆಲ್ಲ ಕುಡಿತೀರಾ ಅಂತ ಅರ್ಥ, ವೆರಿ ಗುಡ್ ಸಬಾಸ್. ಹಾಂ ಕುಡಿಬೋದಾ, ಹಾಂ ಕುಡಿಬಾರ್ದು ಯಾಕೆ ಯಾಕಪ್ಪ ಕುಡಿಬಾರ್ದು, ಆರೋಗ್ಯದ ಗೌರ್ಮೆಂಟ್ ಥರ ಹೇಳ್ತೀರಾ ಸರಿ ಓಕೆ. ಆಮೇಲೆ ಬೈಬಲ್ ಪ್ರಕಾರ ಹೇಳಿ, ಬೈಬಲ್ ಪ್ರಕಾರ ಎಸ್ ದೇವರಾಜ್ಯಕ್ಕೆ ಸೇರೋದಕ್ಕೆ ಕಷ್ಟ ಆಗ್ಬಿಡ್ತಾರೆ ಅದ್ರ. ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಇದು ಇದೇನಕ್ಕೆ ಹಿಂಗೆ ಹೇಳೋದು ಬೈಬಲಲ್ಲಿ ದೇವರಾಜ್ಯಕ್ಕೆ ಸೇರೋದು ಕಷ್ಟ ಆಗ್ತಾರೆ ಅಂತ ನೋಡ್ಬೇಕಾದ್ರೆ ಸೆಲ್ಫ್ ಕಂಟ್ರೋಲ್ ಬೈಬಲ್ ಒಂದು ವಚನ ಇದೆ ಗೊತ್ತಾ, ಒಂದು ಪಟ್ಟಣನ ಆಳ್ವಿಕೆ ಮಾಡೋದಕ್ಕಿಂತ ತನ್ನ ಸ್ವಂತ ಆತ್ಮನ ಏನು ಮಾಡೋದು ಅದಿಂದಲ್ಲಿ ತರೋನೇ ಅಂದರೆ ಶ್ರೇಷ್ಠ ಅಂತ ಅಂದ್ಬಿಡ್ತಾರೆ ಏನಂತ ಹೇಳಿದ್ರ. ಸೊ ಈ ದಟ್ ಕಾನ್ಕರ್ಸ್ ಇಸ್ ಓನ್ ಸೋಲ್ ದ್ಯಾನ್ ಈ ಕಾನ್ಕರ್ಸ್ ಅ ಸಿಟಿ ಇಸ್ ಗ್ರೇಟ್ ಅಂತ ಅಂತಾರೆ. ಯಾಕಂದರೆ ಒಂದು ನಗರನ ಕಾನ್ಕರ್ ಮಾಡಬೇಕು ಅಂದರೆ ಏನು ಬೇಕು, ಧೈರ್ಯ ಬೇಕು, ಅದು ಇದೆಲ್ಲ ಬೇಕು, ಯುದ್ಧ ಬೇಕು, ಸೈನ್ಯ ಬೇಕು, ಅದೆಲ್ಲ ಬೇಕು ಅದರ. ಅದು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಸೆಲ್ಫ್ ಕಂಟ್ರೋಲ್ ಅಂತ ಏನಾಗಬೇಕು, ಇದು ತುಂಬ ಕಷ್ಟ ಅದರ. ಎಲ್ಲರಿಗೂ ನಮ್ಮೆಲ್ಲರೂ ಇರೋ ವೀಕ್ನೆಸ್ ಅಲ್ವ, ಯಾರು ನಾವೆಲ್ಲರೂ ಕಂಟ್ರೋಲ್ ಮಾಡ್ತೀರಿ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಅಲ್ವರ. ಸೊ ಅದೇ ಏನು ಮಾಡ್ತಾರೆ ಇದು ನಿಮಗೆ ಸರಿ ಓಕೆ. ನಾವು ಬಂದ್ಬಿಟ್ಟು ತಿಳಿದ್ರೆ ಕುಡ್ದ, ಯಾಕಂದರೆ ಮೊದಲನೇ ಲೋಕದಲ್ಲಿ ಎಷ್ಟು ವರ್ಷ ಇದ್ದ 600, ಎರಡನೇ ಲೋಕದಲ್ಲಿ 350 ವರ್ಷ ಅಲ್ವರ. ಸರಿ ಇವಾಗ ಎರಡನೇ ಲೋಕದಲ್ಲಿ ಅವನಿಗೆ 3 ಜನ ಮಕ್ಕಳಿರ್ತಾರೆ ಅದರ. ಯಾರ್ಯಾರು ಶಮ್ ಎಂ ಎಫ್ ಆಯ್ತದ, ಈ 3 ಜನ ಮಕ್ಕಳಿಂದ ಏನಾಯ್ತು ಲೋಕ ಎಲ್ಲ ಉತ್ಪಾದನೆ ಸ್ಪ್ರೆಡ್ ಆಯ್ತದ್ರ. ಸೊ ಈ 3 ಜನ ಮಕ್ಕಳು ಯಾರ್ದನ್ನ ಸೂಚನೆ ಮಾಡ್ತಾರೆ, 3 ಕಾಂಟಿ ನೆಂಟ್ಸ್ ಅದರ. ಹಂಗಾರ್ಯಾರು ಆ 3 ಜನ ಮಕ್ಕಳ ಹೆಸರು ಹೇಳಿ ಯಾರು,
ಶೆಮ್ಮು ಹ್ಯಾಮು ಯಾಫೆತ್ ಅಂದ್ರೆ ಅಂದ್ರೆ ಶೆಮ್ ಅಂದ್ರೆ ಯಾರು, ಹಾಮ್ ಅಂದ್ರೆ ಯಾರು, ಯಾಫೆತ್ ಅಂದ್ರೆ ಯಾರು? ಯಾಫೆತ್ ಅಂದ್ರೆ ಯುರೋಪ ಅದಂಗೆ ಏಷ್ಯಾ. ಹಾ, ಹೆಂಗ ಹೇಳ್ತೀರಾ ಏಷ್ಯಾ ಅಂತ? ವಚನಲ್ಲಿದೆ, ತೆಗೆದು ನೋಡ್ರಿ ಬೈಬಲ್ ಹೆಂಗ ಹೇಳ್ತಾರೆ ಅಂತ ನೋಡಿ. ಹುಡುಕ್ರಿ ಎಲ್ಲಿ ಬರ್ತದೆ? ಹಾ, ಒಂಬತ್ತು. ಹಾ, ಸಿಗ್ರಿ ಎಷ್ಟು ಇಪ್ಪತ್ತ? ಹಾ, ಓದ್ರಿ ಅಂತ ನೋಡಿ ಏನ್ ಹೇಳ್ತದ ಓದನ. ಹಾ, ಯಾಫೆತ್ ಅಂದ್ರೆ ದೇವ್ರೇ ಮಾಡ್ಲಿ ವಿಸ್ತರಿಸಲಿ ಅಂತಂದ್ರು. ಹಂಗಾರೆ ಯಾಫೆತ್ ಅಂದ್ರೆ ಯಾರೋ? ಯಾಫತ್ ಅಂದ್ರೆ ಯಾರೋ? ಯುರೋಪ್ ದೇಶದವರು. ಹೌದ್ರ? ಹಂಗಾದ್ರೆ ದೇವ್ರನ್ನ ಆಶೀರ್ವಾದ ಮಾಡಿ ವಿಸ್ತರಿಸೋದು ಎಕ್ಸ್ಪ್ಯಾಂಡ್ ಮಾಡಿದ್ರು ಅಂದ್ರೆ ಎಲ್ಲ ಕಡೆ ಲೋಕದಲ್ಲಿ ಕಾಲೋನಿಸ್ ಎಸ್ಟಾಬ್ಲಿಷ್ ಮಾಡಿದವ್ರು ಯಾರೋ? ಯಾಫೆತ್. ಯಾಫೆತ್ ಅಂದ್ರೆ ಯುರೋಪ್ದವ್ರು. ಅಂದ್ರೆ ಯಾರು? ಬ್ರಿಟಿಷಸ್. ಹೌದ್ರ? ಅದೇ ನೋಡ್ಬೇಕಾದ್ರೆ ಯಾಫೆತ್ ಅಂದ್ರೆ ಈ ಒಂದು ಯುರೋಪ ಕಾಂಡದವ್ರು. ಅದರ ನೆಕ್ಸ್ಟ್ ಇನ್ಯಾರಂತೆ? ಇನ್ಯಾರಿದ್ದಾರೆ? ಶೆಮ್ಮು, ಆಮೇಲೆ ಹಾಮ್. ಹಾಮ್ ಅಂದ್ರೆ ಯಾರು? ಹಾ, ಆಫ್ರಿಕಾದವ್ರು. ಯಾಕೆ ಆಫ್ರಿಕಾದವರು? ಏನು ಶಾಪ ಕೊಡ್ತಾರೆ? ದಾಸನು ಆಗಿರಲಿ. ಅಂದರೆ ಏನಂದರೆ ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್. ಒಂದು ಕಾಲದಲ್ಲಿ ತುಂಬ ಈ ಸರ್ವೆಂಟ್ ಥರ ಟ್ರೀಟ್ ಮಾಡ್ತಾರೆ ಯಾರು? ಈ ನೀಗ್ರೋಸ್ನ. ಹೌದ್ರ? ಇವಾಗ ಕೂಡ ನಮ್ಗೇನು ಚೆನ್ನಾಗಿ ಗೊತ್ತು, ಕೆಲವು ಜನ ಏನು ಮಾಡ್ತಾರೆ ಅಂತ ತುಂಬ ಒಂಥರ ಏನಂತಾರೆ ಒಂದು ಇದನ್ನ ಏನು ಮಾಡ್ತಾರೆ ಅಲ್ಲಿ ಒಂದು ಡಿವಿಷನ್ಸ್ ಥರ ಮಾಡೋದು ನೋಡಿಸೋದ್ರ. ಸೊ ಅದು ನೋಡ್ಬೇಕಾದ್ರೆ ಅಂದರೆ ಕ್ಲಾಸ್ ಆಫ್ ಪೀಪಲ್, ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್. ಹೌದ್ರ? ಸೊ ಅದೇನು ಮಾಡ್ತಾರೆ, ಮೂರು ಜನದಿಂದ ನನಗೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವರ. ಆಮೇಲೆ ಇನ್ನೊಂದು ಕೂಡ ನೋಡಿದ್ರಿ, ಎರಡನೇ ಲೋಕದಲ್ಲಿ ಒಬ್ಬ ಮುಖ್ಯವಾಗಿರೋ ವಂಶ ಇರ್ತಾನೆ, ಯಾರದು? ಎಸ್, ಅದರ. ಸೊ ಅಬ್ರಹಾಮ್ನ ದೇವ್ರು ಏನು ಮಾಡ್ತಾರೆ, ಒಂದು ಒಂದು ಏನಂತಾರೆ ಇಸಾಕ್ ಅಂತ ಮಗನ ಕೊಟ್ಟು ಏನು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದರ ಎಷ್ಟನೇ ವಯಸ್ಸಲ್ಲಿ ಕೊಡ್ತಾರೆ? ನೂರು ವಯಸ್ಸಲ್ಲಿ. ಅದರ ನೂರು ವಯಸ್ಸಲ್ಲಿ ಕೊಟ್ಟರೆ ಎಪ್ಪತ್ತಲ್ಲಿ ಕೊಟ್ರ? ನೂರು ವಯಸ್ಸಲ್ಲಿ. ಅದರ ಸು ನೂರು ವಯಸ್ಸಲ್ಲಿ. ಅವಾಗ ಸಾರಾಗ ಎಷ್ಟು ವಯಸ್ಸು? ಒಂಬತ್ತ? ತೊಂಬತ್ತು. ವೆರಿ ಗುಡ್. ಅದರ 90 ಇಯರ್ಸ್ ಸಾರಾಗೆ, ಅಬ್ರಹಾಮ್ಗೆ 100 ವರ್ಷ. ಅದರ ಸರಿ. ಇವಾಗ ದೇವ್ರು ಏನು ಮಾಡ್ತಾರೆ, ಒಬ್ಬ ದೂತನ ಮುಖಾಂತರ ಒಬ್ಬಟ್ಟು ಹೇಳ್ತಾರೆ ಸಾರಾಗೆ. ಅದರ ಏನು ಹೇಳ್ತಾರೆ, ನಿಮಗೆ ಮಗು ಹುಡ್ತದೆ ಅಂತ. ಮೂರು ಜನ ಬರ್ತಾರಲ್ಲ ಮನೆಗೆ ಎಷ್ಟು, ಅವಾಗ ಹೇಳ್ಬೇಕಾರೆ ಏನು ಮಾಡ್ತಾರೆ, ನಿಮಗೆ ಮಗು ಹುಡ್ತಾ ಅಂತ ಹೇಳ್ಬೇಕಾರೆ ಸಾರ ಏನು ಮಾಡ್ತಾಳೆ? ಏನು ಮಾಡ್ತಾಳೆ? ಸಂತೋಷನ ಡೌಟ? ಹಾಂ, ಸಾರ ನಕ್ಕದ ಏನಕ್ಕೆ ಡೌಟ್ ಅಂದ್ರ? ಸರಿ, ಓಕೆ. ಹಾಂ, ಅಬ್ರಹಾಮ್ ನಕ್ಕಿದ್ದೇನೆ ಹಂಗಾರೆ. ಅಬ್ರಹಾಮ್ ಸಂತೋಷನ? ಹಾಂ, ಮತ್ತೆ ಎದ್ದಿ ಬಿದ್ದಿ ನಕ್ತಾರಲ್ಲಿ ಅಲ್ದರ ಲಾಸ್ಟ್ ಟೈಮ್ ಹೋದ್ರಲ್ವ ನಾವು ನೋಡಿ. ಹಾಂ, ಅದ ಅಡ್ಡ ಬಿದ್ದು ಏನು ಮಾಡ್ತಾರಂತೆ ಅಲ್ಲಿ. ಹಾಂ, ನೋಡ್ತಾರೆ ನೋಡಿರಿ ಆದಿಕಾಂಡದಲ್ಲಿ ಎಲ್ಲಿ ಬರ್ತಾರೆ? ಆದಿಕಾಂಡ 17? ಹಾಂ, 16 ಓದಿ ಇಷ್ಟ. ಓದಿ. ಹಾಂ, ಹ್ಞೂ, ಓದಿ ಓದ್ರಿ. ಅನ್ಕೊಂಡ್ರೆ ನಕ್ಕದ ಅಂತ. ಇವಾಗ ಹಂಗಾರೆ ಅಬ್ರಹಾಮ್ ನಕ್ಕಿರ್ಬೇಕಾರೆ ಏನ್ ಮಾಡಿರ್ಬೇಕು? ಏನು ಯಾವ ಕಾರಣದಿಂದ ನಕ್ಕಿರ್ಬೇಕಿರ? ಡೌಟ್ ಎಲ್ಲ ನಕ್ಕಿರ್ಬೇಕಾರೆ. ವಚನ ಏನಿದೆ ಅಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿದೆ. ಅದರ ಯಾಕಂದ್ರೆ ಅವ್ರ ವಯಸ್ಸಾಗಿ ಮಗು ಆಗ್ತದ ಸಾರಾಗಿನಾಗ್ಬಿಟ್ಟಿದೆ. ಹಾಂ, ಆ ಒಂದು ವಯಸ್ಸಾಗ್ಬಿಟ್ಟಿದೆ, ಹಂಗಿರ್ಬೇಕು ಮಕ್ಕಳಾಗೋದಕ್ಕೆ ಆಗ್ತಾರೆ ಅಂತ ಮಾಡ್ತಾರೆ. ಅವರೇ ಕ್ಲಿಯರ್ ಆಗಿಬಿಟ್ಟು ನಗ್ತಾರೆ. ಅದರ ಮತ್ತೆ ಡೌಟ್ ಅಂತ ಕ್ಲಿಯರ್ ಆಗಿದೆ. ಅದರ ಹಂಗಿರ್ಬೇಕಾರೆ ಇವ್ರನ್ನ ಬಂದ್ಬಿಟ್ಟು ವಿಶ್ವಾಸಕ್ಕೆ ತಂದೆ ಅಂತ ಹೇಳಕ್ಕೆ ಸಾಧ್ಯ? ಕರೆಕ್ಟ. ಯಾಕೊಬ್ಬಲ್ಲ ಹೇಳ್ತಾರೆ ಇವ್ರು ಏನಕ್ಕೆ ಫೇಮಸ್ ಅಂತೆ, ವಿಶ್ವಾಸಕ್ಕೆ ತಂದೆ. ಅದರ ದೇವ್ರಿಗೆ ಅಂತ ಇವರು. ಹಾಂ, ದೇವ್ರಿಗೆ ಇವ್ರಿಗೆ ಏನು ಸಂಬಂಧ? ದೇವ್ರಿಗೂ ಮತ್ತು ಇವ್ರಿಗೂ ಏನು ಸಂಬಂಧ? ನಂಬಿಕತ್ರ. ಹಾಂ, ವೆರಿ ಗುಡ್. ಯಾರಂತೆ ಫ್ರೆಂಡು? ಅಬ್ರಹಾಮ್ ದೇವ್ರ ಫ್ರೆಂಡ್ ತಾನೇ. ಅದರ ಅಂದರೆ ಅಬ್ರಹಾಮ್ ದೇವ್ರ ಫ್ರೆಂಡ್ ಆಗಿರ್ಬೇಕಾರೆ ಇಂಥ ಫ್ರೆಂಡ್ಶಿಪ್ ಮಾಡೋದು ದೇವರು. ಹಾಂ, ವಿಶ್ವಾಸ ಇಲ್ದಿರೋರಿಗೆ ದೇವ್ರು ಏನು ಹೇಳಿದ್ರೆ ಅದಕ್ಕೆ ಎದಿಬಿದ್ದು ನಕ್ಕೋದು. ಹಾಂ, ಯೋಚನೆ ಮಾಡ್ರಿ. ಹಂಗಾರೆ ಅಬ್ರಹಾಮ್ಗೆ ಡೌಟ್ ಇತ್ತ ಇಲ್ಲ? ಮತ್ತೆ ಇಲ್ವಾ? ಡೌಟ್ ಇರ್ಲಿಲ್ವಾ? ಮತ್ತೆ ನಕ್ಕಿದ್ರು? ಹಾಂ,
ಬಂದ್ಬಿಟ್ರಲ್ಲ ವಿಶ್ವಾಸ ಇಲ್ಲ ದೇವ್ರ ಹೆಂಗ್ ವರ್ತನೆ ಮಾಡಿದ್ರು ಅಲ್ವಾ ಸರಿ ಎಲ್ಲೈತೆ ವಚನ ಆಯ್ತಾ ಅಲ್ವರ ಅದಕ್ಕಿಂತ ಮುಂಚೆ ಸರ್ ಈಸಾ ಹುಟ್ಟಕ್ಕಿಂತ ಮುಂಚೆ ತಾನೆ ಹೇಳದಿದ್ರು ನೀವು ಹುಟ್ಟಿದ ಮೇಲೆ ಹೇಳ್ತಿದ್ದ ನಂಬಿಕೆ ಯಾರಿಗಿತ್ತು ಅದಾಗ್ಬಿಟ್ಟ ಆತರ ವಚನ ಇದೆಯಾ ಸರಿ ಇವಾಗ ಓಕೆ ಇವಾಗ ನಮಗೆ ಏನೋ ಕ್ಲಾರಿಫಿಕೇಶನ್ ಮಾಡಬೇಕು ಎಲ್ಲಿ ಹುಡ್ಬಿಡ್ತೇನೆ ಇವಾಗ ವಚನ ಎಸ್ ಓಕೆ ಓದಿ ವಚನ ಇದೆ ಅದು ಕ್ಲಿಯರ್ ಆಗಿದೆ ಎಲ್ಲಿ ಅಂದರೆ ರೋಮನ್ಸ್ ರೋಮನ್ಸಲ್ಲಿ ಕ್ಲಿಯರಾಗಿ ಕೊಟ್ಟವ್ರೆ ಎಲ್ಲಿ ಅಂದರೆ ರೋಮನ್ಸ್ 4 ಚಾಪ್ಟರ್ 18th ವರ್ಸಿನ ಓದ್ಕೊಂಡು ಬಂದಿದ್ದೀನಿ ದೊಡ್ಡದಿಲ್ವಾ ಬೇಗಲ್ಲ ನಾಲ್ಕರಲ್ಲಿ 18 ಓದ್ಕೊಂಬನಿ ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಾಹ್ಮನ್ ತನ್ನ ಅನೇಕ ಜನಾಂಗಗಳಿಗೆ ಮೂಲಪುತ್ರವಾಗುವುದರಿಂದ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನೋಡಿ ನಿರೀಕ್ಷೆಗೆ ಆಸ್ಪದ ಇಲ್ಲದಂತ ಸಂದರ್ಭದಲ್ಲೂ ನಿರೀಕ್ಷಿಸಿ ನಂಬಿದಂತೆ ನಿರೀಕ್ಷಿಸಿ ನಂಬಿದ್ರಂತೆ ನಿರೀಕ್ಷೆ ಮಾಡೋಕ್ಕೆ ಒಂದು ಕಾರಣ ಇಲ್ವಂತೆ ಅವ್ರಿಗೆ ಅದರ ಏನೋ ಒಂದು ಪ್ರೂಫ್ ಇಲ್ವಂತೆ ಆದರೆ ಈ ಬಿಲೀವ್ಡ್ ಅಗೇನ್ಸ್ಟ್ ಹೋಪ್ ಅಂತ ಹೇಳ್ತಾರೆ ಅದರ ಆಮ್ ನೋಡಿ ನೆಕ್ಸ್ಟ್ ಹೇಳ್ತಾರೆ ಆಮೇಲೆ ನಿರೀಕ್ಷಿಸಿ ನಂಬಿದನು ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ ಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ನೋಡಿದ್ರ ಏನಾಗ್ಬಿಡುತ್ತೆ ಈಸ್ ಆಲ್ರೆಡಿ ಡೆಡ್ ಅದರ ಸಾರಳಿಗೆ ಗರ್ಭದ ಕಾಲ ಹೋಗಿದ್ರು ಸರಿ ಅವನ ನಂಬಿಕೆ ಕುಂದಲಿಲ್ಲ ಅವನ ನಂಬಿಕೆ ಏನಾಗಿಲ್ವಂತೆ ಕುಂದಲಿಲ್ಲ ಆಮೇಲೆ ನಂಬಿಕೆ ಕುಂದಲಿಲ್ಲ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ನೋಡ್ರ ಚಂಚಲ ಚಿತ್ತನಾಗಲಿಲ್ಲ ಅಂತ ಅಂದ್ರೆ ಅಬ್ರಾಹ್ಮ್ಗೆ ಫುಲ್ ಕನ್ಫರ್ಮ್ ಇತ್ತು ದೇವ್ರು ಹೇಳಿ ಬಂದು ಮಾಡೇ ಮಾಡ್ತಾರೆ ಅಂತ ಅದಕ್ಕೆ ಅಬ್ರಾಹ್ಮ್ ನಕ್ಕಿದ ಏನಕ್ಕೆ ಅದರಲ್ಲಿ ಡೌಟಿಂದ ಅಲ್ಲ ಮತ್ತೇನು ನಕ್ಕಿರ್ತಾರೆ ಸಂತೋಷ ಅಂದರೆ ಅದೇ ಕಾರಣಕ್ಕೂ ಸಾರ ಕೂಡ ನಕ್ಕಿರೋದು ಅದರ ಅದೇ ನೋಡಿ ಹೀಬ್ರೂಸ್ 11 ಚಾಪ್ಟರ್ ಬರ್ತದೆ ಅದರ ಅದೇ ಕಳೆದ ವಾರ ಹೋಮ್ವರ್ಕ್ ಮಾಡಿ ಅಂದೆ ಅಂದರೆ ಯಾರು ಮಾಡಿಲ್ಲ ಸರಿ ಓಕೆ ಮಾಡಲ್ಲ ಅದು ನೋಡ್ಬೇಕು ಇಲ್ಲಿ ಕ್ಲಿಯರ್ ಆಗಿ ಏನಿದೆ ಪ್ರೂಫ್ ಏನಿದೆ ಅಂದರೆ ಈ ಒಂದು ರೋಮನ್ಸ್ 4 ಚಾಪ್ಟರಲ್ಲಿ ಮತ್ತು ಹೀಬ್ರೂಸ್ 11 ಚಾಪ್ಟರಲ್ಲಿ ರೋಮನ್ಸ್ 4 ಚಾಪ್ಟರ್ ಅಬ್ರಾಹ್ಮ್ ಬಗ್ಗೆ ಕೊಡ್ತಾರೆ ಹೀಬ್ರೂಸ್ 11 ಚಾಪ್ಟರಲ್ಲಿ ಸಾರ ಬಗ್ಗೆ ಏನು ಮಾಡ್ತಾರೆ ಕ್ಲೀನಾಗೆ ಕೊಟ್ಟಾಗ ಇಬ್ಬರೂ ನಕ್ಕಿದ ಏನಕ್ಕೆ ಅಂದರೆ ಸಂತೋಷದಿಂದ ಅವ್ರು ಇಮ್ಯಾಜಿನ್ ಮಾಡಿರಿ ಮಕ್ಕಳೇ ಆಗಿರೋರಿಗೆ 100 ವರ್ಷ ಏನೋ 1000 ವರ್ಷದಲ್ಲಿ ಕೂಡ ಟಕ ಮಗು ಆಯ್ತು ಅಂತ ಏನು ಮಾಡ್ತಾರೆ ಸಂತೋಷನೇ ಬರ್ತಾ ಬರ್ತಾರೆ ಯಾರು ದುಃಖ ಪಡೋದಕ್ಕೆ ಹೋಗೋದು ಅದು ದೇವರೇ ಬಿಟ್ಟು ಅದು ಒಂದು ಮನಸ್ಸಲ್ಲಿ ಏನು ಮಾಡ್ತಾನೆ ಆ ಫಸ್ಟ್ ಇನ್ಸಿಡೆಂಟ್ ಏನು ಅಂದರೆ ದೇವ್ರ ಬಂದು ಹಿಂಗೆ ದೇವ್ರು ಹಿಂಗೆ ಹೇಳ್ಬೇಕಾರೆ ಅವನೇನು ಮಾಡ್ತಾನೆ ಮನಸ್ಸಲ್ಲಿ ಏನು ಥಿಂಕ್ ಮಾಡ್ತಾನೆ ಅದು ಹೊರಗಡೆ ಹೇಳೋದಲ್ಲ ಮನಸ್ಸಲ್ಲಿ ಥಿಂಕ್ ಮಾಡ್ತಾನೆ ಏನು ಥಿಂಕ್ ಮಾಡ್ತಾನೆ ಇದು ನೋಡಿ ಸಾರಾಗಿ ಹೇಳಿದ್ರೆ ಸಾರ ಏನು ಹೇಳ್ತಾಳೆ ರೀ ನಿಮಗೆ ವಯಸ್ಸಾಗ್ಬಿಡ್ತು ರೀ ಹಾಂ 100 ವಯಸ್ಸು ನನಗೇನಾಗ್ಬಿಟ್ಟಿದೆ 90 ವಯಸ್ಸಾಗ್ಬಿಟ್ಟೆ ನಮಗೆಲ್ಲರೂ ಮಕ್ಕಳಾಗ ಸಾಧ್ಯನಾ ಅಂತ ಇವಳು ಏನು ಮಾಡ್ತಾಳೆ ಇವಳು ಹೇಳ್ತಾಳೆ ಅಂತ ಅಂದ್ಬಿಟ್ಟು ಅಬ್ರಾಹ್ಮ್ ಏನು ಮಾಡಿದ್ರು ಮನಸ್ಸಲ್ಲಿ ಊಹೆ ಮಾಡ್ಕೊಂಡು ಏನು ಮಾಡೋದು ಹಿಂಗೆ ಯಾಕಂದ್ರೆ ಹೊರತು ಇವನಿಗೆ ದೇವ್ರ ಮೇಲೆ ಇಲ್ಲ ಇವನಿಗೆ 100% ಪ್ರೂಫ್ ಇದೆ ಇದು ನೋಡಿ ಸಾರಾಗಿ ಹೇಳಿದ್ರೆ ಏನು ಮಾಡ್ತಾಳೆ ಆ ಥರ ಏನು ಮಾಡೋದು ನಾವು ಥಿಂಕ್ ಮಾಡೋದು ಯಾಕಂದರೆ ಈ ಇನ್ಸಿಡೆಂಟ್ ಕರೆಕ್ಟಾಗಿ ಹೋದ್ರೆ ಏನಾಗಿರ್ತದ್ರೆ ಈ ಟೈಮಲ್ಲಿ ಸಾರ ಏನು ಮಾಡ್ತಾಳೆ ಹಾಗಾರನ್ನ ಕರ್ಕೊಂಡ್ಬಂದು ಯಾರಿಗೆ ಮದುವೆ ಮಾಡಿಸ್ತಾರೆ ಹಾಂ ಅಬ್ರಾಹ್ಮ್ ಮದುವೆ ಮಾಡಿಸ್ತಾರೆ ಸೊ ಆ ಟೈಮಲ್ಲಿ ಏನಾಗಿದ್ದು ಇದಾಗುತ್ತೆ ನಮ್ಮಲ್ಲಿ ದೇವ್ರು ಏನು ಮಾಡ್ತಾರೆ ಇಲ್ಲ ಇಶ್ಮೇಲ್ ಅಲ್ಲ ನಾನು ನಿಮ್ಮ ಮುಖಾಂತರ ಮಾಡ್ತೀನಿ ಸನ್ನತಿ ಕೊಡ್ತೀನಿ ಅಂತ ಅವಾಗ ಹೇಳೋದು ಅರ್ಥ ಆಯ್ತಾ ಸೊ ಅದೇ ನೋಡ್ಬೇಕಾದ್ರೆ ಯಾಕಂದ್ರೆ ಒಂದು ಕಾಲದಲ್ಲಿ ಸಾರ ಹಿಂಗೆ ಮಾಡಿರ್ಬೇಕಾರೆ ಇದನ್ನ ತೊಗೊಂಡು ಸಾರ ಗೆಳೆಯ ಏನು ಮಾಡ್ತಾಳೆ ವಿಶ್ವಾಸ ಬಿಡ್ತಲ್ಲ ಅವ್ರಿಗೆ ಏನು ಮಾಡ್ತಾಳೆ ಆ ಮೋಸ್ಟಲ್ಲಿ ವಿಶ್ವಾಸ ಇರ್ತದೆ ಅಂತ ಆದರೆ ಸಾರಾಗ ಏನಾಗಿದೆ ಇಷ್ಟೊತ್ತಿಗೆ ಆ ಫೇತ್ ಏನಾಗಿರ್ತಾರೆ ಇಲ್ದಿರಂಥ ಫೇತು ಅವಾಗ ಹಗಾರನ ಕೊಟ್ಟು ಮದುವೆ ಮಾಡಬೇಕಾದ್ರೆ ಇದ್ದ ಇಲ್ದಿರಂಥ ಫೇತು ಇವಾಗ ಏನಾಗಿರ್ತದೆ ಇವಾಗ ಡೆವಲಪ್ ಆಗಿರ್ತಾರೆ ಅರ್ಥ ಇದ್ರ ಅದೇ ಹೇಳ್ಬೇಕಾದ್ರೆ ಅಂತಾರೆ ಅಬ್ರಾಹ್ಮ್ಗೆ ದೇವ್ರು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಒಂದು ವಾಗ್ದಾನ ಮಾಡ್ತಾರೆ ಏನಂತ ವಾಗ್ದಾನ ಮಾಡ್ತಾರೆ ಏನಂತ ವಾಗ್ದಾನ ಮಾಡ್ತಾರೆ ಹಾಂ ನೀನು ಸಂತತಿ ಮುಖಾಂತರ ಹ್ಞೂ ಯಾವ ಥರ ಮಾಡ್ತೀನಿ ಹಾಂ ವೆರಿ ಗುಡ್ ನಕ್ಷತ್ರಗಳು ಆಮೇಲೆ ಸಮೃದ್ಧಿರ ಉಸುಬು ಅಂತ ಹೇಳ್ತಾರೆ ಈ ಎರಡು ಏನಿದು ಏನು ಎರಡು ಏನು ಎರಡು ಹೇಳ್ತಾರೆ ಎಸ್ ಏನು ರಕ್ಷಣೆ ಅದು ಅದರ ಎರಡು ರಕ್ಷಣೆಗಳು ಒಂದು ಪರಲೋಕದ ರಕ್ಷಣೆ ಇನ್ನೊಂದು ಯಾವುದಪ್ಪ ಪರಲೋಕದ ರಕ್ಷಣೆ
ನಕ್ಷತ್ರ ಭೂಲೋಕದ್ದು ಎಸ್ ಮರಳು ಅದರ ಹಂಗಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಏನಾಗಿರ್ಬೇಕು ಅಂದ್ರೆ ಎರಡು ರಕ್ಷಣೆ ಇರಬೇಕು. ಇದು ನಕ್ಷತ್ರ ಅಂದ್ರೆ ಯಾರೋ ಸಮುದ್ರ ತೀರದ ಉಸು ಬಂದು ಯಾರು ಯಾರು ಬಿಡ್ತಾರೆ ಎರಡನೇ ಎರಡು ಎರಡು ಸಾಲ್ವೇಶನ್ಗೆ ಯಾರ್ಯಾರು ಯಾರುಸುಬು ಅವರು ಪರಲೋಕ ದಕ್ಷಿಣ ಬೈಬಲ್ ಇದೆ ವಚನ ಇದೆ ಆತರ ಎಲ್ಲಿದೆ ಹ್ಞೂ ಎಲ್ಲಿದೆ ವೆರಿ ಗುಡ್ ನೋಡಿ ಯೇಸು ಕ್ರಿಸ್ತನ ಹಾಂ ಎಲ್ಬಿಡ್ತು ಅಷ್ಟೇ ಹ್ಞೂ ಲೆವೆನ್ ಲೆವೆನ್ ಬರ್ತದಾ ಏನಂತ ಬರ್ತದೆ ಹೋದ್ರಿ ವಚನ ನೋಡಲ್ಲ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಇದ್ದವ್ರಿಗೆಲ್ಲ ಭೂಲೋಕದ ರಕ್ಷಣೆ ಯೇಸು ಕ್ರಿಸ್ತ ಬಂದ ನಂತರ ಪರಲೋಕದ ರಕ್ಷಣೆ ಹಾಂ ಓದಿ ಬಿದ್ದಾರೆ ಅಬ್ರಾಹ್ಮ ದೊಡ್ಡವರಲ್ವಾ ಅಬ್ರಾಹ್ಮ ದೊಡ್ಡವರು ಹೌದಾ ಇಲ್ವಾ ಮತ್ತೆ ಯೇಸು ಕ್ರಿಸ್ತ ಹೇಳ್ಬೇಕು ಅಬ್ರಾಹ್ಮ ದೊಡ್ಡವರಲ್ವಾ ಹಂಗಾರೆ ಮೋಸೆಸ್ ದೊಡ್ಡವರಲ್ವಾ ಆಮೇಲೆ ದಾವಿದ್ ಕೂಡ ದೊಡ್ಡವನಲ್ವಾ ನೋಡ್ಬೇಕಾದ್ರೆ ಇಲ್ಲ ಯಾಕಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದನ್ನ ಕ್ಲಿಯರ್ ಆಗಿ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ ಎಲ್ಲರಕ್ಕಿಂತ ದೊಡ್ಡವ್ರು ಯಾರಂತೆ ಯಾಕೆ ಹಿಂಗೆ ಹೇಳೋದು ಯಾಕೆ ಸ್ನಾನಿಕಂದ್ರೆ ಯೋಹಾನನೇ ದೊಡ್ಡವರು ಅಂತ ಹೇಳೋದು ಯಾಕೆ ಅಬ್ರಾಹ್ಮ ತಾನೆ ದೊಡ್ಡವ್ರ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಯಾಕೆ ಇವ್ರಿಗೆ ಹೇಳ್ತಾರೆ ಅದನ್ನ ಯೇಸು ಕ್ರಿಸ್ತನ್ಗೆ ಮಾರ್ಗ ರೆಡಿ ಮಾಡಿದವ್ರು ಯಾರಂತೆ ಇವರು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಸ್ಪೆಷಲ್ ಒಂದು ಗೌರವ ಯಾರು ಕೊಡ್ತಾರೆ ಅನ್ನೋದು ಜಾನ್ ದ ಬ್ಯಾಪ್ಟಿಸ್ಟ್ ಅದ್ರೆ ಇನ್ನೊಂದು ಕಾರಣ ಏನು ಹೇಳಿ ಬೇರೆ ಯಾರಿಗೂ ಹೇಳ್ಬೋದಾಯ್ತು ಅಬ್ರಾಹ್ಮ್ ಹೇಳ್ಬೋದಾಯ್ತು ಅರೆ ಇವನ್ಗೆ ಹೇಳ್ಬೋದಾಯ್ತು ಮೋಸೆ ಹೇಳ್ಬೋದಾಯ್ತು ದಾವಿದ್ ಹೇಳ್ಬೋದಾಯ್ತು ಯಾಕೆ ಹೇಳಿಲ್ಲ ಅಂತಂದ್ರೆ ಹಾಂ ಪವಿತ್ರಾತ್ಮಿಂದ ಅವ್ರಲ್ಲೇ ಬಿಟ್ಟಿದಂತೆ ಏನು ಕಾರಣ ಇನ್ನೊಂದು ಆ ಒಂದು ವಿಶೇಷವಾಗಿರಂತ ಪಿತೃಗಳ ರಕ್ಷಣೆ ಇತ್ತು ಗೊತ್ತಾ ಆ ರಕ್ಷಣೆ ಎಂಡ್ ಆಗಿದ್ದೆ ಲಾಸ್ಟ್ ಮನುಷ್ಯ ಯಾರಂತೆ ಅದಕ್ಕೆ ಒಂದು ವಚನ ಬರ್ತಾ ಗೊತ್ತಾ ಆಲ್ ದ ಪ್ರೊಫೆಟ್ಸ್ ಪ್ರೊಫೆಸೈಸ್ಡ್ ಅಂಟಿಲ್ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಅದರ ವಚನ ಓದಿದ್ದೀರಾ ಎಲ್ಲ ಒಂದು ಪ್ರವಾದನೆಗಳು ಎಲ್ಲಿವರೆಗೂ ಇತ್ತು ಅಂದರೆ ಯೋಹಾನ್ ಸ್ನಾನಿಕವರೆಗೂ ಮಾತ್ರ ಇತ್ತು ಅಂತ ಹೇಳ್ತಾರೆ ಅದೇನಕ್ಕೆ ಅಂದರೆ ಎಲ್ಲ ಒಂದು ಪಿತೃಗಳಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿರೋ ಪಿತೃ ಯಾರಂತೆ ಇವರು ಇದ್ರ ಮೇಲೆ ಏನಿದೆ ಆ ಒಂದು ಇದನ್ನೇ ಸೆಲೆಕ್ಷನ್ ಕ್ಲೋಸ್ ಮಾಡಿಬಿಟ್ರು ಇದ್ರ ಮೇಲೆ ಪರಲೋಕದ ಸೆಲೆಕ್ಷನ್ ಏನೈತೆ ಇವಾಗ ಓಪನ್ ಆಯಿತು ಅಲ್ಲ ಸೊ ಯಾವಾಗ ಪರಲೋಕದ ಸೆಲೆಕ್ಷನ್ ಓಪನ್ ಆಯಿತು ಈ ಭೂಲೋಕದಲ್ಲಿ ಶ್ರೇಷ್ಠವಾದಂಥ ಪುನರ್ತನದಲ್ಲಿ ಬರುವಂಥ ಒಂದು ಕೂಟದ್ದು ಸೆಲೆಕ್ಷನ್ ಏನಾಗುತ್ತೆ ಅಲ್ಲಿ ಕ್ಲೋಸ್ ಆಗ್ಬಿಡ್ತು ಅದಕ್ಕೆ ಹೇಳ್ತಾರೆ ಈ ಪಾಯಿಂಟ್ ಅದಕ್ಕೆ ಏನು ಮಾಡೋದಲ್ಲಿ ಹೇಳೋದು ಅಂದರೆ ಸ್ತ್ರೀಯಲ್ಲಿ ಹುಟ್ಟಿದಂಥ ಎಲ್ಲ ಇವರಲ್ಲಿ ಶ್ರೇಷ್ಠವಾದರೆ ಏನಂತೆ ಇವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ ಆದರೂ ಇವ್ರು ಪರಲೋಕಕ್ಕೆ ಹೋಗ್ತಾರ ಭೂಲೋಕದಲ್ಲಿ ಗ್ರೇಟರ್ ಅಂತ ತಕ್ಷಣ ಪರಲೋಕಕ್ಕೆ ಹೋಗ್ಬೋದಾ ಹಾಂ ಅಂದರೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಅಂದರೆ ಹಾಂ ಅದೇ ಹೇಳ್ತಾ ಹೋಗ್ತೀನಿ ಯಾರಂತೆ ಪರಲೋಕಕ್ಕೆ ಹೋಗೋದು ಓದಿಂತೀನಿ ನೋಡೋಣ ಓದಿ ಅಂದಂಗೆ ಮುಂದಕ್ಕೆ ಓದಿ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತ ದೊಡ್ಡವನು ನೋಡ್ರ ಆದರೂ ಏನ್ರಿ ಪರಲೋಕ ರಾಜ್ಯದಲ್ಲಿರುವಂತ ಒಬ್ಬ ಚಿಕ್ಕವನು ಇವ್ರಿಗಿಂತ ಏನಾಗಿರ್ತಾರೆ ದೊಡ್ಡವರಾಗಿರ್ತಾರೆ ಅಂದ್ಬಿಟ್ರು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಇವ್ರು ಏನೇ ಆಗಿರ್ಲಿ ಇವ್ರು ಎಲ್ಗೆ ಹೋಗಕ್ ಸಾಧ್ಯ ಇಲ್ಲ ಪರಲೋಕ ಹೋಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಇವ್ರು ಪರಲೋಕ ಹೋಗ್ಬಾರ್ದು ಇವ್ರು ಲೆಕ್ಕ ಹಾಕೊಂಡ್ರೆ ನಮ್ಗಿಂತ ಇವ್ರ ತನ ಚೆನ್ನಾಗಿದ್ದಾರೆ ತುಂಬಾ ದೇವ್ರಿಗೆ ನಂಬಿಕೆ ಹಸ್ತಾಗಿದಾರಲ್ಲ ಇವ್ರು ಯಾಕೆ ಪರಲೋಕಕ್ಕೆ ಹೋಗ್ಬಾರ್ದು ಯಾಕೆ ದೇವ್ರ ಕೊಡೋಣ ಇವನ್ನ ಪರಲೋಕಕ್ಕೆ ಯಾಕೆ ಕರ್ಕೊಳಲ್ಲ ವೆರಿ ಗುಡ್ ಅದರ ಯೇಸು ಕ್ರಿಸ್ತ ಬರೋ ಮುಂಚೆ ಹುಟ್ಟಿದ್ದು ಯಾಕಪ್ಪ ಯೇಸು ಕ್ರಿಸ್ತ ಬರೋ ಮುಂಚೆ ಹುಟ್ಟಿದ್ದವ್ರಿಗೆ ಯಾಕೆ ಪರಲೋಕ ರಕ್ಷಣೆ ಇಲ್ಲ ಕರೆಕ್ಟ್ ಹಾಂ ತಪ್ಪಲ್ವಾ ಪಾಪ ಕೊಡ್ಬೇಕು ತಾನೆ ನಮಗೆ ಮತ್ತೆ ಪಾರ್ಶಾಲಿಟಿ ನೋಡಿಸಿದೆ ಹಾಂ ಎಷ್ಟು ಕಷ್ಟಪಟ್ಟ ನೋಡಿರ್ತೀರಿ ನಮ್ಗೇನು ಆ ಥರ ಕೊಟ್ಟವ್ರ ಆ ಥರ ನಾನು 10% ಕೊಟ್ಟರೆ ನಾವು ಓಡೋಗ್ಬಿಡ್ತೀರಿ ಅಂದ್ರ ಸೊ ಆದ್ರೆ ನೋಡ್ಬೇಕಾದ್ರೆ ಯಾಕೆ ದೇವರು ಪರಲೋಕ ರಕ್ಷಣೆ ಕೊಟ್ಟಿಲ್ಲ ಹೇಳಿ ಬೇಕ ತಗೊಂಡ್ರೆ ಯೇಸು ಕ್ರಿಸ್ತ ಮುಂಚೆ ಬಂದವರಿಗೆ ಯಾಕಪ್ಪ ಪರಲೋಕ ರಕ್ಷಣೆ ಇಲ್ಲ ಯಾಕೆ ತೆಗ್ದಿರಲಿಲ್ಲ ಇನ್ನ ಯೇಸು ಕ್ರಿಸ್ತ ಏನ್ ಮಾಡಿಲ್ಲ ತನ್ನ ಲೈಫ್ ನ ಸ್ಯಾಕ್ರಿಫೈಸ್ ಆಗಿ ಕೊಡ್ಲಿಲ್ಲ ಅಂದ್ರೆ ಮನುಷ್ಯನ ಪಾಪದ ವಿಮೋಚನೆ ಮಾಡಿಲ್ಲ ಹಂಗಿರ್ಬೇಕಾದ್ರೆ ಸ್ಪೆಷಲ್ ಆಗಿ ಏನೋ ಒಂದು ಕೊಡೋದಕ್ಕೆ ಹಿಂಗೆ ಸಾಧ್ಯ ರಕ್ಷಣೆ ಕರೆಕ್ಟ್ ಅದಕ್ಕೆ ನೋಡ್ಬೇಕಾದ್ರೆ ಸೆಲೆಕ್ಷನ್ನ ಶುರು ಆಗಿಲ್ಲ ಅದರ ಸರಿ ಹಂಗಾರೆ ಇಷ್ಟು ದಿನ ಸತ್ತೋದ್ರಲ್ಲ ಎಲ್ಲರ ಇವ್ರಲ್ಲ ಎಲ್ಲೋದ್ರ ಹಂಗಾರೆ ಪರಲೋಕಕ್ಕೆ ಯಾರು ಹೋಗಿಲ್ವಾ ಅದು ಏರಿ ಹೋದನ ಒಬ್ರೆ ಆಮೇಲೆ ಎಲ್ಲವರ ಎತ್ತರ ಎಲ್ಲ ಐತೆ ವಚನ ಇದೆಯಾ
ಸಮಾಧಿ ವಚನ ಇದೆಯಾ? ಅಲ್ಲ ಪರಲೋಕಕ್ಕೆ ಯಾರು ಹೋಗಲಿ ಅಂತ ವಚನ ಇದೆಯಾ? ಎಲ್ಲಿದೆ ಇಬ್ರು? ಹಾ ಎಲ್ಲಿದೆ ವಚನ? ಎಲ್ಲಿದೆ? ಆಯ್ತು ವಚನ ತೆಗೀರಿ. ಹಾ ಯೋನ, ವೆರಿ ಗುಡ್, ತೆಗೀರಿ ಇಷ್ಟ ಓದಿ ಇಷ್ಟ. ಜಾನ್ 3:13. ಏರಿಬೋದನಲ್ಲ ಅದರ ಅಂದ್ರೆ ಯಾರು ಪರಲೋಕಕ್ಕೆ ಏರಿ ಹೋಗಿದ್ದೆ ಇಲ್ಲ ನೋಡೋಣ. ಬೈಬಲ್ ಕ್ಲಿಯರ್ ಪ್ರೂಫ್ ಇದೆ ಅದರ ಯಾರು ಪರಲೋಕಕ್ಕೆ ಏರಿ ಹೋಗಿದ್ದೆ ಇಲ್ಲ. ಸರಿ, ದಾವಿದ್ದು ದಾವಿದ್ ಎಲ್ಲದ್ರ ಅದ ವಚನ ಆಯ್ತಾ? ಅದು ಕೂಡ ಎಂತ ಬೈಬಲ್ನ ಕ್ಲಿಯರ್ ವಚನ ಇದೆ ಅದರ ದಾವಿದನು ಪರಲೋಕಕ್ಕೆ ಏರಿ ಹೋಗಿಲ್ಲ ಅದರ ಇನ್ನ ಪರಲೋಕಕ್ಕೆ ಯಾರು ಏರಿ ಹೋಗೇ ಇಲ್ಲ ಅದರ ಅಂದರೆ ಸತ್ತವರೆಲ್ಲ ಪುನರ್ತನಾಗಿ ಬರೋದು ಯಾವಾಗ? ಯೇಸು ಕೃಷ್ಣ ಎರಡನೇ ಬರುವಿಕೆಲೇ ಹೊರತು ಅಲ್ಲಿವರೆಗೂ ಯಾರು ಸತ್ತವರಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಸರಿ, ಹಂಗಾರೆ ಎಲಿಯ ಎಲ್ಲಿ ಹೋದ್ರಪ್ಪ? ಎಲಿಯ ಪರಲೋಕ ಕೊಟ್ಟಿದೆ. ಹಾ, ಎಲಿಯ ಪರಲೋಕ ಹೋದ್ರಂತ ವಚನ ಕೊಟ್ಟಿದೆಲ್ಲ ಹಂಗೆ ಏನಂತಾರೆ ಆ ರಥರಥನಾಶ್ವದಲ್ಲಿ ಏನಂತಾರೆ ಎಲಿಯನು ಏನಂತಾರೆ ಸುಣ್ಣ ಗಾಳಿಯಲ್ಲಿ ಎಲ್ಲಿಗೆ ತಲುಪಿಟ್ರು? ಹಾಂ, ಆಕಾಶ ಮಂಡಲ ಅಂತ ಬೈಬಲ್ನ ಕೊಟ್ಟಿದ್ದೆ. ಯಾವ ಬೈಬಲಲ್ಲಿ? ನಿಮ್ಮ ಬೈಬಲಲ್ಲಿ ಮಾತ್ರ ಕೊಟ್ಟಿರೋದು, ತೆಲುಗು ಬೈಬಲಲ್ಲಿ ಮಾತ್ರ ಕೊಟ್ಟಿರೋದು ಆತರ. ಇನ್ಯಾವ ಬೈಬಲಲ್ಲಿ ಏನು ಮಾಡಿಲ್ಲ ಕೊಟ್ಟಿಲ್ಲ, ಅದೆಲ್ಲ ಬೈಬಲಲ್ಲಿ ಹೆಮೆಂದ್ ಅಂತ ಕೊಟ್ಟರೆ ಪರಲೋಕ ಅಂತ ಹಾಕ್ಬಿಟ್ಟಾರೆ ಅದರ. ಅದೇ ಆ ಬೈಬಲ್ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಹೋದ್ರೆ ನಮ್ಗೆ ಏನಾಗ್ತದೆ ಅಲ್ಲಿ ಎಲ್ಲಿಗೆ ಹೋದ್ರು ಅಂದ್ರೆ ಆಕಾಶಕ್ಕೆ ಹೋದ್ರು ಅದರ. ಈ ಥರ ಯಾವಾಗ ಹೋಗಿದ್ದಾರೆ ನೀವು ಆಕಾಶಕ್ಕೆ? ತುಂಬ ಸತಿ ಹೋಗಿದ್ದಾರೆ, ನಾನು ಹೋಗಿ ಬಂದೆ ಅದರ. ನೀವು ಹೋಗಿ ಬಂದ್ಬೇಕಾರೆ ಏನಿಲ್ಲ, ಇವಾಗೆಲ್ಲ ಚೀಪ್ ಆಗ್ಬಿಟ್ಟಿದೆ ರೇಟು. 3,000 ರೂಪಾಯಿ ಕೊಟ್ಟರೆ ಹೋಗ್ಬೋದು, ಇಲ್ಲ ನಾನು 6 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ 500 ರೂಪಾಯಿ ಕೊಡೈತೆ ನಿನ್ನ ಅಂದರೆ ಅದೇ ಟೇಕ್ ಆಫ್ ಆಗ್ತದೆ, ಎಲ್ಲ ಗ್ಯಾರಂಟಿ ಇಲ್ಲ. ಸರಿ, ಅಂದ್ರೆ ಏನದು ಪ್ಲೇನಲ್ಲಿ ಅವಾಗವಾಗ ಏನು ಮಾಡ್ತಿದ್ರು? ಹಾಂ, ನಾವು ಹೆಂಗೆ ಹೋಗಿ ಬರ್ತೀರೋ ಆ ಥರ ದೇವ್ರು ಏನು ಮಾಡಿದ್ರು ಅವರ ಏನ ಎಲಿಯನ್ ಏನು ಮಾಡ್ತಿದ್ರು ಪ್ಲೇನಲ್ಲಿ ಕರ್ಕೊಂಡೋಗಿ ಎಲ್ಲ ಕಡೆ ಏನು ಮಾಡ್ತಾಯಿದ್ರು? ಹಾಂ, ಲ್ಯಾಂಡ್ ಮಾಡ್ತಾಯಿದ್ರು ಅಷ್ಟೇ ಹೊರತು ಪರಲೋಕಕ್ಕೆ ಏನಾಗಿಲ್ಲ ಅವರು ಕರ್ಕೊಂಡು ಹೋಗಿಲ್ಲ ಅಂದ್ರ. ಸದಿಗಾಡ್ಬೇಕಾದ್ರೆ ಎಲ್ಲರೂ ಎಲ್ಲಿದ್ದಾರೆ? ಸಮಾಧಿಯಲ್ಲೇ. ಹಾಂ, ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನಂತಾರೆ ಆಶ್ಚರ್ಯ ಪಡಬೇಡ್ರಿ, ಅಂದರೆ ಎಲ್ಲರೂ ಎಲ್ಲಿದ್ದಾರೆ? ಸಮಾಧಿಯಲ್ಲಿ. ಹಾಂ, ಅಂದರೆ ಎಲ್ಲರ ಅಡ್ರೆಸ್ ಎಲ್ಲಿದೆ? ಸಮಾಧಿ. ವೆರಿ ಗುಡ್ ಅಂದ್ರ. ಸರಿ, ಹಾಂ, ಈ ಪರಲೋಕದ ರಕ್ಷಣೆ ಓಪನ್ ಆಗಿದ್ದೆ ಯಾರೋ ಒಂದು ಬಲಿಯಿಂದ ಮುಖಾಂತರ, ಯೇಸು ಕ್ರಿಸ್ತನ ಒಂದು ಬಲಿಯ ಮುಖಾಂತರ ಅಂದ್ರ. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರಬೇಕಾದ್ರೆ ಈ ಒಂದು ಎರಡು ಕ್ಲಾಸ್ ಆಫ್ ಪೀಪಲ್ನ ಸೆಲೆಕ್ಷನ್ ಮಾಡ್ತದಲ್ಲ, ಈ ಎರಡನೇ ಬರಿಕೆಯಲ್ಲಿ ಬಂದ್ಬೇಕಾದ್ರೆ ಈ ಎರಡು ಕ್ಲಾಸ್ನ ಯಾವ ಥರ ಉಪಯೋಗಿಸ್ತಾರೆ? ಒಬ್ಬರು ಏನಂತ ನೋಡಿದ್ರೆ ಸಮುದ್ರ ತೀರದಲ್ಲಿ ಅಂತ ಉಸುಬ್ ಅಂತ ನೋಡಿದ್ರಿ, ಇನ್ನೊಂದು ಏನು ನೋಡಿದ್ರೆ ಆಕಾಶದಲ್ಲಿ ಅಂತ ನಕ್ಷತ್ರ ಅಂತಂದ್ರೆ. ಇವ ಎರಡು ಕ್ಲಾಸ್ ಆಫ್ ಪೀಪಲ್ ಏನು ಮಾಡ್ತಾ ಇದ್ದೀವಿ ಇವಾಗ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಯೇಸು ಅದೇ ಥರ ಮಾಡ್ತಾ ಇರೋದು. ಸರಿ, ಎರಡು ಕ್ಲಾಸ್ ಆಫ್ ಪೀಪಲ್ನ ಏನಕ್ಕೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ, ಕ್ರೈಸ್ಟ್ ಏನು ಮಾಡ್ತಾರೆ ಎರಡನೇ ಬರಿಕೆಯಲ್ಲಿ ಬರ್ತಾರೆ, ಕರೆಕ್ಟಾ? ಎರಡನೇ ಬರಿಕೆಯಲ್ಲಿ ಬಂದ್ಬಿಟ್ಟು ಈ ಎರಡು ಕ್ಲಾಸ್ ಆಫ್ ಪೀಪಲ್ನ ಯಾವ ಥರ ಉಪಯೋಗಿಸ್ತಾರೆ? ಏನಕ್ಕೆ ಈ ಥರ ಎರಡು ಕ್ಲಾಸ್ ಆಫ್ ಪೀಪಲ್ನ ಸೆಲೆಕ್ಷನ್ ಮಾಡ್ತಾ ಇರೋದು? ಹಾಂ, ಎದ್ದು ಬರ್ತಾರೆ, ಆಮೇಲೆ ಸಮಾಧಿಗಳು ಎದ್ದು ಬರ್ತಾರೆ ಅಂದರೆ. ಸೊ ಏನಕ್ಕೆ ಈ ಥರ ಒಂದು ಎರಡು ಕ್ಲಾಸ್ ಆಫ್ ಪೀಪಲ್ ಅಂದರೆ ಏನು ನೋಡಿದ್ರೆ ಮುಖ್ಯವಾಗಿ ಹಳೆ ಕಾಲದಲ್ಲಿ ವಿಶ್ವಾಸ ವೀರರುಗಳು ನೋಡಿದ್ರಿ ಅಂದ್ರೆ ಮೊದಲನೇ ವಿಶ್ವಾಸ ವೀರರು ಯಾರೋ ದೇವರಿಗಾಗಿ ಫಸ್ಟ್ ರಕ್ತ ಸಾಕ್ಷಿಯಾಗಿ ಸತ್ತವರು ಯಾರೋ ಯಾರೋ ಪಿತೃಗಳು ಯಾರೋ ಫಸ್ಟ್ ಯಾರೋ ಯಾರೋ ನೋವಾ ಯಾರೋ ಅಬೇಲ್ ಅದರ ಇವ್ರಿಗೆ ಹುಟ್ಟಿದಂತ ಎರಡನೇ ಮಗ ಯಾರೋ ಅಬೇಲ್ ಅದರ ಫಸ್ಟ್ ರಕ್ತ ಸಾಕ್ಷಿ ಹುಟ್ಟೋರಂತೆ ಅಬೇಲ್ ಅದರ ಕೊನೆಗೆ ಪಿತೃವಾಗಿ ಸತ್ತಿರಂತ ಯಾರೋ ಲಾಸ್ಟ್ ಆಗಿ ದಾವಿದ ಯಾರೋ ಸ್ಟೇಫನ ಯೇಸು ಕ್ರಿಸ್ತನ ಅಲ್ಲ ಪಿತೃಗಳಲ್ಲಿ ಸ್ಥಾನಿಕಾದ ಯೋಹನ ಅಂದರೆ ಆಬೇಲಿಂದ ಹಿಡಿದು ಜಾನ್ ದ ಬ್ಯಾಪ್ಟಿಸ್ಟ್ ವರ್ಗ ಇವರೆಲ್ಲ ಎಲ್ಲಿ ಬರಬೇಕು? ಭೂಲೋಕದ ರಕ್ಷಣೆಯಲ್ಲೇ ಬರಬೇಕು. ಭೂಲೋಕದ ರಕ್ಷಣೆಯಲ್ಲಿ ಬರ್ತಾರೆ ಅಂದರೆ ಭೂಲೋಕದಲ್ಲಿ ಏನಾಗಿರ್ಬೇಕು? ಇವರು ಮುಖ್ಯವಾದ ಸ್ಥಾನದಲ್ಲಿ ಇರಬೇಕು. ಕಳೆದ ಹೋದಲ್ಲ ಕಟ ಅಂದರೆ ಈ ಎರಡು ಕ್ಲಾಸ್ನ ಸೆಲೆಕ್ಷನ್ ಮಾಡ್ತಾರೆ. ಭೂಲೋಕದಲ್ಲಿ ಮಂತ್ರಿಗಳ ಥರ ಇರೋಕ್ಕೆ ಒಂದು ಕ್ಲಾಸ್ ಆಫ್ ಪೀಪಲ್, ಆಕಾಶದಲ್ಲಿ ಯೇಸು ಕೃಷ್ಣ ಜೊತೆಗೆ ಆಳ್ವಿಕೆ ಮಾಡೋಕ್ಕೆ ಒಂದು ಕ್ಲಾಸ್ ಆಫ್ ಪೀಪಲ್ ಮಾಡ್ತಾ ಇದ್ದಾರೆ ಇವಾಗ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಅದರ ಏನೋ ಸಭೆ, ಇನ್ನೊಂದು ಭೂಲೋಕದಲ್ಲಿ ಪಿತೃಗಳು, ಎರಡು ಕ್ಲಾಸ್ ಆಫ್ ಪೀಪಲ್ ಕರೆಕ್ಟಾ? ಏನಕ್ಕೆ ಸೆಲೆಕ್ಷನ್ ಅಪ್ಪ ಮಾಡ್ತಾ ಇದಾರೆ? ಏನಕ್ಕೆ ಮಾಡ್ಬೇಕು ಇವ್ರು ಇಬ್ಬರನ್ನ? ಏನು ಕಾರಣ ಇವ್ರಿಬ್ಬರು ಸೆಲೆಕ್ಟ್ ಮಾಡ್ಕೊಂಡು ಯೇಸು ಕೃಷ್ಣ ಏನು ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ? ಸೊ ಯಾವ ಥರ ಆಳ್ವಿಕೆ ಮಾಡ್ತಾರೆ? ಯಾವ ಥರ ಆಳ್ವಿಕೆ ಮಾಡೋದು? ಕರೆಕ್ಟ್, ಹೆಂಗೆ ಸ್ಥಾಪನೆ ಮಾಡ್ತಾರೆ ಅಂದರೆ ಹೆಂಗೆ ಸ್ಥಾಪನೆ ಮಾಡ್ತಾರೆ? ಯೇಸು ಕೃಷ್ಣ ಎಲ್ಲಿರ್ತಾರೆ ಅವಾಗ? ಪರಲೋಕದಲ್ಲೇ ಇರ್ತಾರೆ ಕರೆಕ್ಟಾ? ಯೇಸು ಕೃಷ್ಣ ಎಲ್ಲಿರ್ತಾರೆ? ಪರಲೋಕದಲ್ಲಿ ಇರ್ತಾರೆ, ಭೂಲೋಕದಲ್ಲಿ ಇರ್ತಾರ?
ಬುಲೋಕಕ್ಕೆ ಬರ್ತಾರೆ. ಬುಲೋಕಕ್ಕೆ ಬರ್ತಾನೆ ಏನೋ ಯೇಸುಗೆ ಸಂಗೇ ಹಿಡ್ಕೊಂಡು ಎಲ್ಲಿ ಲ್ಯಾಂಡ್ ಆಗ್ತಾರಪ್ಪ ಅಂದ್ರೆ ಬುಲೋಕಕ್ಕೆ ಬಂದು ನೆಲ್ಕೂತಂತಾರೆ. ಕರೆಕ್ಟ್ ರಾಜ್ಯ ಆಳ್ವಿಕೆ ಮಾಡ್ತಾರೆ, ಬುಲೋಕಕ್ಕೆ ಬಂದು ನೆಲ್ಕೂತ್ಕೊಂತಾರೆ. ಅಂದರೆ ಅವ್ರು ನೋಡಿ ಇವಾಗ ಎಕ್ಸಾಂಪಲ್ ತೊಗೊಂಡ್ರೆ ಯೇಸುಗೆ ಸಂಗೇ ಬಂದ್ಬಿಡ್ತಾರೆ. ಸರಿ ಎಕ್ಸಾಂಪಲ್ ತೊಗೊಂಡ್ರೆ ಇಸ್ರೇಲ್ಗೆ ಬಂದ್ಬಿಡ್ತಾರೆ, ಎರಸನ್ನ ಕೂತ್ಕೊಂಡ್ಬಿಡ್ತಾರೆ. ಅವ್ರ ಜೊತೆಗಿರೋಂಥ ಎಲ್ಲ ಶಿಷ್ಯನ್ಗಳು ಏನು ಮಾಡ್ತಾರೆ, ಎರಸನ್ನ ಕೂತ್ಕೊಂಡು ಆಳ್ವಿಕೆ ಮಾಡ್ತಾರೆ ಅಂತ ನೋಡಿದ್ರೆ ಇಲ್ಲ. ಯಾಕಂದ್ರೆ ಯೇಸುಕ್ರಿಸ್ತು ಇವಾಗ ಎಂಥ ಶರೀರದಲ್ಲಿದ್ದಾರೆ, ಮಾಂಸಿಕ ಶರೀರ ಇದೆಯಾ ಯೇಸುಕ್ರಿಸ್ತನಿಗೆ ಅಥವಾ ಆತ್ಮಿಕ ಶರೀರ ಇರೋದು ಯೇಸುಕ್ರಿಸ್ತನಿಗೆ? ಆತ್ಮಿಕ ಶರೀರ ಅಂದರೆ ಆತ್ಮಿಕ ಶರೀರದಲ್ಲಿ ಯೇಸುಕ್ರಿಸ್ತು ಬರ್ತಾರೆ ಅಂತಂದರೆ ಆತ್ಮಿಕ ಒಂದು ಕಂಡೀಷನಿಂದ, ಆತ್ಮಿಕ ಒಂದು ಹಂತದಿಂದ ಏನು ಮಾಡ್ತಾರೆ ಅವ್ರು ಇವಾಗ ಆಳ್ವಿಕೆ ಮಾಡ್ತಾರೆ. ಸ್ಪಿರಿಚುವಲ್ದ ಒಂದು ಲೆವೆಲಿಂದ. ಹೆಂಗೆ ಸ್ಪಿರಿಚುವಲ್ ಲೆವೆಲ್ ಅಂದರೆ ಇವಾಗ ಸೇತನ ಆಳ್ವಿಕೆ ಮಾಡ್ತಾರೆ ನೋಡಿರ್ತೀನಿ, ಕರೆಕ್ಟಾ? ಮಾಂಸಲಿದ್ದಾನೆ ಸೇತನ ಇವಾಗ ಇಲ್ಲ. ಇವಾಗ ಯಾವ ಲೆವೆಲಿದ್ದಾನೆ ಅಂದ್ರೆ ಸ್ಪಿರಿಟ್ ಬೀಯಿಂಗ್, ಅಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ದಾನಾ? ಸರಿ, ಆಳ್ವಿಕೆ ಮಾಡ್ತಾನೆ. ಸೇತನ ಕಣ್ ಕಾಣಿಸ್ತಾನ? ಅದರ ಪಕ್ಕ ಪ್ರೂಫ್ ಇದೆ ಯಾರು ಆಳ್ವಿಕೆ ಮಾಡ್ತಾ ಇರೋದಂತ. ಪವರ್ ಐತಲ್ಲ ಅವನಿಗೆ, ಹಾಂ ಪವರ್ ಇದೆ ನೋಡ್ತೀನಿ. ಅದರ ಯಾರನ್ನ ಕ್ಲೀನಾಗಿ ಅಲ್ಲಿ ನಾನು ಹಿಡಿದು ಕ್ಲೀನಾಗಿ ಗೊಂಬೆ ಥರ ಆಟಾಡಿಸ್ತಾನೆ, ಅಷ್ಟು ಪವರ್ ಯಾರಿಗಿದೆ? ಸೇತನ. ಸೊ ಇದೇ ಥರ ಯೇಸು ಕ್ರಿಸ್ತು ಬರಬೇಕಾದ್ರೆ ಆಕಾಶದಲ್ಲಿ ಏನು ಮಾಡ್ತಾರೆ ಅವರು ಆಳ್ವಿಕೆ ಮಾಡ್ತಾರೆ. ಅಲ್ಲಿಗೆ ನಮ್ಮ ಮೂರನೇ ಲೋಕದ ಬಗ್ಗೆ ಓದ್ಬೇಕಾದ್ರೆ ನ್ಯೂ ಹೆವೆನ್ಸ್ ನ್ಯೂ ಅರ್ತ್, ಹೊಸ ಆಕಾಶ ಹೊಸ ಭೂಮಂಡಲ. ಹೊಸ ಆಕಾಶ ಅಂದ್ರೆ ಯೇಸು ಕ್ರಿಸ್ತ ಮತ್ತು ಸಭೆಗಿರೋಂಥ ಒಂದು ಸೆಟಪ್. ಅವರಿಬ್ಬರು ಸೇರ್ಬಿಟ್ಟು ಏನು ಮಾಡ್ತಾರೆ, ಆಕಾಶ ಮಂಡಲದಲ್ಲಿ ಮಾಡ್ತಾ ಇರ್ತಾರೆ ಇವಾಗ, ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಭೂಲೋಕದಲ್ಲಿ ಯಾರು ಇರ್ತಾರೆ ಇವಾಗ? ಯಾರೋ ಎಸ್ ಪಿತೃಗಳು. ಇವಾಗ ಹೆಂಗೆ ಭೂಲೋಕದಲ್ಲಿ ಕರಪ್ಟ್ ಮಿನಿಸ್ಟರ್ಸ್ ಎಲ್ಲ ಆಳ್ವಿಕೆ ಮಾಡ್ತಾ, ಇವ್ರ ಜಾಗದಲ್ಲಿ ಯಾರಿರ್ತಾರೆ ಭೂಲೋಕದ ಎಲ್ಲ ಕಡೆ? ಎಲ್ಲ ಪಿತೃಗಳು ಇರ್ತಾರೆ ಅಲ್ವರ. ಏನು ಮಾಡಿದ್ರೆ ಕಳೆದ ವಾರ ಇದ್ರ ಬಗ್ಗೆ ವಚನ ಕೂಡ ನೋಡಿದ್ರಿ ಇವರ ಕೀರ್ತನೆ 45:16 ಅದರ ನಿಮ್ಮ ಪಿತೃಗಳ ಬದಲಾಗಿ ಇವ್ರು ಏನಾಗಿರ್ತಾರೆ, ನಿಮಗೆ ಮಕ್ಕಳಾಗಿರ್ತಾರೆ, ಅವ್ರು ಭೂಲೋಕ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ರಾಜ್ಯಗಳಾಗೆ ನೇಮಿಸ್ತೀರಾ ಅಂತಂದ್ಬಿಟ್ಟು ಅಲ್ವರ. ಕಳೆದ ಒಂದು ಎಕ್ಸಾಂಪಲ್ ಕೂಡ ನೋಡಿದ್ರಿ ಅದರ ಏನಂತ, ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಯಾರ್ಯಾರು ಕೊಡ್ಬೋದು ಅಂತ ಕಟ್ಟ. ಹಾಂ, ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಯಾರು ಕೊಡ್ಬೋದು? ವೆರಿ ಗುಡ್, ಡ್ಯಾನಿಯಲ್ ಕೊಡ್ಬೋದು. ಅದರ ಏವಿಯೇಷನ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು? ಅನೋಕನ್ಗೆ ಕೊಡ್ಬೋದು. ಅನೋಕನ್ ಕೊಡ್ಬೋದು, ಯಾಕೆ ಅನೋಕನ್ ಕೂಡ ಏನಾಗ ಅವಾಗ ಟೇಕ್ ಆಫ್ ಆಗೋರು ಅದರ. ಸೊ ನೋಡ್ಬೇಕಾದ್ರೆ ಏಲಿಯನ್ಗೆ ಕೊಡ್ಬೋದು. ಅದರ ಫುಡ್ ಡಿಪಾರ್ಟ್ಮೆಂಟು ಎಸ್ ಯೋಸಫ್ಗೆ ಏನು ಮಾಡೋದು ನಾವು ನಾವು ಕೊಡ್ಬೋದು ಅದರ. ಆಮೇಲೆ ನೆಕ್ಸ್ಟ್ ಯಾರಂತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು? ನೋ ಹಾಗೆ ಕೊಡ್ಬೋದು, ಯಾಕಂದರೆ ಫಾರೆಸ್ಟ್ ಎಲ್ಲ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ ಯಾರಂತೆ? ನೋ ಅಂದ್ರೆ ಅವಾಗ ಇಡೀ ವರ್ಲ್ಡಲ್ಲಿ ಭೂಲೋಕದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಹಾಂ ಪ್ರೆಸಿಡೆಂಟ್ ಅಂತ ಅಂತೇಳಿ. ಯಾರದು ಇವಾಗ ಇವಾಗ ವರ್ಲ್ಡ್ಗೆ ಪವರ್ಫುಲ್ ಪ್ರೆಸಿಡೆಂಟ್ ಅಂತ ಯಾರು? ಒಬಾಮಾ. ಅಲ್ಲ ಟಕ್ ಅಂತ ಅಮೇರಿಕಾ ಬಂದ್ಬಿಟ್ಟು ಅಂತ ಅಲ್ವರ ಒಬಾಮಾ ಅಂತ ಅಂತಂದ್ರೆ. ವೆರಿ ಗುಡ್, ಇದೇ ಥರ ಒಂದು ಪೊಸಿಷನ್ನಲ್ಲಿ ಒಬ್ರು ಇರ್ತಾರೆ ಭೂಲೋಕದಲ್ಲಿ. ಯಾರದು? ಅಲ್ಲ ಅದು ಬಂದ್ಬಿಟ್ಟು ಏನಂತಾರೆ ಪರಲೋಕದಲ್ಲಿ ಅಂದರೆ ಐ ಮೀನ್ ಅಂದರೆ ಅವ್ರಿಗೆ ಎಲ್ಲರಿಗಿಂತ ಸುಪ್ರೀಮಿಟಿ. ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ಇರುವಂಥ ಪಿತೃಗಳಲ್ಲಿ ಯಾರು? ಹಾಂ ಯೋಸೆಫಾ ಮೋಸೆ ಇರ್ತಾರ ಯೋಹಾನ ಸ್ನಾನಿಕದ ಯೋಹಾನ ಭೂಲೋಕದಲ್ಲಿ ಏನಾಗಿರ್ತಾರೆ ಎಸ್, ಯಾಕಂದ್ರೆ ಬೈಬಲ್ ಹೇಳ್ಬಿಟ್ರೆ ಯೇಸು ಕ್ರಿಸ್ತ ಹೇಳಿದ್ರು ಎಲ್ಲರಕ್ಕಿಂತ ಶ್ರೇಷ್ಠರು ಯಾರಂತೆ ಇವರೇ ಅಂತ ಹೇಳ್ಬೇಕು. ಯಾಕಂದ್ರೆ ಅಂದ್ರೆ ಅಬ್ರಾಮ್ ಕೂಡ ಯಾರ ಕಡೆ ಇರ್ತಾರೆ? ಜಾನ್ ದ ಬ್ಯಾಪ್ಟಿಸ್ಟ್ ಹೇಳಿ ಅದರ ಅದೇ ನೋಡ್ತೀನಿ ಅಲ್ವರ. ಈ ಥರ ಹಯ್ಯಾರಿಕೆ ದೇವರೇ ಮಾಡ್ತಾರೆ ಭೂಲೋಕದಲ್ಲಿ, ತನ್ನ ರಾಜ್ಯದಲ್ಲಿ ಸೆಟಪ್ ಮಾಡ್ತಾರೆ ಅಲ್ವರ. ಆಮೇಲೆ ಏನ್ರಿ ಇನ್ನೊಂದು ಕೂಡ ನೋಡಿದ್ರಿ ಅದರ ಈ ಎರಡನೇ ಲೋಕನ ಏನು ಮಾಡ್ತಾರೆ ಇವಾಗ ಅಂತ್ಯ ಮಾಡ್ತಾರೆ ಯಾವ ಥರ? ಎಸ್ ಬೆಂಕಿ. ಏನು ಬೆಂಕಿ ಇದು? ಲಿಟಲ್ ಬೆಂಕಿನಾ? ಬೆಂಕಿ ಏನೇನು? ದೇವರ ಕೋಪ. ಅದರ ದೇವ್ರ ಕೋಪಕ್ಕೆ ಏನು ಮಾಡೋದು? ಬೆಂಕಿ ಅಂತ ಬೈಬಲಲ್ಲಿ ಹೇಳೋದು. ಅದರ ಎಲ್ಲ ವಚನ ಇದೆಯಾ ಅದಕ್ಕೆ? ಹಾಂ ಎರಡನೇ ಲೋಕನ ಇವಾಗ ಇರೋಂಥ ಒಂದು ಸೆಟಪ್. ಇದು ಸುಮ್ಮನೆ ಫೋಟೋ ಹಾಕಿರೋದು, ಫೋಟೋ ಇಲ್ದಿರೋದೆಲ್ಲ ಹೀಗೆ ತಗೊಂಡ್ಬಿಟ್ಟು. ಇದು ಇವಾಗ ಹಾಳಾಗುತ್ತೆ. ಇವಾಗ ಇವಾಗ ಇರೋಂಥ ಒಂದು ಸೆಟಪ್ ಹಿಂಗೆ ಆಳ್ಬೇಕು ಅಂತ ಅಂತಲ್ಲ. ಸೊ ಹಳೆ ಕ್ಲಾಸಸ್ ಎಲ್ಲ ನಿಮ್ಗೆ ಕೊಡ್ತೀನಿ, ನೀವು ಒಂದ್ಸರಿ ಅಡ್ವೈಸ್ ಮಾಡಿ ಕೇಳ್ಬೇಕು. ಓಕೆನಾ? ಅವಾಗ ನಿಮ್ಗೆಲ್ಲ ಕ್ಲಾರಿಫೈ ಇರ್ತಾರೆ. ಆಮೇಲೆ ನಿಮ್ಗೆ ಗೊತ್ತಾಗಿಲ್ಲ ನೆಕ್ಸ್ಟ್ ವೀಕ್ ಕೇಳ್ಬೇಕು. ಓಕೆನಾ? ಸರಿ, ಅದೇ ನೋಡ್ಬೇಕಾದ್ರೆ ಇವಾಗ ಇರೋಂಥ ಸೆಕೆಂಡ್ ವರ್ಲ್ಡ್ ಏನು ಮಾಡ್ತಾರೆ? ಡಿಸ್ಟ್ರಾಯ್ ಮಾಡ್ತಾರೆ. ಈ ಥರ ಮಾಡ್ತಾರಾ? ಈ ಥರ ಮಾಡ್ತಾರ? ಅದೇ ಬೆಂಕಿ ಬಂದು ಈ ಥರ ಎಲ್ಲ ಡೆಮಾಲಿಶ್ ಮಾಡಿ 2012 ಪಿಕ್ಚರ್ ನೋಡಿದಿರಲ್ಲ ಆ ಥರ ಮಾಡ್ತಾರಾ? ಮತ್ತೆ 2014 ಪಿಕ್ಚರ್ ಏನೈತ? ಮತ್ತೆ ಹಾಂ ಯಾವ ಥರ ಬೇಕಾದ್ರೆ ಮಾಡ್ಬೋದು ಅದರ. ನೋಡ್ಬೇಕಾದ್ರೆ ಯಾವ ಥರ ನಾಶ ಮಾಡ್ತಾರೆ ಅಂದರೆ ಇದು ಒಂದೇ ಅಲ್ಲ. ಯಾಕಂದರೆ ಇದು ಇದನ್ನು ಮಾಡಿದ್ರೆ ಏನೋ ಪ್ರಯೋಜನ ಆಗ್ತದೆ ಅಂದರೆ ಇದನ್ನು ಮಾಡೋದು ಸ್ವಲ್ಪ ಪ್ರಯೋಜನ ಆಗ್ತದೆ. ಆದರೆ ನಿಜವಾಗಲೂ ಕರಪ್ಷನ್ ತೆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರೂಫ್ ಇದೆಯಾ ಅಂದರೆ ಎಸ್ ಪ್ರೂಫ್ ಇದೆ. ಈ ಥರ ಆಲ್ರೆಡಿ ಲೋಕದಲ್ಲಿ ಬೇಜಾರ ಸಿದ್ಧ ಆಗ್ಬಿಡುತ್ತೆ. ಕರೆಕ್ಟ? ನಮ್ಮ ಮನುಷ್ಯ ಸುಧಾರಣೆ ಮಾಡ್ಕೊಂಬಿಟ್ರ? ಯಾಕಪ್ಪ ಜಪಾನ್ದಲ್ಲಿ ಸುನಾಮಿ ಬಂತು, ಏ ಅರ್ಧಕ್ಕೆ ಜಪಾನ್ ಔಟ್ ಆಗಿಬಿಡ್ರಿ, ಇಂಡೋನೇಷ್ಯಾ ಜನರು ಸುಧಾರಿಸ್ ಮಾಡ್ಕೊಂಬಿಟ್ರ ಅಂದರೆ ಇಲ್ಲ. ಏನಂದ್ರೆ
ಈ ಡ್ರಗ್ಸ್ಗೆ ಮತ್ತೆ ಏನಂತಾರೆ ಪ್ರಾಸ್ಟಿಟ್ಯೂಷನ್ಗೆ ಫೇಮಸ್ ಆದ್ರೆ ಇಂಡೋನೇಷ್ಯಾ ಅಂತೆ ಅಲ್ಲರ ಅದಕ್ಕೆ ನೋಡ್ಬೇಕಾದ್ರೆ ಇಂಡೋನೇಷ್ಯಾ ರೆಡಿ ಆಗ್ಬಿಡ್ತಾರೆ ಸರ್ವ್ ಹೋಗ್ಬಿಡ್ತಾರೆ ಅಂದ್ರೆ ಇಲ್ಲ ಇನ್ನೇನಾಗ್ಬೋದು ಇನ್ನ ಕೆಟ್ಟದಲ್ಲೇ ಮುಳುಗೋರೆ ಇವಾಗ ತಮಿಳ್ನಾಡು ತಮಿಳ್ನಾಡು ಏನು ಸುಧಾರ್ಕೊಂಡು ಬಿಟ್ಟೆಲ್ಲ ರೆಡಿ ಆಗ್ಬಿಟ್ರ ಅಂದ್ರೆ ಇಲ್ಲ ಅವ್ರೇನ ಇನ್ನ ಅದೇ ಕಂಡೀಷನ್ ಅಂದ್ರೆ ಇವೆಲ್ಲ ಮಾಡೋದ್ರಿಂದ ಭೂಲೋಕದಲ್ಲಿ ಕರಪ್ಷನ್ ತೆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ದೇವರು ಕೋಪದಿಂದ ಏನು ಮಾಡ್ಬೇಕು ಇವಾಗ ಈ ಒಂದು ಸಮಾಜನ ಏನು ಮಾಡ್ಬೇಕು ಇವಾಗ ನಾಶ ಮಾಡಬೇಕು ಅವಾಗ ಜನಗಳು ಪಾಠ ಕಲಿಯೋದಕ್ಕೆ ಸಾಧ್ಯ ಇದಕ್ಕೆ ಇನ್ನೊಂದು ಕ್ಲಿಯರ್ ಪ್ರೂಫ್ ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಆಯಿತು ಫೇಲ್ಯೂರ್ ಆಯಿತು ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು ಏನಾಯ್ತು ಫೇಲ್ಯೂರ್ ಆಯಿತು ಇವೆರಡು ವರ್ಲ್ಡ್ ವಾರ್ ಫೇಲ್ಯೂರ್ ಆಗಿರ್ಬೇಕಾದ್ರೆ ಇನ್ನು ಮುಂದಕ್ಕೆ ಬರೋದಲ್ಲೇ ಸಕ್ಸಸ್ ಆಗ್ತದೆ ಅಂತ ಹೇಳೋದಲ್ಲೇನಿಲ್ಲ ಈ ಥರ ಲಿಟ್ರಲ್ ಡಿಸ್ಟ್ರಕ್ಷನ್ಸಿಂದ ಸಕ್ಸಸ್ ಆಗ್ತದೆ ಅಂದರೆ ಇಲ್ಲ ಅಲ್ವರ ಅದು ನೋಡ್ಬೇಕ್ರೆ ದೇವರು ತನ್ನ ಕೋಪದಲ್ಲಿ ಈ ಸಮಾಜನೇ ಮಾಡಬೇಕು ನಾಶ ಮಾಡಿ ಈ ಜಾಗದಲ್ಲಿ ಮಾಡಬೇಕು ತನ್ನ ಒಂದು ನೀತಿ ರಾಜನೇ ಮಾಡೋಕೆ ಇವಾಗ ಸ್ಥಾಪನೆ ಮಾಡಬೇಕು ಅಲ್ಲರ ಅದೇ ನೋಡ್ಬೇಕ್ರೆ ಇಲ್ಲಿ ನಾವು ಕಳೆದ ವಾರ ಹೋದ್ರಿ ಅದರ ಏನಂದರೆ ಜೆಫೇನಿಯ 3:8 ಹೇಳ್ತಾರೆ ಮತ್ತು 2 ಪೇತ್ರ 3:10 ಹೇಳ್ತಾರೆ ಭೂಮಿಯು ಅದರಲ್ಲಿರೋಂಥ ಕ್ರಿಯೆಗಳೇನಾಗ್ತದೆ ಇವಾಗ ಸುಟ್ಟೋಗ್ತದೆ ಅಂತಂದ್ರೆ ಭೂಮಿ ನಾ ಕ್ರಿಯೆ ಇದು ಸುಟ್ಟಿಸಲ್ಲ ದೇವರು ಭೂಮಿ ಮತ್ತೆ ಅಲ್ಲಿರೋಂಥ ಕ್ರಿಯೆ ಅಲ್ಗಡೆ ಅಂದ್ರೆ ಅಂದರೆ ಎಲಿಮೆಂಟ್ಸ್ ದಟ್ ಆರ್ ದೇರ್ ಇನ್ ಅಂದ್ರೆ ಏನೋ ಕರಪ್ಷನ್ ಭೂಮಿಲಿರೋಂಥ ಕ್ರಿಯೆಗಳೇನೋ ಹಾಂ ಏನಂತಾರೆ ಏನೋ ಕೆಲಸ ಮಾಡ್ತಾರಲ್ಲ ಫ್ಯಾಕ್ಟ್ರಿಗೆ ಹೋಗೋದು ಅದು ಆಫೀಸಿಗೆ ಕೆಲಸ ಮಾಡೋದು ಇದನ್ನಾಶ ಮಾಡ್ತಾನೆ ಇಲ್ಲ ಅಲ್ಲಲ್ಲಿರೋಂಥ ಕರಪ್ಷನು ಇದನ್ನೇನು ಮಾಡೋದು ದೇವರು ಕೋಪದಿಂದ ನಾಶ ಮಾಡೋದು ಅಂದರೆ ಇವಾಗ ಕೋಪನೇನೋ ಬೆಂಕಿಯನ್ನೇನೋ ಕೋಪ ಅದರ ಏನಂತ ಇವಾಗ ಹೇಳ್ತಾರೆ ಗೊತ್ತಾ ಏನಪ್ಪ ಬೆಂಕಿ ಥರ ಉರ್ಕೊಂತ ನೋಡು ಅದೇ ಹೇಳ್ತಾರಲ್ಲ ಯಾಕೆ ಉರ್ಕೊಂತೀಯ ಅದರ ಅಥವಾ ಏನಂತಾರೆ ಬೆಂಕಿ ತನಿಗೆ ಪುಟ ನೋಡು ಅಂತ ಹೇಳ್ತಾರಲ್ಲ ಇಬ್ಬರು ನಡುವೆ ಹಚ್ಚಿಕ್ ಪುಟ ನೋಡಪ್ಪ ಅದರ ಇದೆ ಅದೇ ಅಂದರೆ ಇದೇ ದೇವರ ಒಂದು ಕೋಪ ಇವಾಗ ದೇವರು ಅದೇ ಮಾಡ್ತಾ ಇದ್ದೆ ನೋಡಬೇಕಾದ್ರೆ ಲೋಕದಲ್ಲಿ ನೋಡ್ತೀರಿ ಈ ಇಬ್ಬರ ನಡುವೆ ಏನೋ ಗಲಾಟೆ ಆಯ್ತು ಅಂದರೆ ಏನು ಮಾಡ್ತಾರೆ ದೇವರು ಇವಾಗ ಬೆಂಕಿ ತನಿಗೆ ಬಿಡ್ತಾರೆ ಬೆಂಕಿ ಹಚ್ಚಿಬಿಡ್ತಾರೆ ಬೆಂಕಿ ಏನಾಗ್ತದೆ ಹಂಗೆ ಹಂಗೆ ದೊಡ್ಡದಾಗಿ ಉಡ್ದು ಉರ್ದು ಏನಾಗ್ತದೆ ಅಲ್ಲಿ ಅದೆಲ್ಲ ಕೆಟ್ಟದಲ್ಲಿ ಏನಾಗ್ತಾರೆ ಸುಟ್ಟೋಗ್ತದೆ ಅದರ ಏನಿಲ್ಲ ನಾವು ಬೆಂಗಳೂರಲ್ಲಿ ತುಂಬ ನೋಡಿದ್ದೀರಿ ಅದರ ಏನಂದರೆ ಇವಾಗ ಯಾವುದೋ ಒಂದು ಪಕ್ಷಕ್ಕಿರೋಂಥ ಡಿಫ್ರೆನ್ಸ್ಗಳು ಇದು ನಡುವೆ ದೇವ್ರು ಬೆಂಕಿ ಹಚ್ಚಿಬಿಟ್ರೆ ನೋಡಿದ್ದೀನಿ ಇವಾಗ ಅವ್ರು ಮಾಡೋಂಥ ಕರಪ್ಷನು ಇವ್ರು ತರ್ತಾರೆ ಇವ್ರು ಬಂದವಾಗ ಇವ್ರ ಅಪೋಸಿಷನ್ ಪಾರ್ಟಿ ಬಂದಾಗ ಅವ್ರು ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ಅವಾಗ ಏನಾಯ್ತು ಅವರಿಬ್ಬರಿಗೆ ಏನಾಯ್ತೋ ಇಲ್ಲ ನಮಗಂತೂ ಒಳ್ಳೇದಾಗ್ತದೆ ಯಾಕಂದರೆ ಕೆಟ್ಟದೆಲ್ಲ ಹೊರಡೆ ಬಂದಷ್ಟು ಸಿಸ್ಟಮ್ ಬರ್ತದೆ ಯಾವುದೋ ಒಂದು ಗೌರ್ಮೆಂಟ್ ಏನು ಮಾಡ್ತಾರೆ ಒಂದು ಸಿಸ್ಟಮ್ ಅಂತ ಬಂದ್ಬಿಡ್ತಾರೆ ಆವಾಗ ಈ ಕರಪ್ಷನ್ ತೆಗೋದಕ್ಕೆ ಏನಾಗ್ತದೆ ಸಹಾಯ ಆಗ್ತದೆ ಕರೆಕ್ಟಾ ನೋಡಿ ಇವಾಗ ಫಸ್ಟಲ್ಲಿ ಹೆಂಗಿತ್ತು ಅಂದರೆ ಇವಾಗ ಟ್ರಾಫಿಕ್ ಪೊಲೀಸರೆಲ್ಲ ರೋಡಲ್ಲಿ ಫೈನ್ ಹಿಡಿಬೇಕಾದ್ರೆ ಏನು ಮಾಡೋದು ಫಸ್ಟ್ ತೊಗೊಂಡು ಏನು ಮಾಡೋದು ಎಷ್ಟಪ್ಪ ಕೊಡ್ತೀಯ ಅಂತ ಲಂಚ ಮಾಡಿಬಿಡೋದು ಇವಾಗ ಮಾಡ್ತಾರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹೌದಾ ಇಲ್ವಾ ಫಸ್ಟ್ಗಿಂತ ಏನಾಗಿದೆ ಇವಾಗ ಕಮ್ಮಿ ಆಗಿದೆ ಫಸ್ಟ್ ಥರ ಏನಾಗಿಲ್ಲ ಇವಾಗ ಇವಾಗ ಇಲ್ಲ ಯಾಕಂದರೆ ಇವಾಗ ಫಸ್ಟ್ ಏನೋ ಪೊಲೀಸ್ ಹಿಡಿದಂದರೆ ಲಂಚ ಕೇಳೋಕೆ ಮುಂಚೆ ಫಸ್ಟ್ ಹೆಂಗೆ ಗೊತ್ತಾ ಮಾಡ್ತಾನೆ ಫಸ್ಟು ನೀನು ದಯವಿಟ್ಟು ಪೆನ್ನು ಪೆನ್ಸಿಲ್ಲು ಪಾಕೆಟಲ್ಲಿ ಏನು ಇಟ್ಬಿಡಿದ್ಯ ಇವೆಲ್ಲ ತೊಗೊಂಡು ಏನು ಬಿಡೋ ಇಟ್ಬಿಟ್ಟು ಬಪ್ಪ ಮಾತಾಡೋಣ ಅಂತ ಹೇಳ್ತಾರೆ ಯಾಕೆ ಹಾಂ ಇಲ್ಲಿ ಪೆನ್ ಇಟ್ಬಿಡ್ತಾನೆ ಇಡನ್ ಕ್ಯಾಮ್ರಾ ಇಟ್ಬಿಡ್ತಾನೆ ಅವನೇ ಚೈನಾಗಿ ಕಂಬಿಡ್ತಾನೆ ಮೊಬೈಲ್ ಇಟ್ಕೊಂಡ್ಬಿಟ್ಟಾನೆ ರೈಲ್ ಲೈವಾಗ ಏನು ನಡೀತದೆ ಇವ್ನು ಏನಪ್ಪ ಅಂತ ಇವ್ನು ಏನು ಮಾತಾಡ್ತಾ ಇರ್ತಾನೆ ಮನೆಯಲ್ಲಿ ಕೂತು ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಲೈವಾಗ ಅವ್ನು ರೆಸಿಗ್ನೇಷನ್ ಲೆಟರ್ ನೋಡ್ತಾ ಇರ್ತಾರೆ ಹಿಂಗೆ ತೆಗಿತಾರೆ ಅಂದ್ಬಿಟ್ಟು ಅಲ್ಲರ ಅದಕ್ಕೆ ಏನು ಮಾಡ್ತಾರೆ ಇವಾಗ ಈ ಕರಪ್ಷನ್ಸ್ ಏನಾಗಿದೆ ಬರ್ತಾ ಬರ್ತಾ ಹಾಂ ಸ್ವಲ್ಪ ಏನಾಗಿದೆ ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ಅದನ್ನು ಅಂದರೆ ಅಂದ್ರೆ ಈ ಥರ ಎಲ್ಲ ದೇವ್ರ ತನ್ನ ಕೋಪ ಹಾಕೋದ್ರಿಂದ ಏನಾಗ್ತದೆ ಈ ಕರಪ್ಷನ್ ಏನಾಗ್ತದೆ ಬರೋದಲ್ಲಿ ಕಮ್ಮಿ ಆಗೋದು ಮೀಡಿಯಾಯಿಂದ ಅಂದ್ರೆ ಏನು ನೋಡಿರ್ತೀನಿ ಇವಾಗ ಒಂದು ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೋ ಚಿಕ್ಕ ಚಿಕ್ಕ ಮಕ್ಕಳುಗಳ ಮೇಲೆ ಅತ್ಯಾಚಾರ ಮಾಡೋದು ಅದರ ಪಾಪ ಯಾರೋ ಒಂದು ಮೂಲೆಗಳಲ್ಲಿ ಏನೋ ಒಂದು ಸ್ವಲ್ಪ ಘಟನೆ ಹೊರಗಡೆ ಬಂದಿದ್ದು ಅಂದರೆ ಗೌರ್ಮೆಂಟ್ ಏನು ಮಾಡ್ತಾರೆ ಆ್ಯಕ್ಷನ್ಸ್ ತೊಗೊಂತು ನಾನು ಯೋಚನೆ ಮಾಡಿ ಎಷ್ಟು ಜನ ಮಕ್ಕಳು ಎಷ್ಟು ಜನ ಇದನ್ನು ಅನುಭವಿಸಿರ್ಬೇಕು ಎಷ್ಟು ವರ್ಷ ಅಲ್ವರ ಯಾವುದೋ ಒಂದು ಮಗು ಏನೋ ಸ್ವಲ್ಪ ಧೈರ್ಯ ಮಾಡಿ ಮಾತಾಡಿದ್ಕೆನಾಗಿದೆ ಇವತ್ತು ಒಂದು ಸಿಸ್ಟಮ್ ಬಂತು ಏನು ಸಿಸ್ಟಮ್ ಬಂತು ಎಲ್ಲರಿಗೂ ಪೊಲೀಸ್ ವೆರಿಫಿಕೇಷನ್ ಮಾಡಿದ್ರು ಹಾಗಾದ್ರೆ ಪೊಲೀಸ್ ಕೇಸ್ ಇರೋದನ್ನ ಯಾರಿಗೇನು ಮಾಡೋಂಗಿಲ್ಲ ಇವಾಗ ಸ್ಕೂಲಲ್ಲಿ ಎಂಟ್ರಿನೇ ಇಲ್ಲ ಆಮೇಲೆ ಎಲ್ಲ ಕಡೆ ಕಂಪಲ್ಸರಿ ಸಿಸಿ ಕ್ಯಾಮ್ರಾ ಅಂತ ಮಾಡ್ಬಿಟ್ರು ಮಾಡಿಬಿಟ್ರು ಅಲ್ವರ ಇದು ಮಾಡೋದ್ರಿಂದ ಏನಾಯ್ತು ಒಳ್ಳೇದಾಯ್ತಲ್ಲ ಕೆಟ್ಟದಾಯ್ತಾ ಒಳ್ಳೇದಾಯಿತು ಅದರ ಇವಾಗ ಟೀಚರ್ ಕೂಡ ಸ್ಕೂಲಲ್ಲಿ ಏನು ಮಾಡೋಂಗಿಲ್ಲ ಮಕ್ಕಳಿಗೆ ಹೊಡೆಯೋಂಗಿಲ್ಲ ಹೊಡಗಿಡಿದ್ರೆ ಅಷ್ಟೇ ನೆಕ್ಸ್ಟ್ ಅವ್ರ ಅಪ್ಪ ಬರ್ತಾರೆ ಇದೇ ಸಿ ಸಿ ಕ್ಯಾಮ್ರಾ ತೆಗ್ರಿ ರೆಕಾರ್ಡಿಂಗ್ ಕೊಟ್ಟರೆ ಅಂತ ಏನು ಮಾಡ್ತಾರೆ ಅದರ ಏನಿದೆ ಇವಾಗ ಎಷ್ಟೋ ಕರಪ್ಷನ್ ನಿಲ್ತಾ ಇದೆ ಆಮೇಲೆ ಮಕ್ಕಳುಗಳಿಗೆ ಧೈರ್ಯ ಏನು ಮಾಡ್ತಾರೆ ಇವಾಗ ಸ್ಕೂಲಲ್ಲಿ ಕಲ್ಸ್ಕೊಡ್ತಾರೆ ನೀವು ಏನೋ ಮಾಡಿದ್ರೆ ನಿಮ್ಗೆ ಯಾರೋ ತಪ್ಪು ಮಾಡಿದ್ರೆ ನೀವು ಧೈರ್ಯವಾಗಿ ಏನು ಮಾಡಿ ನೀವು ಎತ್ತೇಳಿ ಅದು ಎಂಥ ಟೀಚರೇ ಆಗಿರಲಿ ಪ್ರಿನ್ಸಿಪಲ್ ಆಗಲಿ HM ಆಗಲಿ ಧೈರ್ಯವಾಗಿ ಇಲ್ಲರಿ ಅಂತ ಮಕ್ಕಳಿಗೆ ಏನು ಮಾಡ್ತೀರಿ ಇವಾಗ ಕಲ್ಸ್ಕೊಡ್ತಾರೆ ಇದನ್ನ ಏನಾಗ್ತದೆ ಅಂದರೆ ಸಮಾಜದಲ್ಲಿ ಒಳ್ಳೇದಾಗುತ್ತಾರೆ ಇವಾಗ ನೆಕ್ಸ್ಟ್ ಇಮ್ಯಾಜಿನ್ ಮಾಡಿ ನೆಕ್ಸ್ಟ್ ಬರೋ ಜನ್ರೇಷನ್ ಹೆಂಗಿರ್ತದೆ ಹೆಂಗಿರ್ತದೆ ಅಂದರೆ ನಮ್ಮ ಥರ ಪುಕ್ಕುಲ್ ಥರ ಯಾರು ಇರಲ್ಲ ಬಟ್ ನಾವೆಲ್ಲ ಇದು ಹೌದಾ ಸೊ ನೋಡಿ ಇವಾಗ ನಾವೆಲ್ಲ ಇರ್ಬೇಕು ಸ್ಕೂಲಲ್ಲಿ ಹಿಂಗೆ ಧೈರ್ಯ ಮಾತಾಡ್ತಾ ಇದ್ರ ಯೋಚನೆ ಬಿಚ್ಚಮೇಲೆ ಅಂದ್ಬಿಟ್ರೆ ಮೂಲೆ ಬಂದು ಸುಮ್ಮನೆ ಕೂತ್ಕೊಂಡ್ರಿ 2-3 ದಿನ ಅದರ ಇವಾಗ ಏನು ಮಾಡ್ತಾರೆ ನೆಕ್ಸ್ಟ್ ಬರೋ ಜನ್ರೇಷನ್ ಹೆಂಗಿದೆ ಗೊತ್ತಾ ಇಮ್ಯಾಜಿನ್ ಬಿಡಿ ಎಲ್ಲ ಇಂಜಿನಿಯರ್ ಯಂಗ್ಸ್ಟರ್ ಜನ್ರೇಷನ್ ಇನ್ 20 ಇಯರ್ಸ್ಗೆ ಬರ್ಬೇಕಾಗ ಗೊತ್ತಾ ಎಲ್ಲ ಬೋಲ್ಡ್ ಆಗಿಬಿಡ್ತಾರೆ ಎಲ್ಲ ಬೋಲ್ಡ್ ಆಗಿ ಬರ್ಬೇಕಾದ್ರೆ ಲೋಕದಲ್ಲಿ ಕ್ಲಾಸಲ್ಲೇ ಹಂಗೆ ಬಿಹೇವ್ ಮಾಡಿರೋರು ಅವ್ರ ಬಗ್ಗೆ ತಪ್ಪಾಗಿ ಹೇಳಿರೋರಿಗೆ ಡೈರೆಕ್ಟಾಗಿ ಧೈರ್ಯವಾಗಿ ಮಾತಾಡಿರೋರು ಪಬ್ಲಿಕಲ್ಲಿ ಅವ್ರಿಗೆ ತಪ್ಪು ಮಾಡಿದ್ರೆ ಬಿಡ್ತಾರೆ ಅವರು ಅವರಿಗೆ ಆಗಲಿ ಬೇರೆ ಯಾರಿಗೆ ತಪ್ಪು ಮಾಡಿದ್ ಬಿಡ್ತಾರಾ
ಬಿಡೋದಿಲ್ಲ. ನೆಕ್ಸ್ಟ್ ಬರೋ ಜನರೇಷನ್ ಏನಾಗ್ತಾರೆ, ಇನ್ನೂ ಧೈರ್ಯವಾಗಿರ್ತಾರೆ. ಅವಾಗ ಏನಾಗ್ತಾರೆ, ಪ್ಯೂರಿಫಿಕೇಷನ್ ಏನಾಗ್ತಾರೆ, ಇವಾಗ ಜಾಸ್ತಿ ಆಗ್ತಾರೆ. ಅದ್ರ ಇವಾಗ ನಾವೇ ಇಲ್ಲ, ಒಂದು 20 ಇಯರ್ಸಲ್ಲಿ ಬಂದಿರೋಂಥ ಜನ್ರೇಷನ್ಸ್ ಹೆಂಗಿದೆ ಇವಾಗ, ಎಷ್ಟು ರ್ಯಾಪಿಡ್ ಡೆವಲಪ್ಮೆಂಟ್ ಇದೆ. ಈ ನೆಕ್ಸ್ಟ್ 20 ಇಯರ್ಸ್ಗೆ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗ್ಬೋದು. ವ್ಯವಸ್ಥೆ ಮಾಡಿರಿ ಅವರ, ಇದೇ ಥರ ದೇವ್ರೇ ಮಾಡಿದ್ರೆ ಈ ಲೋಕದಲ್ಲಿ ಮಾಡೋ ಬದಲಾವಣೆಗಳನ್ನ ತರೋದು ಕರೆಕ್ಟಾ? ಸೊ ಇದೇ ಅಂತಾರೆ ದೇವರ ಕೋಪ. ಅಂದರೆ ಅಲ್ಲಿ ಲೋಕದಲ್ಲಿ ಆಗೋಂಥ ಒಂದು ಗಲಿಬಿಲಿ ತೊಂದರೆಗಳಿಂದ ದೇವ್ರೇ ಮಾಡ್ತಾರೆ, ನೀತಿನ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಅದರ ಆಮ ನೋಡ್ರಿ ಇದ್ರೆ ಈ ಲಿಟ್ರಲ್ ಭೂಮಿ ನಾಶ ಮಾಡ್ತಾರಾ ದೇವರು? ಭೂಮಿನ ನಾಶ ಮಾಡಲ್ಲ. ಯಾಕೆ? ಎಸ್, ಭೂಮಿ ಸೃಷ್ಟಿ ಮಾಡಿದ ಯಾರಿಗೇನೆ? ಮನುಷ್ಯನಿಗೆ. ಅಂದರೆ ಭೂಮಿ ನಾಶ ಮಾಡ್ತಾ ನೇಮ್ ನೀವು ಅಲ್ಲಿರಂತ ಎಸ್ ವ್ಯವಸ್ಥೆ, ಅಲ್ಲಿರಂತ ವ್ಯವಸ್ಥೆ ಮಾಡ್ತಾರೆ ದೇವರು, ನಾಶ ಮಾಡ್ತಾ ಲಿಟ್ರಲ್ ಭೂಮಿ ಎಲ್ಲ. ಅಂದ್ರೆ ಅದೇ ನೋಡಿದ್ರೆ ನೋಡಿದ್ರೆ ಅಂದರೆ ಕಳೆದ ವಾರ ಮೊದಲನೇ ಲೋಕದಿಂದ ಎರಡನೇ ಲೋಕಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಜನ ಏನಾಗಿದ್ರು, ಜೀವಂತವಾಗಿದ್ದಾರೆ ಎಲ್ಲ ಸುತ್ತೋಗ್ಬಿಟ್ರಾ? ಎಸ್, ಜೀವಂತವಾಗಿದ್ದಾರೆ. ಅದೇ ಥರ ಎರಡನೇ ಲೋಕದಿಂದ ಮೂರನೇ ಲೋಕಕ್ಕೆ ಹೋಗ್ಬೇಕಾರೆ ಎಲ್ಲರೂ ಸುತ್ತೋಗ್ಬಿಡ್ತಾರೆ ಅಂದರೆ ಇಲ್ಲ, ಸ್ವಲ್ಪ ಜನ ಏನಿರ್ತಾರೆ, ಜೀವಂತವಾಗಿ ಇರ್ತಾರೆ. ಅದರ ವಚನ ಓದಿಂತೀನಿ, ಐಸಾಯ 24:6, ಏಷ್ಯ 24:6, ಏಷ್ಯಾದಲ್ಲಿ 24:6. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ನಾ ನೋಡ್ರ, ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ನೋಡ್ರ ಏನ್ ನುಂಗ್ಬಿಡಿತಂತೆ, ಶಾಪ ಅಂದ್ರ ಏನಪ್ಪ, ಹುಳಕ ನುಂಗ್ಬಿಡ್ತಾರ ಅಂದ್ರೆ ಇಲ್ಲ. ಏನ್ರಿ ಅದು ಮೀನಿಂಗ್ ಅರ್ಥ? ಶಾಪ ಲೋಕನ ಏನ್ ಮಾಡ್ಬಿಟ್ಟಿದೆ, ಹಾ ನಾಶ ಮಾಡ್ಬಿಟ್ಟಿದೆ ಅಂತ ಅರ್ಥ. ಅದರ ಹೆಂಗೆ ಒಂದಿನ ವಚನ ಓದಿವಿ ನೋಡೋಣ. ಅಲ್ಲಿನವರು ಇಲ್ಲ, ಒಂದಿನ ವಚನ ಫಸ್ಟ್ ವರ್ಸ್, ಈಗ ಯಹೋವನು ಲೋಕವನ್ನು ಬರಿದು ಮಾಡಿ ಹಾ ಹಾಳಿಗೆ ತಂದು. ನೋಡ್ರ ಭೂಮಿಯನ್ನು ಬರಿದು ಮಾಡಿ ಹಾಳಿಗೆ ತಂದು ನಿರೂಪಡಿಸಿ ಅದರ ನಿವಾಸಿಗಳನ್ನು ಚದುರಿಸಿಬಿಡುವನಾಗಿದ್ದಾನೆ. ನಿವಾಸಿಗಳನ್ನ ಚದುರಿಸ್ಬಿಟ್ಟಾರಂತೆ, ಇದರ್ಥ ಏನು? ಇಲ್ಲಿ ಭೂಮಿ ಬಗ್ಗೆ ಹೇಳ್ತಾರೆ, ಒಂದೇ ವಚನ ಹೇಳ್ಬೇಕು, ಯಾವ ಬಗ್ಗೆ ಹೇಳ್ತಾರೆ? ಭೂಮಿ ಬಗ್ಗೆ ಹೇಳ್ತಾರೆ. ಭೂಮಿ ನೇಮ ಬಿಟ್ರಂತೆ, ಇವಾಗ ಬರ್ದು ಮಾಡ್ಬಿಟ್ರಂತೆ, ಖಾಲಿ ಮಾಡ್ಬಿಟ್ರಂತೆ, ಭೂಮಿ ನಿವಾಸಿಗಳು ಏನು ಮಾಡ್ರಂತೆ, ಇವಾಗ ಚದುರಿಸ್ಬಿಟ್ಟಾರಂತೆ. ಅದೇನೇ ಅರ್ಥ, ಭೂಮಿನೇ ಖಾಲಿ ಮಾಡ್ಬಿಟ್ರೆ ದೇವರು, ಹಾ ಚದುರಿಸ್ಬಿಟ್ಟು ಅಲ್ಲರ್ಸ್ಬಿಟ್ಟು ಎಲ್ಲ ಒದರಿಸ್ಬಿಡ್ತಾರೆ, ಭೂಮಿ ಮನಸ್ಸೇ ಇರಲ್ವಾ ಅಂತಂದ್ರೆ ಇದು ಹೋದ್ರೆ ಹೆಂಗಿದೆ? ಓ ಹೋದಪ್ಪ, ಭೂಮಿಲಿ ಯಾರು ಇರಲ್ಲ, ಎಲ್ಲ ಖಾಲಿ ಆಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ, ಎಲ್ಲರಲ್ಲಿ ಹೋಗ್ಬಿಡ್ತಾರೆ, ಪರಲೋಕದಲ್ಲಿ ನರಕಕ್ಕೆ ಹೋಗ್ಬಿಡ್ತಾರೆ, ಇದೇ ಕಾನ್ಸೆಪ್ಟ್ ಬಿಡ್ತಾರೆ. ಅದರ ಇದರ್ಥ ಏನು ಅಂದರೆ, ನೆಕ್ಸ್ಟ್ ವರ್ಷದಿಂದ ಹೇಳ್ತಾಡ್ತೀನಿ, ಆ ಭೂಮಿ ಬರೆದಾಗ್ಬಿಟ್ಟಿದೆ. ಭೂಮಿನ ಏನು ಮಾಡ್ರೆ ಇಂಗ್ಲೀಷ್ ಬರ್ತಾರೆ, ಈ ಟರ್ನ್ ಇಟ್ ಅಪ್ಸೈಡ್ ಡೌನ್ ಅಂತ ಹೇಳ್ತಾರೆ. ಅದರ ಅದು ಅರ್ಥ ಏನು ಮುಂದಕ್ಕೆ ಓದಿ ಹೇಳ್ತಾರೆ. ಹಾಂ, ಪ್ರಜೆ ಯಾಜಕ ದಾಸ ದನಿ ಸೊತ್ತು ಯಜಮಾನಿ ಕೊಳ್ಳುವವನು ಮಾರುವವನು ಕೊಡುವವನು ತರುವವನು ಬಡ್ಡಿ ತೆಗೆಯುವವನು ತೆರುವವನು ಇವರೆಲ್ಲರಿಗೂ ಒಂದೇ ಗತಿ ಕಾಣ. ಅಲ್ಲಿ ಅಷ್ಟು ಚೆನ್ನಾಗಿ ಕೊಟ್ಟಿಲ್ಲ ಎಫೆಕ್ಟ್, ಇಂಗ್ಲೀಷ್ ಅಲ್ಲಿ ಓದಿ ಚೆನ್ನಾಗಿ ನೋಡೋಣ. 24:2 ಸಿಸ್ಟರ್, ಈಚ್ ಶಲ್ ಬಿ ಏನಂತ ಆಸ್ ವಿತ್ ದ ಪೀಪಲ್ ಸೋ ವಿತ್ ದ ಪ್ರೀಸ್ಟ್. ಸಾಮಾನ್ಯವಾಗಿರಪ್ಪ ಮನುಷ್ಯನ್ಗೆ ಏನು ಗತಿ ಆಗ್ತಾರೋ ಅದೇ ಯಾರ ಗತಿ ಇವಾಗ? ಪ್ರೀಸ್ಟ್. ಪ್ರೀಸ್ಟ್ ಅಂದೇನ್ರಿ? ಹಾಂ, ಪ್ರೀಸ್ಟ್ಲಿ ಕ್ಲಾಸ್ ಒಂದು ಕಾಲದಲ್ಲಿ ಇತ್ತು ಗೊತ್ತಾ ಇಂಡಿಯಾಲಿ, 40 ಇಯರ್ಸ್ ಬಿಫೋರ್ ಆದರೆ ಪ್ರೀಸ್ಟ್ ಕ್ಲಾಸ್ ಅಂತ ಇತ್ತು ನೋಡಿರ್ತೀನಿ. ಅದರ ಆಮೇಲೆ ನೆಕ್ಸ್ಟ್ ಏನಾಯಿತು, ಇನ್ನೊಂದು ಮಿಡಲ್ ಕ್ಲಾಸ್ ಇತ್ತು, ಥರ್ಡ್ ಕ್ಲಾಸ್ ಅಂದರೆ ಇವಾಗ ಈ ಸುಮ್ಮನೆ ಲೋಕಲ್ ಕೆಲಸ ಮಾಡ್ತಾರೆ ಗೊತ್ತಾ, ಕಸ ಹೊಡಿಯೋದು, ಈ ಸ್ಕ್ಯಾವೆಂಜರ್ಸು ಆ ಥರ, ಈ ಮೂರು ಕ್ಲಾಸ್ ಇತ್ತು. ಅದ್ರಲ್ಲಿ ಹೇಳ್ತಾರೆ ಲೋ ಕ್ಲಾಸ್ ಪೀಪಲ್ ಏನಾಗ್ತಾರೋ ಗೊತ್ತಿ, ಅದೇ ಯಾರು ಗತಿ ಅಂತ ಆಗೋದು ಇವಾಗ. ಹಾಂ, ದೊಡ್ಡವನ್ಗೂ ನೋ ಡಿಫ್ರೆನ್ಸ್. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಇಷ್ಟ, ಹಾಂ, ಆ್ಯಸ್ ವಿತ್ ದ ಸರ್ವೆಂಟ್ ಸೋ ವಿತ್ ದ ಮಾಸ್ಟರ್, ದೇ ವಿಲ್ ಬಿ ನೋ ಡಿಫ್ರೆನ್ಸ್ ಬಿಟ್ವೀನ್ ಸರ್ವೆಂಟ್ ಆ್ಯಂಡ್ ದ ಮಾಸ್ಟರ್. ಅದರ ಏನ್ರಿ ಇವಾಗ ಇವನ್ನ ನೋಡ್ರಿ ಅಂತೀನಿ, ಅದು ಅದ್ಯಾವುದೋ ಒಂದು ದೊಡ್ಡ ಒಂದು ಕಂಪನಿ ಇತ್ತು, ಸತ್ಯಂ ಕಂಪ್ಯೂಟ್ರು. ಅದರ ಅವ್ನು ತೊಗೊಂಡು ಹೆಂಗೆ ಹಾಕ್ಬಿಟ್ರು ಸೀದಾ, ಪಾಪ ಇವತ್ತು ಜೈಲಲ್ಲಿ ಇವನೇ, ಅವ್ನು ಬಿಟ್ಟೇ ಇಲ್ಲ. ಅದರ ಅವನಿಗೂ ಒದೇ ಒಂದೇ ಗತಿ, ಚಿಕ್ಕರೆ ಎಲ್ಲ ಕಳ್ತಾ ಮಾಡಿರೋಂಗೆ ಅಂತೆ, ಒಂದೇ ಗತಿ. ನೀತಿ ಏನು ಮಾಡ್ದೆ ದೇವರು ಸ್ಥಾಪನೆ ಮಾಡಿಬಿಟ್ಟು ಈ ಥರ ಭೂಮಿಯಲ್ಲಿ ಏನು ಮಾಡೋದು, ಈ ಕೆಟ್ಟವ್ರನ್ನೆಲ್ಲ ತೆಗೆದುಬಿಟ್ಟು ಭೂಮಿ ಏನು ಮಾಡ್ತಾರೆ ಇವಾಗ, ಬರಿದು ಮಾಡ್ತಾರೆ. ಅದೇ ಮೀನಿಂಗು ಭೂಮಿಲಿ ಕೆಟ್ಟತನ ಅಂತ ಏನು ಮಾಡ್ತಾರೆ ಇವಾಗ, ತೆಗೀತಾರೆ ಅಂತ ಅರ್ಥ. ಅದಕ್ಕೆ ಹೆಂಗೆ ಹೇಳೋದು ನೋಡಿ, ಇವ್ರು ಹೇಳ್ಬಿಟ್ಟು ಹೇಳ್ತಾರೆ 24:6 ಓದಿ ಅಂತ ಹೇಳ್ತೀರಿ. ಹಾಂ, ಇದರಿಂದ ಶಾಪವೋ ಲೋಕವನ್ನು ನುಂಗ್ಬಿಡಿ. ಯಾರು ಶಾಪ? ದೇವ್ರ ಶಾಪ. ಲೋಕನೇ ಮಾಡಿದೆ ಇವಾಗ, ಭೂಮಿ ಸೊಸೈಟಿ ನುಂಗ್ಕೊಂಡ್ಬಿಟ್ಟಿದೆ ಅಂತೆ. ಆಮೇಲೆ ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ. ನೋಡ್ರಿ ಹೇಳ್ತೀನಿ, ಅಲ್ಲಿನವರು ಏನು ಒಳಗಾಗಿದ್ದಾರೆ, ದಂಡನೆಗೆ, ದೇವರ ದಂಡನೆಗೆ ಏನಾಗಿದೆ ಗುರಿ ಆಗಿದ್ದಾರೆ. ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ. ಭೂನಿವಾಸಿಗಳು ಸುಟ್ಟೋಗ್ಬಿಟ್ಟಾರೆ ನೇಮಿನಿಂಗು, ದೇವ್ರು ಸುಟ್ಟಾಕ್ಬಿಟ್ಟಾರ ಅಂದ್ರೆ ಇಲ್ಲ, ಸುಟ್ಟಾಕ್ರೆ ನೇಮಿನಿಂಗು, ದೇವ್ರ ಕೋಪಕ್ಕೆ ಏನಾಗೋದು ಇವಾಗ, ತುತ್ತಾಗೋರೆ ಅಂತ.
ಕರೆಕ್ಟಾ? ಸುಟ್ಟೋಗ್ಬಿಟ್ಟಾರೆ ಸ್ವಲ್ಪ ಜನ ಏನಾಗ್ರಿ ಇವಾಗ ಉಳಿದವ್ರೆ, ಎಲ್ಲಾರ ಸಾಯೋದಿಲ್ಲ. ಅಂದ್ರೆ ಹೆಂಗೆ ನಾವು ಎರಡನೇ ಲೋಕದಿಂದ ಮೊದಲನೇ ಲೋಕದಿಂದ ಎರಡನೇ ಲೋಕಕ್ಕೆ ಸ್ವಲ್ಪ ಜನ ಬಂದರು, ಆಯ್ತಾರೆ ಎರಡನೇ ಲೋಕದಿಂದ ಮೂರನೇ ಲೋಕದಿಂದ ಸ್ವಲ್ಪ ಜನ ಜೀವಂತವಾಗಿ ಹಂಗೆ ಬರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಈ ಒಂದು ಥರ್ಡ್ ವರ್ಲ್ಡ್ ಏನಾಗೋದು ಶುರು ಆಗೋದು. ಅಂದ್ರೆ ಥರ್ಡ್ ವರ್ಲ್ಡಲ್ಲಿ ಹೆಂಗಿರ್ತಾರೆ ಕಂಡೀಷನ್ ಅಂತ ಹೇಳ್ಬೇಕಾದ್ರೆ ಎರಡನೇ ಪೇತ್ರ 3:13 ಓದ್ತೀನಿ ನೋಡಿರ್ತೀನಿ. ಹೇಳ್ತಾರೆ ಅಂತಾರೆ ಸೆಕೆಂಡ್ ಪೀಟರ್ 3:13. ಸೆಕೆಂಡ್ ಪೀಟರ್ 3:13 ಓದಿ. ನೂತನ ಆಕಾಶ ನೂತನ ಭೂಮಿಯನ್ನ ಎದುರು ನೋಡ್ತಾ ಇದ್ದೇವೆ. ಅವುಗಳನ್ನೇ ನೀತಿ ವಾಸ ಇದೆ ಮೂರನೇ ಲೋಕ. ಅಂದ್ರೆ ಆ ಒಂದು ಮೂರನೇ ಲೋಕ ಯೇಸುಕ್ರಿಸ್ತ ಎರಡನೇ ಬರಿಕೆಲ್ಲ ಬಂದು ಏನ್ ಮಾಡ್ತಾರೆ 1,000 ವರ್ಷ ಏನ್ ಮಾಡ್ತಾ ಇರುತ್ತೆ ಅವರು ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಅವರು 1,000 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತಿರ್ತಾರೆ, ಯಾರೋ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡಕ್ಕೆ. ಅವ್ರು ಯಾರಾದ್ರೆ ಆ ಒಂದು ಸಭೆ ಅವರಿಗೆ ದೇವ್ರ ಏನ್ ಪುನರ್ತನ ಕೊಡ್ತಾರೆ, ಏನ್ ಪ್ರೈಸ್ ಕೊಡ್ತಾರೆ ಓದಿತೀನಿ. ಪ್ರಕಟಣೆ 20:6 Chapter 20:6 ರೆವಲೇಷನ್. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು. ನೋಡ್ರ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರೋನು ಧನ್ಯನು ಪರಿಶುದ್ಧನಾಗಿದ್ದಾನೆ. ನೋಡ್ರ ಪ್ರಥಮ ಪುನರುತ್ಥಾನ ಅನೇ ಮೀನಿಂಗ್ ಸತ್ತರೊಳಗೆ ಫಸ್ಟ್ ಎದ್ದು ಬರೋದು. ಮೊದಲನೇ ತಿಳಿಸೋಲಿಕ್ಕ 4:16 ನೋಡ್ತೀರಿ, ಕರ್ತನು ತಾನೇ ಆಜ್ಞಾನ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನ ಸತ್ತಿರೋನೇ ಆಗ್ತಾರೆ ಫಸ್ಟು ಜೀವಂತವಾಗಿ ಎದ್ದು ಬರ್ತಾರೆ. ಅದೇ ನೋಡ್ತೀನಿ ಫಸ್ಟ್ ಎದ್ದು ಬರೋದು ಮೊದಲು, ಅದೇ ಮೊದಲನೇ ಪುನರುತ್ಥಾನ. ಮೊದಲನೇ ಪುನರುತ್ಥಾನದಲ್ಲಿ ಅಂದರೆ ಇವರು ಧನ್ಯರು ಪರಿಶುದ್ಧರಾಗಿದ್ದಾರೆ. ಇಂಥವ್ರ ಮೇಲೆ ಎರಡನೇ ಮರಣದ ಅಧಿಕಾರ ಇಲ್ಲ. ಇವ್ರು ಏನ್ ಮಾಡ್ತಾರಂತೆ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ 1,000 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಕ್ರಿಸ್ತನಿಗೆ ಯಾರಿರ್ತಾರೆ, ಈ ಒಂದು ಸಭೆ ಏನಾಗಿರ್ತಾರೆ, ಯೇಸು ಕ್ರಿಸ್ತನಿಗೆ 1,000 ವರ್ಷ ಆಳ್ವಿಕೆ ಮಾಡೋದು. ಅಂದ್ರೆ ಅದಕ್ಕೆ ಇವ್ರು ಎಂಥವ್ರು ಅಂತಂದ್ರೆ ಯೇಸು ಕ್ರಿಸ್ತನ್ ತರ ಫೇತ್ಫುಲ್ ಆಗಿದ್ದವರು, ಯಾರೋ ಮರಣದವ್ರಿಗೆ. ಅದಕ್ಕೆ ಯೇಸು ಕ್ರಿಸ್ತ ಮಾತು ಹೇಳ್ತಾರೆ ನೋಡ್ತೀನಿ, ಪ್ರಕಟಣೆ 3:21 ಓದಿ. Revelation 3:21 ಹಾಂ, ನೆಕ್ಸ್ಟ್ ಹೇಳ್ತೀನಿ ನೋಡಿ. Revelation 3:21 Revelation 3:21 ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಂಡೆನು, ಹಾಗೆಯೇ ಜಯವಂತವನೊಂದು ನನ್ನೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೆನು. ನೋಡ್ರ ಯೇಸು ಕ್ರಿಸ್ತ ಹೆಂಗೆ ಮರಣವರೆಗೂ ಫೇತ್ಫುಲ್ ಆಗಿದೆ, ಎಲ್ಲ ಓವರ್ಕಮ್ ಮಾಡಿದ್ರು, ಇದೇ ಥರ ಯಾರು ಓವರ್ಕಮ್ ಮಾಡ್ತಾರೋ ಅವ್ರಿಗೇನು ರಿವಾರ್ಡ್ ಇವಾಗ ಕ್ರಿಸ್ತನ ಜೊತೆ ಆಳ್ವಿಕೆ ಮಾಡೋಕ್ಕೆ. ಸಿಂಹಾಸನ ಮೇಲೆ ನೋಡಿದ್ದೀನಿ ಇವಾಗ ಯೇಸು ಕ್ರಿಸ್ತ ಜಯವಂತ ಎಲ್ಲಿ ಕೂತಾರೆ, ಸಿಂಹಾಸನ. ಸಿಂಹಾಸನ ಏನೋ ಲಿಟರಲ್ ಸಿಂಹಾಸನ ಅಲ್ಲ, ಸಿಂಹಾಸನ ಏನಂದರೆ ಕಿಂಗ್ಶಿಪ್, ರಾಜ್ಯಾಧಿಕಾರಿಗೆ ಇರುವಂಥ ಒಂದು ಸೂಚನೆ, ಒಂದು ಸೈನ್ ಏನಂದರೆ ಸಿಂಹಾಸನ. ಇದೇ ಥರ ಯಾರು ಫೈಟ್ ಮಾಡಿ ಓವರ್ಕಮ್ ಮಾಡ್ತಾರೋ ಇದೇ ಥರ ರಾಜ್ಯ ಆಳ್ವಿಕೆ ಮಾಡೋಕ್ಕೇನು ಕೊಡ್ತೀನಿ, ಪರ್ಮಿಷನ್ ಕೊಡ್ತೀನಿ ಅಂತ ಯಾರಿಗೆ, ಸಭೆಗೆ ಕೊಡೋಂಥ ರಿವಾರ್ಡ್. ಕರೆಕ್ಟ? ಅಂದರೆ ಇವರು ಕ್ರಿಸ್ತನ ಜೊತೆ ಸೇರಿ ಆಳ್ವಿಕೆ ಮಾಡ್ತಾರೆ 1,000 ವರ್ಷ. ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ, ಅವ್ರು ಆಳ್ವಿಕೆ ಮಾಡ್ತಾರೆ ಅಂತಂದರೆ ಓದಿ. Revelation 20:1-3 Revelation 20:1-3 ಆಗ ಒಬ್ಬ ದೇವದೂತನು ಅಧೋಲೋಕದ ದೇವರ ಕೈಯನ್ನು ದೊಡ್ಡ ಸರ್ಪದಲ್ಲಿ ಕೈಯಲ್ಲಿ ಇಟ್ಕೊಂಡು ಪರಲೋಕದಿಂದ ಇಳಿದು ಬರೋದನ್ನು ಕಂಡೆನು. ಪರಲೋಕದಿಂದ ಇಳಿದು ಬರೋದನ್ನು ಕಂಡೆನು. ಅವನು ಪಿಶಾಚನು ಸೈತಾನನ ಆಗಿರುವ ಪುರಾತನ ಸರ್ಪನ ಘಟ ಸರ್ಪನನ್ನು ಹಿಡಿದು 1,000 ವರ್ಷ ಬಂದಿದ್ದರು. 1,000 ವರ್ಷ ಏನು ಮಾಡ್ತಾರೆ ಇವಾಗ, ಸೈತಾನನ ಬಂದಲ್ಲಿಟ್ರಂತೆ. ಯಾರೋ ಯೇಸು ಕ್ರಿಸ್ತ ಬಂದ ತಕ್ಷಣ, ಎರಡು ಮಧ್ಯೆ ಬಂದ ತಕ್ಷಣ ಫಸ್ಟ್ ಏನು ಮಾಡೋದು, ಸೈತಾನನ 1,000 ವರ್ಷ ಏನು ಮಾಡ್ತಾರೆ ಇವಾಗ, ಬಂಧನಲ್ಲಿರ್ತಾರೆ. ಅಂದರೆ ಬಂಧನ ಇಟ್ಬಿಟ್ಟು ಏನು ಮಾಡ್ತಾರೆ, ಏನಕ್ಕೆ ಬಂಧನ ಇರಬೇಕು ಅಂದರೆ, ಸಭೆ ಯಾರ ಜೊತೆ ಇದ್ದಾರೆ, ಕ್ರಿಸ್ತನ ಜೊತೆ ಇದ್ದಾರೆ. ಹಾಗಾದ್ರೆ ಭೂಲೋಕದಲ್ಲಿ ಏನಕ್ಕೆ ಸೈತಾನ ಕಟ್ಟಾಕ್ಬೇಕು, ಹಂಗೆ ಭೂಲೋಕದಲ್ಲಿ ಯಾರು ಇರ್ಬೇಕು, ಅಂದರೆ ಮನುಷ್ಯರು ಇರಬೇಕಲ್ಲ, ಯಾರು ಮನುಷ್ಯರು ಇರ್ತಾರೆ. ಅವಾಗ ಏನಾದರು ಸತ್ತವರೆಲ್ಲ ಏನಾಗುತ್ತೆ ವಾಪಸ್ ಭೂಲೋಕದಲ್ಲಿ ಪುನರ್ತನ ಬರೋದು, ಅರ್ಥ ಆಯ್ತಾ? ಸತ್ತವರೆಲ್ಲ ಯಾವಾಗ ಇದ್ದು ಪುನರ್ತನ ಬರ್ತಾನೆ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ 1,000 ವರ್ಷ ಆದಮೇಲೆ. 1,000 ವರ್ಷದಲ್ಲೇ 1,000 ವರ್ಷ ಆದ್ಮೇಲೆ ಅಲ್ಲ, 1,000 ವರ್ಷದಲ್ಲೇ ಕ್ರಿಸ್ತನ ಎರಡನೇ ಬರಿಕೆ ಬರೀ ತಕ್ಷಣ ಕ್ರಿಯಂತರಲ್ಲಿ ಭೂಲೋಕದಲ್ಲಿ ಅವರು 1,000 ವರ್ಷ ಆಳ್ವಿಕೆ ಮಾಡ್ತಾರೆ. 1,000 ವರ್ಷ ಆಳ್ವಿಕೆ ಮಾಡಬೇಕಾದ್ರೆ ಅವ್ರ ಜೊತೆಗೆ ಸಭೆನಾಗಿರ್ತಾರೆ ಇರ್ತಾರೆ. ಹಾಗಾದ್ರೆ ಭೂಲೋಕದಲ್ಲಿ ಯಾರಪ್ಪ ಇರ್ತಾರೆ ಅಂತಂದರೆ, ಇವಾಗ ಯಾರು ಯೇಸು ಕ್ರಿಸ್ತ ನಂಬ್ದಿರ ಸತ್ತೋಗಿದ್ದಾರೋ ಇವ್ರು ಇದೇ ಭೂಮಿಗೆ ಏನಾಗ್ತಾರೆ ಅವಾಗ,
ಎದ್ಬಿಡ್ತಾರೆ. ನಾವು ಅದಕ್ಕೆ ರ್ಯಾನ್ಸಮ್ ಕ್ಲಾಸಲ್ಲಿ ಹೋದ್ರಲ್ಲ, ಆದಾಮ್ನಲ್ಲಿ ಎಲ್ಲರೂ ಸಾಯೋ ಪ್ರಕಾರ ಕ್ರಿಸ್ತನ್ ಹತ್ರ ಎಲ್ಲರೂ ಜೀವಕ್ಕೆ ಹೋಗ್ತಾರೆ. ಯಾವಾಗ? ಆವಾಗ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಆಶ್ಚರ್ಯ ಪಡಬೇಡ್ರಿ, ಮನುಷ್ಯಕುಮಾರನ ಧ್ವನಿ ಕೇಳಿ ಎಲ್ಲರೂ ಸಮಾಧಿಲ್ದಿರೋ ಎದ್ಬರೋ ಕಾಲ ಬರ್ತಾರೆ. ಅಂದ್ರೆ ಸಮಾಧಿಲ್ದಿರೋ ಎಲ್ಲರೂ ಆತನ ಧ್ವನಿ ಕೇಳಿ ಎದ್ಬರುವಂತ ಕಾಲ ಬರ್ತಾರೆ. ಯಾವಾಗ ಧ್ವನಿ ಯಾವಾಗ ಕೇಳಬೇಕು? ಅವ್ರು ಬಂದ ಮೇಲೆ ಎರಡನೇ ಬರೀಕೆಯಲ್ಲಿ ಬರ್ಬೇಕಾದ್ರೆ ಸತ್ತವ್ರು ಎಲ್ಲರೂ ಏನಾಗ್ತಾರೆ ಅವಾಗ ಪುನರ್ತಾರ ಅಂತ. ಅದಕ್ಕೆ ಸೇತಾನೆ ಸೂಪರ್ ಆಗಿ ಸಾಲ್ತಾರೆ, ಡೌಟೇ ಪಡಂಗಿಲ್ಲ. ಅದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಟೈಮ್, ಏನು ಮರಿ ಮಾಡಿ. ಅವರ ಹೆಂಗೆ ಅಂತಂದರೆ, ಇದು ಕರೆಕ್ಟಾಗಿ ನಾವು ಲೆಕ್ಕ ಹಾಕಿದ್ರೆ ಸರ್, ನಮಗೆ ಆಂಧ್ರ ಪ್ರದೇಶ ಸಾಕು, ಇಡೀ ಲೋಕ ಜನಗಳು ಸತ್ತವರಲ್ಲೇ ಪುನರ್ತನ ಆಗಿ ಬಂದರೆ ಬರೀ ನಿಂತ್ಕೊಳಕ್ಕೆ ಏನ್ರಿ ಆಂಧ್ರ ಸಾಕು, ಇನ್ನು ಲೋಕದಲ್ಲಿ ಎಷ್ಟು ಜಾಗ ಇದೆ? ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎಲ್ಲ ಏನು ಹೇಳ್ತಾರೆ ಅಂದರೆ, ಒಬ್ಬೊಬ್ಬರಿಗೆ ಒಂದು ಸ್ಕ್ವೇರ್ ಏಕರ್ ಕೊಡ್ತಾರಂತೆ, ಅಪ್ರಾಕ್ಸಿಮೇಟು, ಹೆಚ್ಚು ಕಮ್ಮಿ ಅಂದರು ಒಂದು ಸ್ಕ್ವೇರ್ ಏಕರ್ ಒಬ್ಬರಿಗೆ. ಅಂದರೆ ಒಂದು ಫ್ಯಾಮ್ಲಿಗಲ್ಲ, ಒಬ್ಬರಿಗೆ, ನೀವರೇ ನಿಮ್ಮೊಬ್ಬರಿಗೆ ಒಂದು ಸ್ಕ್ವೇರ್ ಏಕರು, ಬದರ್ಗೇ ಬದರ್ಗೆ ಒಂದು ಸ್ಕ್ವೇರ್ ಏಕರು, ನಿಮ್ಮ ಮಗಳಿಗೆ ಇನ್ನೊಂದು ಸ್ಕ್ವೇರ್ ಏಕರು ಅಂದ್ರ ಅವಾಗ ಈ ಥರ ಏನು ಮಾಡ್ತಾರೆ ಜಾಗನ ಒಂದು ಸ್ಕ್ವೇರ್ ಏಕರು ಸಾಕಲ್ವಾ, ಬೇಕಾಗುತ್ತೆ ಎಕ್ಸ್ಟ್ರಾ ಕೊಡೋಣ ಅಂತ ಕೊಡ್ತಾರೆ. ಏನೂ ಇಲ್ಲ, ಏ ಇಲ್ಲ, ಸಿಟಿ ಬಿಟ್ಟು ಹೋಗಿ ಅಂತೀನಿ, ಎಷ್ಟು ಜಾಗ ಖಾಲಿ ಇದೆ ಅದರ ಚಿಕ್ಕಬಳ್ಳಾಪುರ ಕಡೆ ಹೋಗ್ಬಿಟ್ಟೆ ಅಂದರೆ ಭಯಂಕರ ಜಾಗ ಖಾಲಿ ಇದೆ. ಈ ಥರ ಕಿಲೋಮೀಟರ್ ಗಟ್ಟಲೆ ನಮ್ಮ ಸೌತ್ ಇಂಡಿಯಾನ ಪರವಾಗಿಲ್ಲ, ನೀವು ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ರೆ ಅಂತಂದ್ರು ತುಂಬ ಎಂತಾರೆ ಇದು ಯು ಪಿ ಬಿಹಾರ್ ಕಡೆ ಜನಗಳಿಲ್ಲ ಏನು ಬರೀ ಬರಡು ಭೂಮಿ. ದೇವ್ರು ಏನು ಮಾಡ್ತೀವಿ ಇವೆಲ್ಲ ಓದೋಣ ನೆಕ್ಸ್ಟ್ ಬರೋ ಕ್ಲಾಸಸ್ ಹೇಳ್ತೀವಿ. ದೇವ್ರು ಇದನ್ನೆಲ್ಲ ರೆಡಿ ಮಾಡ್ತಾರಂತೆ, ಇಡೀ ಭೂಮಿನಷ್ಟರ್, ಇಡೀ ಭೂಮಿಯಲ್ಲಿ ಡೆಸರ್ಟೇ ಇರಲ್ಲ. ದೇವ್ರ ಹತ್ರ ಮಾಡ್ತಾರೆ ದೇಶ ನೋಡಿ, ಐಸಾ 35 ಒಂದೊಂದಿದೆ, ಹಾಂ ನೋಡಿ ಐಸಾ 34 135 1 ನೋಡಿ, ಡೆಸರ್ಟೇ ಇರಲ್ಲ ಅಂತ 1000 ಇಯರ್ಸಲ್ಲಿ ಐಸಾ 35 1 ನೋಡಿದ್ರ. ಅರಣ್ಯವು ಮರುಭೂಮಿಯು ಏನು ಮಾಡ್ತಂತೆ ಆನಂದಿಸಿ. ಅರಣ್ಯ ಅಂದ್ರೇನು? ಕಾಡು ಅಲ್ವರ, ಕಾಡಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ ಕಾಡು ಅಂತ ಇಂಗ್ಲೀಷ್ ಓದಿ ನೋಡೋಣ ಅಷ್ಟೇ. ಸಿ ದ ವಿಲ್ಡರ್ನೆಸ್ ಅಂತ ಸಾಲಿಟರಿ ಪ್ಲೇಸ್, ವಿಲ್ಡರ್ನೆಸ್ ಅರಣ್ಯ ಅಂತ ಬಂತು. ಇಸ್ರೇಲ್ ಜನಗಳು ಈಜಿಪ್ಟಿನ ಬಿಡುಗಡೆ ಮಾಡಿಕೊಂಡು ಎಲ್ಲಿಗೋದ್ರು? ಕಾನಾನ್ ದೇಶಕ್ಕೆ ಹೋದ್ರು. 40 ವರ್ಷ ಎಲ್ಲಿದ್ರು? ಅರಣ್ಯನ ಮರುಭೂಮಿನ ಅರಣ್ಯ ಅಲ್ವರ, ಇಂಗ್ಲೀಷ್ ವಿಲ್ಡರ್ನೆಸ್ ಅಂತ ಬರ್ತಾರೆ. ಕನ್ನಡ ಬೈಬಲ್ ಹೋದ್ರೆ ಅರಣ್ಯ ಅಂತ ಕೊಡ್ತಾರೆ, ಕರೆಕ್ಟಾ? ಮರುಭೂಮಿ ಅಂತ ಕೊಡಲ್ಲ, ಡೆಸರ್ಟ್ ಅಂತ ಕೊಡೋದಿಲ್ಲ, ಅದಕ್ಕೆ ಡೆಸರ್ಟ್ ಅಂತ ಹಾಕ್ಬೇಕಾಯ್ತು ಇಂಗ್ಲೀಷಲ್ಲಿ ಹಾಕಿದರೆ. ಆದರೆ ಏನು ಮಾಡಿದ್ರೆ ಅದರಲ್ಲಿ ಅರಣ್ಯ ಅಂತ ಹಾಕ್ಬಿಟ್ಟಾರೆ. ಅರಣ್ಯ ಅಂದೇನು? ಆ್ಯಕ್ಚುಲಿ ಕಾಡು ಮರಗಳು ಈ ಥರ ಜಾಗ ತಾನೇ. ಅದು ಕಾನ ಇಲ್ಲಿ ಬರ್ಬೇಕಾದ್ರೆ ಗಿಡ ಮರಗಳಿತ್ತ ಅಲ್ಲಿ, ಹಾಂ ಮರುಭೂಮಿ ಡೆಸರ್ಟ್ ಲ್ಯಾಂಡಲ್ಲಿ ತಾನೇ ಇದ್ದೀನಿ 40 ಇಯರ್ಸು. ಅದಕ್ಕೆ ನೀರಿಲ್ದಿರ ಮಾತಾಡ್ತಾರೆ, ನೀರಿಲ್ಲ ಊಟ ಇಲ್ಲ ಅದಂತ ಜಗಳಾಡೋರು. ಅದೇ ಟ್ರಾನ್ಸ್ಲೇಷನ್ ಹೀಗೆ ನೋಡಿದ್ವಿ, ಇವಾಗ ಓದ್ಬೇಕು ಅಂತಂದರೆ ಮರುಭೂಮಿ ಏನಾಗ್ತದಂತೆ, ಹಾಂ ಮರುಭೂಮಿ ಹಾಂ ಅರಣ್ಯ ಆಗ್ತದೆ ಅಂತ ಮುಟ್ಟಿರೋದು, ಕರೆಕ್ಟಾ? ಇವಾಗ ಆರಡಿ ಅದು ಅರಣ್ಯ ಆಗಿರ್ಬೇಕು, ತಿರುಗಿ ಏನಪ್ಪ ಅರಣ್ಯ ಮಾಡೋದ. ಯಾವ್ದು ಬಗ್ಗೆ ಹೇಳ್ತಾರೆ? ಡೆಸರ್ಟ್ ಬಗ್ಗೆ ಹೇಳ್ತಾ ಇರೋದು. ಈವನ್ ದ ಡೆಸರ್ಟ್ ಶಲ್ ಬ್ಲಾಸಮ್ ಆಸ್ ಅ ರೋಸ್, ಕರೆಕ್ಟಾ ಸರ್? ಹಾಂ ನೋಡ್ರ, ಡೆಸರ್ಟ್ ಶಲ್ ಬ್ಲಾಸಮ್ ಆಸ್ ಅ ರೋಸ್ ಅಂದರೆ ಡೆಸರ್ಟಲ್ಲಿ ಕೂಡ ಏನಾಗ್ತದೆ? ರೋಸಾ ಹೂವ. ಹಾಂ ಇಲ್ಲಿ ನಮ್ಮ ಬೆಂಗಳೂರು ಸಿಟಿಲಿ ಬೆಳೆಸ್ಬಿಟ್ಟು ನೋಡೋ ರೋಸಾ ಹೂವ ಬೆಳೆಯಲ್ಲ. ರೋಸ್ ಗಾರ್ಡನ್ ಅಂತ ಒಂದು ಕಾಲದಲ್ಲಿ ಕೇಳಿದಿರ ನಿಮ್ಗೆ ಗೊತ್ತಿಲ್ಲ? ರೋಸ್ ಗಾರ್ಡನ್ ಅಂತ ಒಂದು ಕಾಲದಲ್ಲಿ ಒಂದು ಜಾಗ ಇತ್ತು ಬೆಂಗಳೂರಲ್ಲಿ, ಜಯನಗರದಲ್ಲಿ. ಅದರ ಬರೀ ರೋಸ್ ಬೆಳೆಯೋದು. ಇವಾಗೆಲ್ಲ ಇಲ್ಲ, ನಿಮಗೆಲ್ಲ ಗೊತ್ತಿಲ್ಲ. ಸರಿ ಓಕೆ, ಈ ಥರ ಎಲ್ಲಿ ಬೆಳಿತೀವಿ? ಲಾಲ್ಬಾಗಲ್ಲಿ ಮಾತ್ರ ಬೆಳೀತಾರೆ, ಮನೇಲಿ ಬೆಳೆಸೋಕ್ಕೂ ಕಷ್ಟ, ಯಾಕಂದರೆ ಅಷ್ಟು ಪೊಲ್ಯೂಷನ್ ಇದೆ. ಅದರ 1000 ಇಯರ್ಸಲ್ಲಿ ಈವನ್ ಡೆಸರ್ಟ್ ರಾಜಸ್ಥಾನಲ್ಲಿ ಏನು ಬೆಳೆಸ್ತಾನೆ ದೇವರು? ಸಾರಾ ಡೆಸರ್ಟು, ಥಾರ್ ಡೆಸರ್ಟಲ್ಲಿ ಕೂಡ ದೇವ್ರು ಬೆಳೆಸೋದೆ ಅಂತ ಅಂತ ರೋಸ್ ಅಂತ. ಅವಾಗ 1000 ಇಯರ್ಸಲ್ಲಿ ಡೆಸರ್ಟ್ ಇರಲ್ಲ. ಇಮ್ಯಾಜಿನ್ ಮಾಡಿರಿ ಎಷ್ಟೆಷ್ಟು ಜಾಗ ಡೆಸರ್ಟ್ ಆಗಿರೋದು. ಎಲ್ಲ ಜಿನ ನಿವಾಸಕ್ಕೆ ಹೋಗ್ಬಿಟ್ರೆ ಹೆಂಗಿರ್ತಾರೆ? ಎಲ್ಲ ಸಂತೋಷವಾಗಿರ್ತಾರೆ. ಅದರ ದೇವರು ಇದನ್ನೇ ಡೆವಲಪ್ ಮಾಡ್ತಾರೆ. ಇದೆಲ್ಲ ಆಲ್ರೆಡಿ ಒಂದು ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲಿ ಬರೋ ಕ್ಲಾಸಸ್ಸೆಲ್ಲ ಓದೋಣ, ಬೈಬಲ್ ಪ್ರಾಫೆಸ್ ಹೆಂಗೆ ಫುಲ್ಫಿಲ್ ಆಗ್ತಾರೆ, ಆಲ್ರೆಡಿ ಒಂದು ರಾಜ್ಯದಲ್ಲಿ ಇವೆಲ್ಲ ಮಾಡ್ತಾಯಿದ್ದಾರೆ ಹೆಂಗೆ ಅಂತ ನೋಡೋಣ. ಓಕೆಂದ್ರೆ ಸರಿ, ಇವ್ರು ನೋಡ್ಬೇಕಾದ್ರೆ ಬರೋಣ. 1000 ಇಯರ್ಸಲ್ಲಿ ಬಂದು ಎಷ್ಟು ಕೂಸೆ ಮಾಡ್ತಾರೆ? ಫಸ್ಟ್ ಸೈತಾನ ಕಟ್ ಆಗ್ತಾರೆ. ಏನೇ ಕಟ್ ಆಗ್ತಾರೆ? ವಚನ ಓದಿಬೋದು ಹಂಗೆ ಪ್ರಕಟಣೆ 20:3 ಮುಂದಕ್ಕೆ ಓದಿಬೋದು. ನೆಕ್ಸ್ಟ್ ಪ್ರಕಟಣೆ 20:3 ಇನ್ನೂ ಜನಾಂಗಗಳನ್ನ ಮೋಸಗೊಳಿಸದಂತೆ ಬಾಗಿಲು ಮುಚ್ಚಿ ಮುದ್ರೆ ಹಾಕ್ತಾರೆ. ಇನ್ನೂ ಜನಗಳನ್ನ ಮರಳುಗೊಳಿಸ್ಕೊಂಡ್ರೆ ಜನಗಳು ಏನಾಗಿರ್ಬೇಕು? ಬುಲಕ್ತಲ್ಲಿ ಇರ್ಬೇಕು ಅಲ್ವರ. ಹಂಗಾರೆ ಯಾವ ಜನಗಳು ಇರ್ತಾರೆ? ಎಲ್ಲ ಸತ್ತಿರೋ ಪುನರ್ತನ ಅಂದ್ರೆ ಬುಲಕ್ತಲ್ಲಿ ಇರ್ತಾರೆ. ಆ ಜನಗಳನ್ನ ಇವಾಗ ಹೆಂಗೆ ಈ ಪ್ರಪಂಚ ದೇವರು ಮರಳುಗೊಳಿಸ್ತಾ ಇದಾರೋ ಆ ಕಾಲದಲ್ಲಿ ಮರಳುಗೊಳಿಸ್ತಾ ಇದ್ದಾರೆ. ತಲೆ ಮಾಡ್ತದೆ ಇವಾಗ ಅವನ ಕಟ್ಟಾಕೋದು, ಇದೇ ರೀಸನ್ ಕಟ್ಟಾಕೋದು. ಅದ್ರೆ ಅದು ನೋಡ್ಬೇಕ್ರೆ ಎಲ್ಲಾದ್ರೂ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಎಲ್ಲರ ಕಣ್ಣೀರನ್ನ ಒರೆಸ್ತಾರಂತೆ ನೋಡಿ. ರೆವಲೇಷನ್ 21:4
ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣ ಇರೋದಿಲ್ಲ, ಇನ್ನು ದುಃಖವಾಗ್ಲಿ ಗೋಳಾಟವಾಗ್ಲಿ ಕಷ್ಟವಾಗ್ಲಿ ಇರೋದಿಲ್ಲ. ನೋಡ್ರ, ಇನ್ನು ಮರಣವಾಗ್ಲಿ ದುಃಖವಾಗ್ಲಿ ಕಷ್ಟವಾಗ್ಲಿ ಗೋಳಾಟ ಆಗ್ಲಿ ಇರೋದಿಲ್ಲ. ಎಲ್ಲಿ 1000 ಇಯರ್ಸ್ ಅಲ್ಲಿ ಜನಗಳು ಇಲ್ಲಾನೆ ಮರಣ ಎನ್ಕೋಬೇಕು. ಹಾಗೇಂತಾರೆ, ಮರಣನೇ ಜನಗಳ ನಡುವೆ ಶಾಶ್ವತ ಆಗಿ ತೆಗೆದ್ಬಿಡ್ತಾರೆ ಅಂತಂದ್ರೆ ಅದನ್ನ ಅದೇ ನೋಡ್ಬೇಕು ಅಂತಂದ್ರೆ, ಕಣ್ಣೀರ್ನ ಒರೆಸು ಅಂತಂದ್ರೆ ಒಬ್ಬ ಮನುಷ್ಯನ ಕಣ್ಣೀರ್ ಒರೆಸ್ಬೇಕು ಅಂದ್ರೆ ಒಂದೇ ಕಾರಣ, ಸತ್ತೋದ್ರೇನಬೇಕು ಅವಸ ಜೀವನಕ್ಕೆ ಹೋಗ್ಬೇಕು. ಅದನ್ನ ಅದೇ ನೋಡ್ಬೇಕ್ರೆ, ಈ ಚಿಕ್ಕ ಮಕ್ಳು ಕಣ್ಣೀರ್ ಒರೆಸ್ಬೋದು, ದೊಡ್ಡ ದೊಡ್ಡ ಕಣ್ಣೀರ್ ಹೆಂಗೆ ಒರೆಸಕ್ಕೆ ಸಾಧ್ಯ? ಎಸ್, ಕೃಷ್ಣ ಇದ್ರು ಕೂಡ ಅಂತಾರೆ ಅವಾಗ, ಅವಾಗ ಎದ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಅವಾಗ ಕೃಷ್ಣ ನಮ್ಲಿ ಅಂತ ಕರೆಕ್ಟ. ನಾವು ಇದು ಓದು ಕ್ಲಾಸಸ್ ಓದಿದಿರಿ. ಇವಾಗ ಏನಕ್ಕೆ ಅವರು ಜನಗಳು ಕ್ರಿಶ್ಚನ್ ನಂಬ್ತಾ ಇಲ್ಲ ಅಂದ್ರೆ, ಈ ಪ್ರಪಂಚ ದೇವ್ರ ಏನ್ ಮಾಡಿದೆ, ಕಣ್ಣ ಮಂಕು ಮಾಡ್ಬಿಡಿದ್ರೆ. ಅವಾಗ ಇದೇ ಪ್ರಪಂಚ ದೇವ್ರನ್ನ 1000 ವರ್ಷದಲ್ಲಿ ಕಟ್ಟಾಕ್ಬೇಕಾದ್ರೆ ಇವಾಗ ಯಾರ್ಯಾರಿಗೆಲ್ಲ ಮಂಕ್ ಮಾಡಿದ್ದಾನೋ ಅವ್ರಿಗೆ ಏನ್ ಮಾಡ್ತಾರೆ, ಸತ್ಯಜ್ಞಾನ ಕೊಡ್ತಾರೆ ಕರೆಕ್ಟ. ಏಷ್ಯಾದಲ್ಲಿ ಓದ್ತಿರಲ್ಲ, ಕಿವಿಡ್ರೆ ಒಂದು ಕಿವಿ ವಾರ್ತೆ ಏನ್ ಮಾಡ್ತಾರೆ, ಸತ್ಯನ ಕೇಳ್ತಾರೆ. ಅದರ ಮೊಬ್ಬು ಕತ್ಲಲ್ಲಿ ಏನ್ ಮಾಡ್ತಾರೆ, ಕುಡ್ರು ಏನ್ ಮಾಡ್ತಾರೆ ನೋಡ್ತಾರೆ ಅಂತ ಅಲ್ಲಲ್ಲ ಲಿಟ್ರಲ್ ಆಗಿ. ಇವಾಗ ಎಲ್ಲರೂ ಅಂತಾರೆ, ನಂಬೋದಕ್ಕೋಸ್ಕರ ಅವಕಾಶ ಕೊಡೋದು, ಓಕೆನಾ, ಒಂದು ಅವಕಾಶ ಮಾಡ್ಕೊಡ್ತಾರೆ ಸರ್. ಇವಾಗ ಅದು ನಂಬೋದೇ ಬಿಡೋದು ಅವ್ರಿಗೇನಾಗಿದೆ ಅವಾಗ, ಆದರೆ ನಂಬೋದು ಮೆಜಾರಿಟಿ ನಂಬೇ ನಂಬುತ್ತಾರೆ, ಡೌಟೇ ಪಡೋಂಗಿಲ್ಲ ಅಲ್ವರ. ಅದೇ ನೋಡಿರ್ತೀನಿ, ಎಲ್ಲರೂ ಕಣ್ಣೀರುಗಳನ್ನ ಓಡಿಸ್ತಾರಂತೆ. ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬಂದು ಮಾಡೋಂಥ ಕೆಲಸ ಏನಂತ ನೋಡಿದ್ದೀನಿ, ಅಪೊಸ್ತಲ ಕೃತ್ಯಗಳು 30:20-21. ಅಪೊಸ್ತಲ ಕೃತ್ಯಗಳು 3:20-21. ಎಲ್ಲವನ್ನು ಪುನಃಸ್ಥಾಪಿಸುವ ದೇವರ ಸಮಯ ಬರುವ ತನಕ ಕ್ರಿಸ್ತನ ಪರಲೋಕದಲ್ಲಿ ಯೇಸು ಕ್ರಿಸ್ತ ಪರಲೋಕದಿಂದ ಬರ್ತಾರೆ ಅಂತಂದ್ರೆ, ಭೂಲೋಕದಲ್ಲಿ ಸಮಸ್ತವನ್ನು ಸರಿ ಮಾಡುವ ಕಾಲ ಏನಾಗಬೇಕು, ಇವಾಗಲೇ ಆರಂಭ ಆಗಬೇಕು. ಅದೇ ಹೇಳಿದ್ರೆ ನೋಡಿರ್ತೀನಿ, ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಕ್ರಿಸ್ತನ ಪರಲೋಕದಲ್ಲೇ ಇರಬೇಕು. ಅಂದ್ರೆ ಯಾವಾಗ ಅವರು ಭೂಲೋಕಕ್ಕೆ ಬಂದ್ಬಿಡ್ತಾರೋ ಪರಲೋಕದಿಂದ, ಭೂಲೋಕದಲ್ಲಿ ಏನಾಗಬೇಕು, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಆರಂಭ ಆಗಬೇಕು. ಅಂದ್ರೆ ಯೇಸು ಕ್ರಿಸ್ತ ಬರೋದೇನಕ್ಕೆ, ಭೂಲೋಕನ ಸರಿಪಡಿಸೋದಕ್ಕೆ, ಆಳ್ವಿಕೆ ಮಾಡಿ ಭೂಲೋಕನ ಸರಿಪಡಿಸೋದಕ್ಕೆ. ಅಂದ್ರೆ ಏನಪ್ಪ ಕೆಟ್ಟೋಯ್ತು, ಮೊದಲನೇ ಲೋಕದಲ್ಲಿ ಏನೆಲ್ಲ ಕೆಟ್ಟೋಗಿತ್ತು, ಈ ತಿರುಗಲ್ ಸ್ಥಾಪನೆ ಮಾಡ್ತಾರೆ ವಾಪಸ್ ಇವಾಗ ಮೂರನೇ ಲೋಕದಲ್ಲಿ. ಅಂದ್ರೆ ಅಂದ್ರೆ ಮೊದಲ ಲೋಕದಲ್ಲಿ ಹೆಂಗೆ ಕೆಟ್ಟೋಯ್ತು ನೋಡ್ರೆ, ಮನುಷ್ಯರು ಎಷ್ಟು ಸುಂದರವಾಗಿದ್ರು ಮೊದಲನೇ ಲೋಕದಲ್ಲಿ, ಇವಾಗ ಹೆಂಗವ್ರೆ ಅದರ ಅದ್ರ ಹೇಳೋದು ಬೇಕಾಗಿಲ್ಲ. ಅದರ ಈಗ ಮೂರನೇ ಲೋಕದಲ್ಲಿ ಏನು ಮಾಡ್ತದೆ, ಇದನ್ನು ಸರಿ ಮಾಡ್ತಾರಂತೆ. ಅದರ ವಚನ ಓದಿತ್ರಿ, ಯೋಬ್ 33:25, ಯೋಬ್ 33:25. ಜೋಬ್ 33:25. ಅವನು ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಪುನಃ ಎಳೆತನದ ದಿವಸಗಳನ್ನ ಅನುಭವಿಸ. ಮನುಷ್ಯರು ಎಷ್ಟು ಸುಂದರವಾಗಿದ್ದು ಅಂದ್ರೆ, ಇವಾಗ ದೇವದ ನೋಡಿ ಮಾಡ್ರು ಪಾಪ ಮಾಡ್ಬಿಟ್ರು, ಅಷ್ಟೊಂದು ಸೌಂದರ್ಯನ ದೇವ್ರ ಮಾಡ್ತಾರೆ ವಾಸ ವಾಪಸ್ಸು ಮನುಷ್ಯನಿಗೆ ಕೊಡ್ತಾರೆ. ಯಾವಾಗ ಅಂದ್ರೆ ಕ್ರಿಸ್ತನ ತನ್ನ ರಾಜ್ಯದಲ್ಲಿ, ಓಕೆನ್ರ. ಆಮೇಲೆ ಏನಾಯ್ತು, ಎಲ್ಲಾ ಪ್ರಾಣಿಗಳು ಇವಾಗ ಏನ್ ತಿಂತ ಇದೆ, ಇವಾಗ ತಿಂತಾರೆ ಒಂದು ತಿಂತಾರೆ ಏನ್ ತಿಂತಾರೆ ಎಲ್ಲ ವೈದ್ಯ ಮಾಮೂಲಿ ಮಾಂಸ ಶರೀರನೇ, ಹೆಂಗ್ ಸತ್ರು ಹಂಗೇ ಬರ್ತಾನೆ, ಅದೇ ಜ್ಞಾನ ಅದೇ ತಿಳುವಳಿಕೆ ಗಂಟೆ ಅಂತ. ಮದುವೆ ಮಾಡ್ಕೊಳೋದು ಬೇಕಾಗಿರಲ್ಲ ಅಂದ್ರೆ ಆ ಒಂದು ರಿಲೇಷನ್ಶಿಪ್ ಏನಾಗಿರಲ್ಲ, ಮದುವೆ ಆಗ್ತಾರೆ ಮದುವೆ ಆಗಲ್ಲ ಅಷ್ಟೇ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ಇದು ಹೋಗ್ತಾ ಹೋಗ್ತಾ ಆಗಂತ ಕೆಲಸ ಏನಿಲ್ಲ ಬ್ರದರ್. ಇವಾಗ ಎಕ್ಸಾಂಪಲ್, ಇವಾಗ ನಮ್ಮ ಮೇಲೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಏನಂದ್ರೆ, ಇವಾಗ ನಮ್ಮಲ್ಲಿ ಯಾರೋ ಒಬ್ಬರಿಗೆ ತುಂಬ ನಾವು ಯಾರನ್ನ ಪ್ರೀತಿ ಮಾಡಿ ಅವ್ರಿಗೆ ಭಯಂಕರ ಒಂದು ಖಾಲಿ ಮುಗಿದಿರ್ಲಿ, ಕ್ಯಾನ್ಸರ್ ಏನೋ ಬಂದಿದೆ ಅಂತ ಹೇಳಿ ಅವರ, ಇವಾಗ ಏನಾಗ್ತದೆ ಒಂದು 6 ತಿಂಗಳು ಏನಾಗ್ತಾವೆ ಸತ್ತೋಗ್ಬಿಡ್ತೀವಿ ಬಿಡಿ. ಆವಾಗ ನಾವು ಏನು ಮಾಡ್ತೀರಿ ಮನೆಯಲ್ಲಿ, ಎಲ್ಲರ ಹೆಂಗಿರ್ತೀರಿ, ತುಂಬ ಸಂತೋಷವಾಗಿ ಜಾಲಿಯಾಗಿರ್ತೀರಾ ಅಂತಾರೆ. ಆ ಮೂಡಲ್ಲಿ ಯಾರೂ ಇರಲ್ಲ ಅದರ. ಇವಾಗ ಮನೇಲಿ ಯಾರು ವಯಸ್ಸಾಗಿರೋಂಥ ವಯಸ್ಸಾಗಿ ಮದುವೆಗೆ ಬಂದಿರೋ ಅಂತ ಅವ್ರು ಹುಡುಗಿದೆ ಅಂತ ಹೇಳಿ ಅವರ. ಇವಾಗ ಅವ್ರಿಗೆ ಮ್ಯಾರೇಜ್ ಫೀಲಿಂಗ್ಸ್ ಇದ್ರು ಸರಿ, ಅವಾಗ ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ಇಲ್ಲ. ಸಾಮಾಜವಾಗಿ ಲೋಕದಲ್ಲಿ ಹಿಂಗೆ ಇರ್ಬೇಕಾದ್ರೆ, ಸಾಮಾನ್ಯವಾಗಿ ಹಿಂಗೆ ಬಿಹೇವ್ ಮಾಡ್ತಾರೆ ಅಂದರೆ,
ಲೋಕದಲ್ಲಿ ದೇವರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಬುಡಕ್ರೆ ಎಲ್ಲ ಕಡೆ ಅಂತ ಭಯಂಕರ ಟ್ರಬಲ್ ಇರ್ತಾರೆ, ಭಯಂಕರ ತೊಂದರೆಯಲ್ಲಿ ಎಲ್ಲ ಜನಗಳು ಪುನರ್ತನಾಗಿ ಬರ್ತಾ ಇರ್ತಾರೆ. ಅಂತ ಟೈಮಲ್ಲಿ ಆ ಫೀಲಿಂಗ್ಸ್ ಏನಾಗಿರಲ್ಲ, ಅದು ದೇವರಾಜ್ ನಿಂತರೆ ಮನುಷ್ಯನ ಆಟೋಮೆಟಿಕಲ್ ಬರೋದಿಲ್ಲ ಅದು. ಆಯ್ತಾ, ಅದೇ ಮಾಡ್ತಾರೆ ಎನ್ವಿರಾನ್ಮೆಂಟ್ ಏನು ಮಾಡ್ತಾರೆ ಅದನ್ನ ಕ್ರಿಯೇಟ್ ಮಾಡ್ತಾರೆ. ಅದರ ಎನ್ವಿರಾನ್ಮೆಂಟ್ ಅಂತ ಕ್ರಿಯೇಟ್ ಮಾಡಿದಾಗ ಆ ಆಲೋಚನೆಗಳೇನಾಗಲ್ಲ ಮನುಷ್ಯನಿಗೆ ಬರ್ತದೆ, ಅದು ಫೀಲಿಂಗ್ಸ್ ಅದೇ ತೆಗಿತಾ ನೋಡ್ಬೇಕು. ಅದು ಮದುವೆ ಆಗೋದಿಲ್ಲ ನಿಮ್ಮ ನಿಂಗು ಆ ಫೀಲಿಂಗ್ಸ್ ಬರ್ತಾ ಇತ್ತು ಏನೇ ಮಾಡ್ತಾರೆ ಇವಾಗೆಲ್ಲ ಆ ಎನ್ವಿರಾನ್ಮೆಂಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಇವಾಗ ನೋಡಿರ್ತೀನಿ, ಇವಾಗ ನಾವು ಈ ಥರ ಕೂತು ಎಲ್ಲ ಮೀಟಿಂಗ್ ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಲ್ವರ, ಇವಾಗ ನಮ್ಗೆ ಏನೋ ಕೆಟ್ಟ ಒಂದು ಫೀಲಿಂಗ್ ಬರ್ತದಾ ಅಲ್ವರ, ಕೆಟ್ಟ ಫೀಲಿಂಗ್ ಬರೋದು. ಇವಾಗ ನಮ್ಗೆ ಇದೇ ಥರ ಒಂದು ವ್ಯವಸ್ಥೆ ಮಾಡಿರ್ತೀನಿ, ಒಂದು ದೊಡ್ಡ ಸಭೆಯಲ್ಲಿ ಒಂದು 500 ಜನ ಇದ್ದೀರಿ, ಚೆನ್ನಾಗಿ ಮಾಡಿದ್ರೆ ದೇವ್ರ ವಾಕ್ಯ ಚೆನ್ನಾಗಿ ಕೇಳಿ ಚೆನ್ನಾಗಿ ಬೆಳೀತಾ ಇದ್ದೀರಿ, ಆ ಮೂಮೆಂಟಲ್ಲಿ ಆ ಒಂದು ಜಾಗದಲ್ಲಿ ಈ ಥರ ಕೆಟ್ಟ ಆಲೋಚನೆಗಳು ಬರ್ತದಾ, ಕೆಟ್ಟ ಫೀಲಿಂಗ್ಸ್ ಬರ್ತಾನೆ ಇಲ್ಲ. ಇದೆಲ್ಲ ಬರೋದು ಯಾವಾಗ ಅಂದರೆ ಬೇರೆ ಒಂದು ಸಿಚುವೇಶನಲ್ಲಿ ಮಾತ್ರ ಕರೆಕ್ಟಾ. ಇವಾಗ ಆ ಸಿಚುವೇಶನ್ ಏನು ಮಾಡ್ಬೇಕಂಗಿಲ್ಲ ಇವಾಗ, ಎಸ್ ಎನ್ವಿರಾನ್ಮೆಂಟ್ ಏನು ಮಾಡೋಕೆ ಇವಾಗ ಚೇಂಜ್ ಮಾಡ್ಕೊ, ಎನ್ವಿರಾನ್ಮೆಂಟ್ ಚೇಂಜ್ ಮಾಡೋದಕ್ಕೆ ದೇವ್ರು ಪ್ರಮುಖವಾಗಿ ಮಾಡೋ ಕೆಲಸ ಅಂದರೆ ಯಾರನ್ನ ಕಟ್ಟಾಕ್ತಾರೆ ಇವಾಗ, ಎಸ್ ಸೇತಾನ ಕಟ್ಟಾಕ್ದವಾಗ ಇವೆಲ್ಲ ಫೀಲಿಂಗ್ಸ್ಗಳು ಮನುಷ್ಯ ಏನು ಮಾಡ್ತಾರೆ ಓವರ್ಕಮ್ ಮಾಡೋಕ್ಕೆ ಫುಲ್ ಅವಕಾಶ ಏನು ಮಾಡ್ತಾರೆ ದೇವ್ರು ಇವಾಗ ತೋರಿಸ್ಕೊಡ್ತಾರೆ. ಅದೇ ನೋಡ್ಬೇಕು, ಆ ದೇವ್ರ ರಾಜ್ಯದಲ್ಲಿ ಇವೆಲ್ಲ ಕೆಲಸಗಳು ಇರೋದಿಲ್ಲ. ಎಸ್ ಹೆಂಗ್ ಸತ್ರ ಅಂಗಗಳು ಇಲ್ದಿರೋರಿಗೆ ಅಂಗಗಳು ಇಲ್ದಿರೇ ಎದ್ದು ಬರ್ತಾರೆ. ಆದರೆ ಇಲ್ದಿರೋರಿಗೆ ಎಕ್ಸಾಂಪಲ್ ಇವಾಗ ಹ್ಯಾಂಡಿಕ್ಯಾಪ್ ಆಗಿ ಸತ್ತಿರ್ತಾನೆ, ಅವನು ಹ್ಯಾಂಡಿಕ್ಯಾಪ್ ಆಗಿ ಎದ್ದು ಬರ್ತಾನೆ. ಆದರೆ ಇವಾಗ ದುರ್ಘಟನೆಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ಬೇಕಾದ್ರೆ ದೇಹ ಪೀಸ್ ಪೀಸ್ ಆಗಿಬಿಡ್ತಾರೆ, ಅವ್ನು ಪೀಸ್ ಪೀಸ್ ಆಗಿ ಎದ್ದು ಬರಲ್ಲ. ಅವ್ನು ಸಾಯಕ್ಕೂ ಮುಂಚೆ ಅವ್ನ ದೇಹ ಹೆಂಗಿತ್ತು ಇಂಟ್ಯಾಕ್ಟ್ ಆಗಿ, ಆ ಒಂದು ಬಸ್ಸು ಕೊಲೈಷನ್ ಹೊಡಿಬೇಕಾದ್ರೆ ಇಂಟ್ಯಾಕ್ಟ್ ಆಗಿ ಹೆಂಗಿತ್ತು ಅದೇ ಥರ ಮಾಡ್ತಾನೆ, ಅವ್ನು ಎದ್ದು ಬರ್ತಾನೆ. ಆದರೆ ಅವ್ನಿಗೆ ಎಲ್ಲ ಆಲೋಚನೆ ಏನಾಗಿರ್ತದೆ, ಎಸ್ ಕಣ್ಣಿಲ್ದಿರೋನ್ ಸಾಯ್ಬೇಕಾದ್ರೆ ಅವ್ನು ಸತ್ತಿರ್ಬೇಕು, ಕಣ್ಣಿಲ್ದಿರೋನ್ ಸತ್ನ ತಪ್ಪೇನಿಲ್ಲ, ಅದೇನು ತಪ್ಪಿಲ್ಲ. ಅವಾಗ ಕಣ್ಣು ಕೊಡ್ತಾರಲ್ಲ ದೇವರು, ಇಲ್ಲ ಇಲ್ಲ ಇಲ್ಲ. ಏನಂದ್ರೆ ಇವಾಗ ಅದಕ್ಕೆ ನಾನು ನೋಡಿದ್ದೆ ಅಂದ್ರೆ ಈ ವಚನ ಹೇಳ್ತಂದ್ರೆ ಪುನಃ ಏಳೆತನ ದಿವಸಗಳನ್ನ ಅನುಭವಿಸ್ತಾನೆ ಗೊತ್ತಾಗ ನೀವು. ಅವ್ನ ದೇಹದಲ್ಲಿ ಏನೇ ಇನ್ಫಾರ್ಮಿಟೀಸ್ ಇದ್ರು, ಒಂದು ಏನೋ ಬಲಹೀನತೆಗಳಿದ್ರೆ ದೇವರಾಜದಲ್ಲಿ ಅವ್ನು ವಿಧೇನೆ ನಡೀತಾನೆ, ಏನಾಗ್ತಾರೆ ವಾಪಸ್ ಎಲ್ಲ ಇದೆಲ್ಲ ಅವನಲ್ಲಿ ಬರ್ತದೆ. ಅಂಗವಿಕಲ ಫಸ್ಟ್ ಇರ್ತದೆ ಸರ್, ಅವ್ನು ಎದ್ದು ಬರ್ಬೇಕಾದ್ರೆ ಅವ್ನು ಹೆಂಗ್ ಸತ್ ನಂಗೆ ಎದ್ದು ಬರ್ತಾನೆ ಸರ್, ಅದು ದೇವ್ರಿಗೆ ವಿಧೇನೆ ನಡೀತಾ ಇರ್ಬೇಕಾರೆ ಅವ್ನ ದೇಹದಲ್ಲಿ ಏನಾಗ್ತಾರೆ ಇವಾಗ ಚೇನಸಾಗ್ತದೆ. ಅವ್ನು ಚೇನಸಾಗ್ ಅವಾಗ ಏನಾಗ್ತಾರೆ ಅವ್ನಿಗೆ ತುಂಬಾ ಅಧಿಕವಾಗಿ ದೇವ್ರ ಮೇಲೆ ವಿಶ್ವಾಸ ಬರ್ತದೆ. ಹೌದಪ್ಪ ನಾನು ದೇವ್ರಿಗೆ ಇಷ್ಟೊಂದು ನಡೆದಿದ್ದಕ್ಕೆ ಇಷ್ಟೆಲ್ಲ ದೇವ್ರ ನಂಗೆ ಏನು ಮಾಡೋದು ಇವಾಗ, ಇಷ್ಟೆಲ್ಲ ಪ್ರೋತ್ಸಾಹ ಮಾಡೋದ್ರೆ ನಾನು ಇನ್ನೇನು ಮಾಡೋದು ದೇವ್ರಿಗೆ ಇವಾಗ ಚೆನ್ನಾಗಿ ನಡೀಬೇಕು ಅಂತ ಮಾಡೋದ್ರೆ ನಾನು ಅತಿ ವೇಗ ಮಾಡಿ ತಂದೆ ಹೇಳ್ತಾರೆ. ಪುನಃ ಎಳೆ ಥರದ ದಿವಸಗಳನ್ನ ಅನುಭವಿಸ್ತಾನೆ, ಪುನಃ ಎಳೆ ಥರ ದಿವಸ ಅನುಭವಿಸ್ತಾನೆ ಅಂದ್ರೆ ರಿಟರ್ನ್ ಬ್ಯಾಕ್. ಇವಾಗ ವಯಸ್ಸಾಗಬೇಕಾ ನಮಗೆಲ್ಲ ಏನು ದೇಹದಲ್ಲಿ ಬಲ ಎಲ್ಲ ಒಂದು ಚೇಂಜಸ್ ಆಗ್ತದೋ ವಯಸ್ಸಾಗಬೇಕಾಗ್ತದೆ ವಾಪಸ್ಸು. ಆ ಕಾಲದಲ್ಲಿ 1000 ಇಸಲಿ ರಿವರ್ಸಲ್ ನಡೀತಾರೆ ಅಂತಂದ್ಬಿಟ್ಟು ಇವಾಗ ವಯಸ್ಸಾಗ್ಬಿಟ್ರೆ ಅಲ್ಲಿ ಉದ್ರೋಗ್ಬಿಡ್ತದೆ, ಕಣ್ಣಿಟ್ಟು ಕಾಣಿಸಲ್ಲ, ಕಿವಿ ಏನಾಗ್ಬಿಡ್ತದೆ, ಮಂದಾಗ್ಬಿಡ್ತದೆ, ಅದರ ತಲೆ ಕೂದಲು ಉದ್ರೋಗ್ಬಿಡ್ತಾರೆ, ಬೆಳ್ಳಿಕ್ಕಾಗ್ಬಿಡ್ತಾರೆ ಎಲ್ಲ. ಹಾಂ ಹಂಗಲ್ಲ ಇರಲ್ಲ, ಅವ್ನು ಸತ್ತೋಗಿರ್ಬೇಕು, ಅವ್ನು ಹೆಂಗೆ ಎದ್ದು ಹಂಗೆ ಎದ್ದು ಬರ್ತಾನೆ. ಆದರೆ ಅವ್ನು ದೇಹದಲ್ಲಿ ಏನಾಗ್ತದೆ ಗ್ರ್ಯಾಜುವಲ್ ಆಗಿ ಚೇಂಜಸ್ ಆಗ್ತದೆ. ಅದು ಚೇಂಜಸ್ ಆಗೋದಕ್ಕೆ 1000 ಇಯರ್ಸ್ ಬೇಕು ಅಂತಲ್ಲ, ಅವನು ದೇವರಿಗೆ ಒಂದು ವರ್ಷದಲ್ಲಿ ನಂಬಿಕಸ್ತನಾಗಿದ್ರೆ ಒಂದೇ ವರ್ಷದಲ್ಲಿ ಏನು ಮಾಡೋದು ಸೂಪರ್ ಆಗಿ ಅವನು ಆಗ್ಬೋದು. ಅದು ಡಿಪೆಂಡ್ಸ್ ಅಪ್ಪ ನಿಮ್ ಅಂದರೆ ಅವ್ನ ನಂಬಿಕೆ ಮೇಲೆ ಅವನು ದೇವ್ರ ಹತ್ರ ಹೆಂಗೆ ಹಿಂತಿರುಗಿ ಬರ್ತಾನೆ ಅದ್ರ ಮೇಲೆ ಅಲ್ವರ ಮಾಡ್ತಾ ಇದ್ರ. ಸೊ ಈ ಥರ ಏನಾಗ್ತಾರೆ ದೇಹದಲ್ಲಿ ದೇವ್ರೇ ಮಾಡ್ತಾರೆ, ಅದು ಬ್ಲೆಸ್ಸಿಂಗ್ ಆಗಿ ಕೊಡ್ತಾರೆ. ಏನಕ್ಕೆ ಅಂದರೆ ಅದು ಕೊಟ್ಟಿರೋದ್ರಿಂದ ಮನುಷ್ಯ ದೇವ್ರ ಹತ್ರ ಬರೋಕ್ಕೆ ಏನಾಗ್ತದೆ ಇನ್ನ ಅವನಿಗೆ ಸಹಾಯ ಆಗ್ತಾರೆ. ಅಂದರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಮೊದಲೇ ಬರಬೇಕಲ್ಲಿ ಎಷ್ಟೋ ಜನಕ್ಕೆ ಅದ್ಭುತ ಮಾಡಿದ್ರು ಕಟ್ಟ, ಕೈಗೆ ಏನು ಕೊಟ್ಟರೋ ಕೈ ಕೊಟ್ಟರು, ಕಣ್ಣಿಲ್ಲದ ಕೈ ಕೊಟ್ಟರು, ಅದನ್ನು ಕಣ್ಣು ಕೊಟ್ಟರು, ಎಲ್ಲ ವಾಸೆ ಮಾಡಿದ್ರು. ಇವನು ಸತ್ತೋಗಿರೋ ಎಬ್ಬಿಸ್ಬಿಟ್ರು, ಎಬ್ಬಿಸ್ರು ಅಂದ ತಕ್ಷಣ ಏನು ಮೀನಿಂಗು, ಅವನ ಪರ್ಫೆಕ್ಷನ್ಗೆ ತಂದ್ಬಿಟ್ರ, ಆದಾಮಿಗಿದಂಥ ಪರಿಪೂರ್ಣತೆಗೆ ತಂದ್ರ ಇಲ್ಲ. ಅವನು ನಂತರ ಒಣಕೊಂಡಿದ್ದ ಅಂತಂದರೆ ಅವ್ನು ಕಣ್ಣಿರಲಿಲ್ಲ, ಅವ್ನು ಏನು ಮಾಡೋದು ದೇವರು ಕಣ್ಣು ಮಾತ್ರ ಕೊಟ್ಟರು. ಅಯ್ಯೋ ಪಾಪ ಇವನು ತುಂಬ ವೀಕ್ ಆಗೋನೆ, ತಗೋರಜ ನಿಮಗೆ ಕಾಮದ ಬರೋ ಥರ ಬಾಡಿ ಕೊಡ್ತೀನಿ, ಬಾಡಿ ಬಿಲ್ಡ್ ಒಳ್ಳೆ ಇದಾಗಿರೋ ಅಂತ ಕೊಟ್ರ ಕೊಡಲಿಲ್ಲ. ಯಾಕೆ ಯಾವಾಗ ಹೌದು ಅವಾಗ ಎದ್ದು ಬರ್ಬೇಕಾದ್ರೆ ದೇವ್ರೇನು ಮಾಡ್ತಾರೆ ಅದರಲ್ಲಿ ಕೊಡ್ತಾರೆ. ಅರ್ಥದಾ ಎದ್ದು ಬರ್ಸೋದು ಏನಕ್ಕೆ ಸರ್, ಇವಾಗ ಎದ್ದು ಬರ್ಸೋದು ಏನಕ್ಕೆ ಅಂತಂದರೆ ಅವನಲ್ಲಿ ಏನಾಗಲಿ ಅದು ಆ ಪರ್ಫೆಕ್ಷನ್ಗೆ ಬರಲಿ ಅಂತ ಅಂದ್ಬಿಟ್ಟು ಅದರ ಅಸ ನೋಡ್ಬೇಕಾದ್ರೆ ಕಿಡ್ನಿ ಇಲ್ದಿರೋ ಏನು ಮಾಡ್ತಾರೆ ದೇವರು ಅವ್ನು ದೇವ್ರಿಗೆ ವಿಧೇನ ಆಗಿ ಬರ್ತಾರೆ ಹಂಗೆ ಅದೇನು ಮಾಡ್ತಾರೆ ದೇವರು ಅವ್ನ ದೇಹದಲ್ಲಿ ಅದನ್ನ ಕೊಡ್ತಾರೆ. ಅದರ ಇವೆಲ್ಲ ದೇವ್ರು ಮಾಡ್ತಾರೆ ಯಾಕಂದ್ರೆ ನಮಗೂ ನಿಮಗೂ ಹ್ಞೂ ಅಲ್ಲಲ್ಲ ಅದು ಹೇಳಿದ್ದು ನಿಮಗೆ ಇದು ಎರಡಿದ್ದೆ ಕಂಡೀಷನ್ ಏನಂದರೆ ಇವಾಗ ಒಬ್ಬ ಅಂಗವಿಕಲನಾಗಿ 10 ವರ್ಷ ಬದುಕಿರ್ತಾನೆ, ಅವ್ನು ಸಾಯ್ಬೇಕಾದ್ರೆ ಹಂಗೆ ಸತ್ತೋಗ್ಬಿಡ್ತಾನೆ. ಇವಾಗ ಅವ್ನು ಎದ್ಬೇಕು ಹಂಗೆ ಎದ್ಬೇಕು, ಹೆಂಗೆ ಎದ್ಬಂದು ಹಂಗೆ ಎದ್ದು ಬರ್ತಾನೆ. ಆದರೆ ಅವನಲ್ಲಿ ಚೇಂಜಸ್ ಆಗ್ತದೆ, ಹೆಂಗೆ ದೇವರಿಗೆ ಹತ್ರವಾಗಿ ಬರ್ತಾರೆ ಹಂಗೆ ಏನಾಗ್ತದೆ ದೇಹದಲ್ಲಿ ಇವಾಗ ಚೇಂಜಸ್ ಆಗ್ತದೆ. ಇದೊಂದು ಕೇಸು, ಇವಾಗ ಇನ್ನೊಂದು ಕೇಸ್ ನೋಡೋಣ. ಇದೇ ಥರ ಒಬ್ಬ ಸಾಯ್ಬೇಕಾರೆ ಏನಾಗ್ಬಿಡ್ತಾನೆ ಇವಾಗ ಆಕ್ಸಿಡೆಂಟ್ ಆಗಿ ಅವನು ಏನು ಯಾವ್ದೋ ಸತ್ತೋಗ್ಬಿಡ್ತಾನೆ.
ಅಂತವ್ರು ಹಂಗೆ ಪೀಸ್ ಪೀಸಾಗಿ ಎದ್ದು ಬರ್ತಾನ? ಇಲ್ಲ, ಅವ್ನು ಸಾಯಕ್ಕೆ ಮುಂಚೆ ಹೆಂಗಿದ್ದ? ಇಂಟ್ಯಾಕ್ಟ್ ಆಗಿದ್ದ. ಅರೆ ಅವ್ನು ಏಟ್ ಬಿದ್ದ ಏನಾಯ್ತು, ನೋವಾಯ್ತಾ? ಆ ಇದ್ರಲ್ಲಿ ಎದ್ದು ಬರ್ತಾನೆ ಅಷ್ಟೇ ಅವ್ನು. ಆದರೆ ಅವನಲ್ಲಿ ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತಾನೆ, ಏನಾಗ್ತದೆ ಏನೋ ಪರ್ಫೆಕ್ಷನ್ಗೆ, ಆ್ಯಡಮಿಕ್ ಪರ್ಫೆಕ್ಷನ್ಗೆ ಬರ್ತಾನೆ. ಅರ್ಥ ಆಯ್ತಾ? ಸೊ ಈ ರೀತಿ ಏನು ಮಾಡೋದು, ದೇವರು ದೇಹದಲ್ಲಿ ಅಂತ ಬದಲಾವಣೆ ಕೇಳ್ತಾರೆ. ಓಕೆ, ಇದೆಲ್ಲ ಓದೋಣ, ಏನು ಏನು ಇದು ಮಾಡ್ಕೊಂಬಿಡಿ, ಎಲ್ಲ ಬರ್ತಾ ಬರ್ತಾ ಕ್ಲಾಸಸ್ ಎಲ್ಲ ಪಾಯಿಂಟ್ಸು ಕ್ಲಿಯರ್ ಆಗ್ತಾರೆ, ಎಲ್ಲ ವಚನ ಮಾಡ್ತಾರೆ. ಓಕೆ, ಈ ಥರ ದೇವ್ರು ಏನು ಮಾಡ್ತಾರೆ, ಮನುಷ್ಯನಿಗೆ ಪರ್ಫೆಕ್ಷನ್. ಅದಕ್ಕೆ ನೋಡ್ತೀನಿ, 1000 ಇಯರ್ಸಲ್ಲಿ ಪ್ರಾಣಿಗಳು ಏನು ತಿಂತಾರೆ ಅಂದರೆ ಪ್ಯೂರ್ ವೆಜಿಟೇರಿಯನ್. ಯಾಕೆಂದರೆ ಮೊದಲನೇ ಲೋಕದಲ್ಲಿ ತಿಂತಾ ಇದ್ದೇನೋ ಇದನ್ನೇ ಮಾಡ್ತಾರೆ ವಾಪಸ್ಸು, ಸಮಸ್ತವನ್ನು ಸರಿ ಮಾಡೋದು. ಅದೇ ಮೀನಿಂಗ್, ಮೊದಲನೇ ಲೋಕದಲ್ಲಿ ಏನು ಕಂಡೀಷನ್ಸ್ ಇತ್ತೋ ಎಲ್ಲ ಏನು ಮಾಡ್ತಾರೆ, ತಿರ್ಗಿ ವಾಪಸ್ ಇವಾಗ ದೇವರು ತನ್ನ ತೊಗೊಂಬರ್ತಾರೆ ಅಲ್ವರ. ಆಮೇಲೆ ಇನ್ನೊಂದು ನೋಡ್ರಿ ಅಂತೀನಿ, ಎಲ್ಲರೂ ಮೊದಲನೇ ಲೋಕದಲ್ಲಿ ದೇವ್ರ ಕಡೆ ಇದ್ದರು, ಕರೆಕ್ಟ? ಈ ವಚನಗಳಲ್ಲಿ ಎಲ್ಲ ಓದಿದ್ದೀರಿ ನಾವು, ಮೊದಲನೇ ಕ್ಲಾಸಲ್ಲಿ ನೋಡಿದ್ದೀರಿ. ಇನ್ನೊಂದ್ಸಿ ಓದೋಣ ಬೇಕಾದ್ರೆ, ಕೀರ್ತನೆ, ಕೀರ್ತನೆ 22:27 ಮತ್ತು 28 ಓದಿ. ಹಾಂ, ಸಾಮ್ಸ್ 22:27. ನೋಡ್ರ, ಎಚ್ಚರಗೊಂಡು ಯಾವ ಕಡೆ ತಿರುತ್ತದಂತೆ, ಯಹೋವನ ಕಡೆ, ದೇವ್ರ ಕಡೆ ತಿರುತ್ತೆ. ಯಾಕಂದ್ರೆ ರಾಜ್ಯವು ಅವ್ರದ್ದಾಗಿರ್ತಂತೆ. ಅವಾಗ ಎಲ್ಲರೂ ದೇವ್ರ ಕಡೆ ತಿರುತ್ತದಂತೆ. ದೇವ್ರ ಕಡೆ ತಿರ್ಬಿಟ್ಟು ದೇವ್ರ ಕಡೆ ಮಾಡೋಕೆ ಹೋಗ, ಮಾರ್ಗದಲ್ಲಿ ನಡೀಬೇಕು. ಈ ಥರ ಈ ಫುಲ್ಲು ಇವೆಲ್ಲ ಪ್ರೊಸೆಸ್ ನಡೀತಂಗೆ ಅಂದರೆ ಎಂಟೈರ್ 1000 ಇಯರ್ಸ್ ಫುಲ್ಲು 1000 ವರ್ಷಲ್ಲಾಗೋದು. 1000 ವರ್ಷದ ಕೊನೆ ಒಳಗಡೆ ಎಲ್ಲ ಮನುಷ್ಯರು ದೇವರು ಒಂದು ಹೇಳುತ್ತೆ ಪರ್ಫೆಕ್ಷನ್ಗೆ ನಮಗೆ ಇವಾಗ ಬರಬೇಕು. ಇವಾಗ ಮನುಷ್ಯ ಈ ಲೆವೆಲಲ್ಲಿ ಇದ್ದಾನೆ, ಈ ಲೆವೆಲಿಂದ ನಿಧಾನ ನಡೆದು ದೇವ್ರಂತ ಪರ್ಫೆಕ್ಷನ್ ಆಗ್ತಾನೆ, ಬರ್ತಾನೆ. ಆ ಪರ್ಫೆಕ್ಷನ್ ಬರೋದಕ್ಕೆ ಅವನಿಗೆ 1000 ವರ್ಷ ಬೇಕು, ಆಯಿತಾ? ಅದಕ್ಕೆ ಏನು ಮಾಡ್ತಾರೆ ದೇವರು, 1000 ಇಯರ್ಸ್ ಅಂತ ಯಾರಿಗೆ ಇಟ್ಟಿರೋದು ಇವಾಗ ಕ್ರಿಸ್ತನ್ಗೆ ನೆನಪಿರೋದು. ಅರ್ಥ, ಇವಾಗ 1000 ಇಯರ್ಸಲ್ಲಿ ಕೊನೆ ಏನಾಗ್ತದೆ, ಎಲ್ಲ ಮನುಷ್ಯರು ಪರ್ಫೆಕ್ಷನ್ ಮೇಲೆ ದೇವ್ರು ಏನು ಮಾಡ್ತಾರೆ ಅಂದರೆ ಆ ಸೇತನ ಪರೀಕ್ಷೆ ಮಾಡೋದಕ್ಕೋಸ್ಕರ ಏನು ಗೊತ್ತಾ ಮಾಡ್ತಾರೆ, ಸರಿ, ಮನುಷ್ಯನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ಕಟ್ಟಾಕಿರೋ ಸೇತನ ಏನು ಮಾಡ್ತಾರೆ ಇವಾಗ ದೇವರು, ಎಸ್, ಬಿಡುಗಡೆ ಮಾಡ್ತಾ ಇದ್ದೆ. ಓದಿದ್ದೀನಿ ಪ್ರಕಟಣೆ 20:7, ರೆವಲೇಷನ್ ಚಾಪ್ಟರ್ 20:7. ಸೆರೆಯಿಂದ ಬಿಡುಗಡೆ ಆಗ್ತಾರೆ. ಏನಕ್ಕೆ ರಿಲೀಸ್ ಮಾಡೋದಂದ್ರೆ, ಇಷ್ಟು ವರ್ಷ ದೇವರಿಗೆ ವಿಧಾನ ಆಗಿದ್ದಲ್ಲ, ಇವ್ರು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ದೇವ್ರಿಗೆ ವಿಧಾನ ಆಗಿದಾರ, ಅಥವಾ ಸುಮ್ಮನೆ ಏನೋ ಬೇಕಾ ಬಿಟ್ಟಿಯಾಗಿ ವಿಧಾನ ಆಗಿದ್ದಾರೆ ಚೆಕ್ ಮಾಡೋಕೆ ಏನು ಮಾಡ್ತಾರೆ ಇವಾಗ, ಸೇತನ ಬಿಡ್ತಾರೆ. ಇವಾಗ ಸೇತನ ಬಿಟ್ಟಿದ ತಕ್ಷಣ ಯಾರೆಲ್ಲ ತಿರ್ಗಾ ಸೇತನ ಕಡೆ ಹೋಗ್ಬಿಟ್ಟು ಪಾಪ ಮಾಡ್ತಾರೋ ಇವ್ನೇನು ಮಾಡ್ತಾರೆ, ದೇವ್ರು ಇವಾಗ ನಾಶ ಮಾಡ್ತಾರೆ ಅದರ. ಇವಾಗ ಯಾರು ಸೇತನ ಕಡೆ ಹೋಗೋದಿಲ್ವೋ ಅವ್ರು ದೇವ್ರ ಕಡೆನೇ ಇರ್ತಾರೋ, ಅವ್ರಿಗೇನು ಮಾಡ್ತಾರೆ ದೇವರು, ಹಂಗೆ ಭೂಲೋಕದಲ್ಲಿ ಶಾಶ್ವತವಾಗಿರೋಕ್ಕೆ ಆಶೀರ್ವಾದ ಮಾಡ್ತಾರೆ ಅದರ. ಅದೇ ನೋಡಿ ಅಂತ ಹೇಳ್ತಾರೆ. ಹಾಂ, ಆ ವಚನ ಓದಿಂತೀನಿ ನೆಕ್ಸ್ಟು, ಪ್ರಕಟಣೆಯಲ್ಲಿ 20:9 ಓದಿಂತೀನಿ ನೆಕ್ಸ್ಟು. ಪರಲೋಕದಿಂದ ಬೆಂಕಿ ಬಂದು ಏನು ಮಾಡ್ತಾರೆ ಅವನ್ನ ದಹಿಸ್ಬಿಡ್ತಾರೆ. ಅಂದರೆ ಅವಾಗ ಯಾರು ಸೇತನ ಜೊತೆಗೆ ಸೇರಿ ಪಾಪ ಮಾಡ್ತಾರೋ ದೇವ್ರವ್ರಿಗೆ ಏನು ಮಾಡ್ತಾರೆ, ಆಕಾಶದಿಂದ ಬೆಂಕಿ ತರಿಸ್ಬಿಟ್ಟು ಅವ್ರನ್ನ ಎಲ್ಲರ ಮುಂದೆ ಎಲ್ಲರ ಕಣ್ಣು ಮುಂದೆ ನಾಶ ಆಗಿ ರೀತಿಯಲ್ಲಿ ದೇವ್ರು ಏನು ಮಾಡ್ತಾರೆ ಮಾಡ್ತಾರೆ. ಹೆಂಗೆ ಅಂತಂದರೆ ಸೋದಮಿನ ಗೊಮ್ಮರ ನಾಶ ಮಾಡಿದ್ರು ಗೊತ್ತಾ, ಏನಕ್ಕೆ ನಾಶ ಮಾಡೋದು, ಎಕ್ಸಾಂಪಲ್ ಬೇರೆ ನಗರದವ್ರೇ ಮಾಡ್ಬಿಡ್ತೀರ ಮಾಡಬಾರ್ದು ಅಂತಂದ್ರ. ಆಮೇಲೆ ಇವರು ಯಾರೋ ಎಲಿಯಾಜರ್ ಅವ್ರ ಮಕ್ಕಳು ಅದರ, ಆರೋನನ ಮಕ್ಕಳು ಏನ್ರಿ, ನಾದಾಬು ಮತ್ತು ಅಬಿಯು ಅದರ, ದೇವ್ರಿಗೆ ಕೊಡಬಾರ್ದಾಗಿರೋಂಥ ಒಂದು ರೀತಿಯಲ್ಲಿ ಧೂಪ ಕೊಟ್ಟಿದ ತಕ್ಷಣ ದೇವ್ರು ಮಾಡಿದ್ರು ಬೆಂಕಿಯಿಂದ ಅದರ, ಆ ರೀತಿ ನಾಶ ಮಾಡ್ತಾರೆ. ಏನಕ್ಕೆ ಅಂದರೆ ಬೇರೆಗೆಲ್ಲ ಏನಬೇಕಿದು ಎಕ್ಸಾಂಪಲ್ ಆಗಿರ್ಬೇಕು. ಇವನ್ 1000 ವರ್ಷದಲ್ಲಿ ಕೂಡ ಏನ್ರಿ, ಇಷ್ಟೆಲ್ಲ ಕೃಪೆ ಕೊಟ್ಟು ಇಷ್ಟೆಲ್ಲ ಆಶೀರ್ವಾದ ಕೊಟ್ಟು ದೇವ್ರ ಭೂಲೋಕದಲ್ಲಿ ಇಷ್ಟೆಲ್ಲ ಬದಲಾವಣೆಗೆ ತಂದು ತಿರ್ಗಾ ಯಾರ ಕೆಟ್ಟಕ್ಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಭೂಲೋಕದಲ್ಲಿ ಇರೋದಕ್ಕೇನಿಲ್ಲ, ಒಂದು ಯೋಗ್ಯರಲ್ಲ ಅಂತಂದ್ಬಿಟ್ಟು ದೇವ್ರೇ ಮಾಡ್ತಾರೆ. ಎಲ್ಲರ ಕಣ್ಣು ಮುಂದೆ ಮಾಡ್ತಾರೆ ಬೆಂಕಿಯಿಂದ ಅವ್ರಿಗೆ ನಾಶ ಮಾಡ್ಬೇಕಾದ್ರೆ ಮಿಕ್ಕಿದ ಎಲ್ಲ ಜನಗಳಿಗೆ ಏನಂತ ಒಂದು ಒಂದು ವಾರದಿಂದ ಇದೇ ಅಂದರೆ 1000 ವರ್ಷದ ಎಂಡಲ್ಲಿ ಆಗೋದು ಸೇತನ ತಿರ್ಗಾ ಫಾಟ್ ಫುಲ್ ಗಾನ್. ಓಕೆ ಅಂತ ಯಾವುದೋ ಅದೆಲ್ಲ ನೋಡೋಣ, ಅದೆಲ್ಲ ಎಲ್ಲ ಮುಂದೆ ಬರೋ ಕ್ಲಾಸಸ್ ನೋಡೋಣ. ಎಲ್ಲ ನಿಮ್ಗೇನು ಡೌಟ್ಸ್ ಇದೆ ಎಲ್ಲ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಮತ್ತೆ ಇವರು ಇವಾಗ ಸುಟ್ಟು ಹೋಗ್ತಾರೆ, ಇವರು ಮತ್ತೆ ಮತ್ತೆ ಅವ್ರಿಗೆ ಚಾನ್ಸ್ ಇಲ್ಲ, ಇದೇ ಲಾಸ್ಟ್ ಚಾನ್ಸ್, ಅದೇ ಲಾಸ್ಟ್. ಯಾಕಂದ್ರೆ ಕೊಟ್ಟಿರೋ ಚಾನ್ಸ್ ನೆಟ್ಟಿಗೆ ಯೂಸ್ ಮಾಡ್ಕೊಂಡಿಲ್ವಲ್ಲ, ಇಂಥಗಿನ ಚಾನ್ಸ್ ಕೊಡ್ತಾರೆ. ಮತ್ತೆ ಅವಾಗ ಒಂದೇ ಸತಿನ ಅವರಿಗೆ ಶಿಕ್ಷೆ, ಮತ್ತೆ ಅವಾಗ ಅವಾಗ ಡೈಲಿ ಇರುತ್ತಾ ಶಿಕ್ಷೆ, ಇದನ್ನ ಅರ್ಥ ಸುಡ್ತಾ ಇರುತ್ತಾ ಮತ್ತೆ ಒಂದೇ ಸತಿ. ಅದು ನೋಡೋಣ, ಅದು ನೆಕ್ಸ್ಟ್ ಯಾವುದಂದ್ರೆ ನೋಡೋಣ ಆ ಕ್ಲಾಸಲ್ಲಿ. ಅದರ ಏನು ನರ್ಕಾನ್ ಏನು ಅಂತಂದ್ಬಿಟ್ಟು ಆ ಕ್ಲಾಸಲ್ಲಿ ನಾವು ಏನು ಮಾಡೋಣ ನೋಡೋಣ. ಓಕೆನ್ರಾ? ಸರಿ, ಅದೇ ಮಾಡ್ತಾರೆ 1000 ವರ್ಷ ಏನು ಮಾಡ್ತಾರೆ ಅವರು ಅದನಂತರ ಆಗಿದ್ಮೇಲೆ ಈ ನಡೆಯುತ್ತೆ ಕೆಲಸ. ಈ ರೀತಿ
ಭೂಲೋಕದಲ್ಲಿ ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಯೇಸು ಕ್ರಿಸ್ತ ಪ್ರೇರಣೆ ಕೊಟ್ಟಲ್ಲ ಅಲ್ಲರ, ನಿನ್ನ ರಾಜ್ಯವು ಭೂಲೋಕದಲ್ಲಿ ಬರಲಿ, ಪದಲೋಕದಲ್ಲಿ ನಿನ್ನ ಚಿತ್ತನೆ ಮಾಡ್ತಾರೆ ಪ್ರಕಾರ ಎಲ್ಲರಲ್ಲಿ ಭೂಲೋಕದಲ್ಲಿ ನಿಂದರಲಿ ಅಂತ ಈ ರೀತಿ ಏನು ಮಾಡ್ತಾರೆ. ಎಸ್ ಪ್ರಾರ್ಥನೆ ಮಾಡಲಾರ ಆಯ್ತಾರೆ, ಮಾಡಿದ್ರೆ ಮಾಡ್ರಿ. ಅದರ ಯಾರು ಹೇಳ್ಕೊಡ್ರಿ? ಶಿಷ್ಯನ ಹೇಳ್ಕೊಟ್ರು ಮಾಡಿದ್ರೆ ಶಿಷ್ಯ, ಅದೇ ಮಾಡಿದ್ರೆ ಶಿಷ್ಯಂದ್ರು. ಹೌದು, ನಾನು ಮೂರತ್ತು ಪಾತ್ರ ಮಾಡಿರ್ತದ. ಸರಿ, ಅದರ ಅದೆಲ್ಲ ಓದೋಣ ಸರ್, ಅದೆಲ್ಲ ಪ್ರೇಯರ್ಸ್ ಬಿಟ್ಟು ಓದೋಣ. ಅದರ ಏನಂದ್ರೆ ಪ್ರೇಯರ್ ಮಾಡೋಣ ಅಂತ ಹೇಳಿದ್ರೆ ಯೇಸು ಕ್ರಿಸ್ತು ಮಾಡು ಅಂತಾನೆ ಹೇಳೋರೆ. ಇದು ಮಾಡ್ಬೇಕಾದ್ರೆ ಯಾರು ಲೋಕದಲ್ಲಿ ಎಲ್ಲರೂ ಮಾಡ್ತಾರ? ಯಾರು ಮಾಡ್ಬೇಕು ಪ್ರೇಯರ್? ಅದೆಲ್ಲ ಓದೋಣ, ವರಿ ಮಾಡಿ. ಅರಸುಗಳಿಂದ ಯಾರು ಅರಸುಗಳಿಗೆ ಪ್ರೇಯರ್ ಮಾಡೋದು ಏನಕ್ಕೆ ಅಂತ ಓದೋಣ. ಯಡಿಯೂರಪ್ಪ ಪ್ರೇಯರ್ ಮಾಡಿದ್ರಾ? ಸಿದ್ದರಾಮಯ್ಯ ಪ್ರೇಯರ್ ಮಾಡಿದ್ರಾ? ಅದು ಓದೋಣ ಅಷ್ಟೇ, ವರಿ ಮಾಡಿ. ಅಲ್ಲ, ಸುಮ್ಮನೆ ಕ್ವಶನ್ ಆಗ್ತಾ ಇದೆ, ಏನಂದ್ರೆ ನಿಮ್ಗೆ ಪಾಯಿಂಟ್ ಥಿಂಕ್ ಮಾಡಿ ಅಂತ ಅಷ್ಟೇ ಅಲ್ವರ. ಇವಾಗ ಮೋದಿ ಅವರಿಗೆ ಪ್ರೇಯರ್ ಮಾಡ್ತೀರಾ? ಸರಿ, ಮಾಡ್ತೀರಾ? ಇಲ್ಲ ಮಾಡ್ತೀರಾ? ಸರಿ, ಏನು ಬದಲಾವಣೆ ಆಗೈತೆ? ಸರಿ, ಓಕೆ, ಇಷ್ಟು ವರ್ಷ ಪ್ರೇಯರ್ ಮಾಡಿದ್ದೀರಾ, ಏನಾದ್ರೂ ಚೇಂಜಸ್ ಆಗಿದೆಯಾ? ಹಾಂ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿದ್ದೀನಿ. ಇವಾಗ ಪ್ರೇಯರ್ ಒಂದು ಎಕ್ಸಾಂಪಲ್ ಹೇಳಿದ್ರ, ಇವಾಗ ಇಬ್ಬರು ಇದ್ದಾರೆ ಅಂದರೆ, ಒಬ್ಬರು ಎಲ್ಲಿದ್ದಾರೆ ಅಂತ ನೋಡೋಣ, ಚೈನಲ್ಲಿದ್ದಾರೆ ಅಂತ ನೋಡೋಣ, ಇನ್ನೊಬ್ಬರು ಎಲ್ಲ ಇಂಡಿಯಾದವ್ರೆ ಅಂತ ನೋಡೋಣ. ಅಲ್ವರ ಇವರು ಕ್ರಿಶ್ಚಿಯನ್ನೇ, ಅವರು ಕ್ರಿಶ್ಚಿಯನ್ನೇ. ಇವಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಇಬ್ಬರು ಜನ ಮಕ್ಕಳವ್ರೆ, ಅವನ್ನ ಆರ್ಮಿಗೆ ಸೇರಿಸ್ತಾರೆ. ಇವ್ರನ್ನ ಏನು ಮಾಡಿದ್ರೆ ಆರ್ಮಿಗೆ ಸೇರಿಸ್ತಾರೆ. ಅದರ ಇಬ್ಬರು ಕ್ರಿಶ್ಚಿಯನ್ಸ್, ಇಬ್ಬರು ಭಯಭಕ್ತಿಯನ್ನು ಬಳಸ್ತಾರೆ. ಇವಾಗ ಏನೋ ಒಂದಿನ ಏನಾಗೋಯ್ತೋ, ಇಂಡಿಯಾಗೂ ಚೆನ್ನಾಗಿ ಏನಾಗ್ಬಿಡ್ತು, ಯುದ್ಧ ಬಂದ್ಬಿಡ್ತು. ಇವಾಗ ಏನು ಮಾಡಿದ್ರು, ಇವರಿಬ್ಬರು ಮಕ್ಕಳು ಏನಾಗ್ತಾರೆ, ಇವಾಗ ಫೈಟಿಂಗ್ ಮಾಡೋಕ್ಕೆ ಹೋಗ್ತವ್ರೆ. ಅದರ ಇವರು ಕ್ರಿಶ್ಚಿಯನ್, ಇವರು ಕ್ರಿಶ್ಚಿಯನ್. ಇವ್ರ ಅಮ್ಮ ಏನಂತ ಪ್ರೇಯರ್ ಮಾಡ್ತಾರೆ ಯುದ್ಧಕ್ಕೆ ಹೋಗ್ಬೇಕಾರೆ ಮಗನ ಕಲಿಸ್ಬೇಕಾರೆ? ನನ್ನ ಮಗ ಗೆಲ್ಲಿ ಅಂತ ಮುಟ್ಟ ಪ್ರೇಯರ್ ಮಾಡ್ತಾರೆ. ಹೇಳ್ತಾರೆ ಇಂಡಿಯಾದಿರೋಂಥ ಕ್ರಿಶ್ಚಿಯನ್ ಅವ್ರ ತಾಯಿ ಕೂಡ ಏನು ಮಾಡ್ತಾರೆ, ನನ್ನ ಮಗ ಏನಾಗಲಿ ಗೆಲ್ಲಿ ಅಂತ. ಆ ಮಗ ಕೂಡ ಏನು ಪ್ರೇಯರ್ ಮಾಡ್ತಾನೆ, ದೇವರೇ ನನ್ನ ಜೀವನ ವಾಪಸ್ ಕರ್ಕೊಂಬ ಅಂತ ಪ್ರೇಯರ್ ಮಾಡ್ತಾನೆ. ಅವನು ಏನು ಮಾಡ್ತಾನೆ, ದೇವ್ರ ನನ್ನ ಜೀವನ ವಾಪಸ್ ಕರ್ಕೊಂಬ, ನನ್ನ ಗೆದ್ದು ವಾಪಸ್ ಬರಲಿ ಅಂತ ಹೇಳ್ಕೊತಾರೆ. ಸರಿ, ಇಬ್ಬರು ಯುದ್ಧಕ್ಕೆ ಹೋಗ್ತಾರೆ, ಫೇಸ್ ಟು ಫೇಸ್ ಮೀಟ್ ಮಾಡ್ತಾರೆ. ದೇವ್ರು ಇವಾಗ ಯಾರು ಪ್ರೇಯರ್ ಕೇಳ್ತಾರೆ? ಅದೇ ಇಬ್ಬರು ಕ್ರಿಶ್ಚಿಯನ್ಸ್ ಅಂತ ನೋಡ್ಬಿಟ್ರಲ್ಲ, ಇಬ್ಬರು ನೀತಿ ಅಲ್ವರೆ. ಇವಾಗ ಯಾರು ಪ್ರೇಯರ್ ಕೇಳ್ತಾರೆ? ವ್ಯವಸ್ಥೆ ಮಾಡಿ, ಇದು ಥಿಂಕ್ ಮಾಡಿ, ಇದು ಉತ್ತರ ಏನು ಅಂತ ನೋಡೋಣ. ಹೇಳಿಸ್ತಾರೆ ಇಬ್ಬರದ್ದು ಕೇಳ್ಬೇಕಾದ್ರೆ ಯಾರು ಗೆಲ್ಬೇಕು? ಇವಾಗ ಇದ್ರಲ್ಲಿ ಏನಬೇಕು, ಯಾರೋ ಒಬ್ರು ಯಾರೊಬ್ರು ಗೆಲ್ಲಬೇಕು, ಯಾರೋ ಸಾಯಲೇಬೇಕು. ಗೆದ್ರೆ ಅವ್ನು ಸೋತ್ರ ಇದ್ದಾನೆ, ಇವನು ಸರ್ ಅಲ್ವರ, ಸತ್ರ ಇದ್ದಾನೆ, ಇವನು ಗೆಲ್ಲೋದು. ಸರಿ, ಉತ್ತರ ಏನು ಅಂತಂದರೆ, ಇದು ಬೈಬಲ್ ನೋಡೋಣ, ಪ್ರೇಯರ್ ಸಬ್ಜೆಕ್ಟ್ ಬರಬೇಕಾ ನೋಡೋಣ, ಇನ್ನೊಂದು ಕ್ವಶನ್ ಹಾಕಿದೆ ಅಷ್ಟೇ. ಓಕೆನಾ? ಸರಿ, ಇವಾಗ ಅದಕ್ಕೆ ಈ ಆಕಾಶ ಏನು ಅಂತ ಓದಿ ಮುಗಿಸ್ಬಿಡೋಣ, ಓದಿರ್ತೀನಿ. ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ ಅಪೊಸ್ತಲ ಪೌಲ್ ಒಂದು ಮಾತು ಹೇಳ್ತಾರೆ ನೋಡ ಅಂತಾರೆ. ಎರಡನೇ ಕೊರಿಂಥದಲ್ಲಿ 12 ಅಧ್ಯಾಯ 2 ವಚನದಿಂದ ಓದ್ಕೊಂಬನಿ, 2, 3, 4. ಅವನು 14 ವರ್ಷಗಳ ಹಿಂದೆ ಮೂರನೆಯ ಆಕಾಶದ ಪರ್ಯಂತರಕ್ಕೂ ಏರ್ಪಟ್ಟನು. ನೋಡಿ, ಇಲ್ಲಿ ಏನು ಮಾಡ್ತಾರೆ, ಒಬ್ಬ ಮನುಷ್ಯನ ಬಗ್ಗೆ ಹೇಳ್ತಾರೆ. ಅವರ ಏನು ಹೇಳ್ತಾರೆ ಅಂದರೆ, ಅಪೊಸ್ತಲ ಪೌಲ್ 14 ವರ್ಷಗಳ ಮುಂಚೆ ನನಗೆ ಒಬ್ಬ ಮನುಷ್ಯ ಗೊತ್ತಿದ್ದಂತೆ, ಈ ಮನುಷ್ಯ ಎಲ್ಲಿಗೂ ಏರ್ಪಟ್ಟಂತೆ, ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟನು. ಹಾಂ, ಆಮೇಲೆ ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು. ಅವನು ದೇಹದಲ್ಲೇ ಓದ್ನ, ದೇಹರಹಿತನಾಗಿ ಒಯ್ಯಲ್ಪಟ್ಟನು. ನಾನು ಅಥವಾ ದೇಹರಹಿತನಾಗಿ ಏನ್ರಿ, ಆ ನಿಜವಾದ ಬಾಡಿ ಹಂಗೇ ಹೋಗಿ ಬಂದ್ಬಿಟ್ಟ, ಅಥವಾ ಹಂಗೆ ಸ್ಪಿರಿಟ್ ಅಲ್ಲಿ ಹೋಗಿ ಬಂದ ಅಂತ ಅಂದ್ಬಿಟ್ಟು ಇವಂಗೆ ಗೊತ್ತಿಲ್ಲ. ನಾನು ಏನು ಅಂದ್ರೆ, ಅಲ್ಲಿ ಮೂರನೇ ಆಕಾಶದಲ್ಲಿ ನೋಡ್ತಿರೋಂಥ ವಿಚಾರಗಳು ಎಷ್ಟು ರಮ್ಯವಾಗಿತ್ತು, ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದರೆ, ಇವ್ರು ರಿಯಲ್ಲಾಗಿ ಹೋದ್ರ ಅಥವಾ ಕನ್ಸಲ್ಲಿ ನೋಡಿದ್ರೆ ಅಥವಾ ವಿಷನಲ್ಲಿ ನೋಡಿದ್ರೆ ಅಂತ ಯಾರು ಗೊತ್ತಾಗಲಿಲ್ಲ ಡಿಫ್ರೆನ್ಸು ಇವರಿಗೆ ಗೊತ್ತಾಗಿಲ್ಲ ಅಂತ. ಅಂಥ ಒಬ್ಬ ಮನುಷ್ಯನಿಗೆ ಪರಿಚಯ ಯಾರಿಗಿತ್ತಂತೆ, ಅಪೊಸ್ತಲ ಪೌಲ್ಗಿತ್ತಂತೆ. ಅಲ್ಲರ ಎಲ್ಲಿಗೆ ಹೋದ್ರೆ ಇವರು ಮೂರನೇ ಆಕಾಶ ಅದರ ಹಂಗೆ ಮೂರನೇ ಆಕಾಶ ಅನ್ನೇನು ತಿಳ್ಕೊಂತಾರೆ. ಪರ್ಲಕ್ಕೆ ಹೋಗ್ತಾ ಇರ್ಬೇಕಾರೆ ಏನ್ರಿ, ಮೊದಲನೇ ಆಕಾಶ ಒಂದೈತೆ. ಈ ಮೊದಲನೇ ಆಕಾಶದಲ್ಲಿ ಯಾರಿರ್ತಾರೆ ಏನ್ರಿ, ಹಾಂ, ಬರೀ ದೂತ್ರಗಳಿರ್ತಾರೆ. ಆಮೇಲೆ ಹಂಗೇ ಸ್ವಲ್ಪ ಮೇಡಕ್ಕೆ ಹೋದ್ರೆ ಏನಂತೆ, 2 ಆಕಾಶ ಇರ್ತಾರೆ. 2 ಆಕಾಶದಲ್ಲಿ ಪರಿಶುದ್ಧ ಜನ್ಮಗಳಿರ್ತಾರೆ, ಹಾಂ, ಯೇಸು ಕ್ರಿಸ್ತು ಕೂಡ ಅಲ್ಲೇ ಇರೋದು ಅಂತ ಹೇಳ್ತಾರೆ. ಆಮೇಲೆ ಹಂಗೆ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟ ಅಂತಂದರೆ ಯಾರಿರ್ತಾರಂತೆ, ಹಾಂ, ಮೂರನೇ ಆಕಾಶ. ಮೂರನೇ ಆಕಾಶದಲ್ಲಿ ಯಾರಿದ್ರು, ನಮ್ಮ ತಂದೆ ದೇವ್ರು ಕೂತಿರ್ತಾರೆ ಅಂತ. ಅಂದರೆ ಪರ್ಲೋಕ ಅಂದರೆ ಎಷ್ಟಿದೆ, 1st heaven, 2nd heaven, 3rd heaven. ಅವ್ರ ಹಂಗೆ ಪರ್ಲೋಕ ಅಂದರೆ 3 ಪರ್ಲೋಕ ಐತೆ. ಇವಾಗ ನೀವು ಇದರಲ್ಲಿ ಯಾವ್ದು ಹೋಗ್ತೀನಿ, ನೀವು ಚೂಸ್ ಮಾಡ್ಕೊಬೋದು ಇಲ್ಲೇ. ಅವರ ಸೊ ಈ ಥರ ಏನು ಮಾಡ್ತಾರೆ, 3 ಪರ್ಲೋಕ ಅಂದರೆ 3 ಆಕಾಶ ಅಂದರೆ ಏನಂತಾರೆ, ಈ ಥರ ಒಂದು ಪಿಕ್ಚರ್ ಹೇಳ್ತಾರೆ. ಅದರ ಸೊ ಇದು ಅರ್ಥ ಏನು ಕರೆಕ್ಟಾಗಿ ಇವಾಗ ಅಂತಲೇ ಹೇಳೋದು, ನಾವು ಮೂರನೇ ಆಕಾಶಕ್ಕೆ ಅಂತ ಇವಾಗ ಓಯಲ್ಪಟ್ಟು ಇಂಗ್ಲೀಷಲ್ಲಿ ಓದಿಸ್ ನೋಡೋಣ. 2 ಕೊರಿಂಥಿಯನ್ಸ್ 2nd chapter 2nd verse 12 chapter 2nd verse
ಹೆವೆನ್ ಅದಕ್ಕೆ ಹೇಳ್ತಾರೆ ದೇರ್ ಇಸ್ ಅ ಫಸ್ಟ್ ಹೆವೆನ್ ಬಿಫೋರ್ ಗೋಯಿಂಗ್ ಟು ಹೆವೆನ್ ದೇರ್ ಇಸ್ ಆಲ್ಸೋ ಎ ಸೆಕೆಂಡ್ ಹೆವೆನ್ ಅಂಡ್ ಫೈನಲಿ ನೀಟ್ ಕೊಟ್ಟಿದ್ದು ಥರ್ಡ್ ಹೆವೆನ್ ಅಂದ್ಬಿಡ್ತಾರೆ ಥರ್ಡ್ ಹೆವೆನ್ ಯಾರು ಹೆವನ್ಲಿ ಫಾದರ್ ಇದೆ ಇತ್ತು ಥರ್ಡ್ ಹೆವನ್ ಏನಾದ್ರೆ ಇದು ರೋಗ್ಬಿಟ್ಟಿರುತ್ತೆ ಅದರ ಏನಿದೆ ಥರ್ಡ್ ಹೆವನ್ ಅಂದರೆ ಮೂರನೇ ಲೋಕ ಯಾವ್ದಿದ ಮೂರನೇ ಲೋಕ ಕ್ರಿಸ್ತನ ಸಾವಿರ ವರ್ಷ ಎಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ ಪರಲೋಕ ಪರಲೋಕ ಅಂತ ತಿಳ್ಕೊಂಡ್ಬಿಡ್ತಾರೆ ಆ ವಚನ ಓದ್ರೆ ಅಲ್ಲೇ ಉತ್ತರ ಕೊಟ್ಟೈತೆ ಏನಿಲ್ಲ ಸಿಂಪಲ್ ಆಗಿ ಹಂಗೆ ಓದಿ ಮುಂದೆ ನೋಡೋಣ ಅಂತ ಕಾಣ ಹಂಗೆ ಮುಂದಕ್ಕೆ ಓದಿ ನೋಡೋಣ ಏನು ಹೇಳ್ತಾರೆ ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ರು ದೇಹರಹಿತವಾಗಿ ಹೋದ್ರು ಅಥವಾ ಹಂಗೆ ಹೋದ್ರು ನಂಗೆ ಗೊತ್ತಿಲ್ಲ ನಾ ಅದೇನೋ ಅಂದ್ಬಿಟ್ರು ದೇವರೇ ಬಲ್ಲನು ಇಂಥ ಮನುಷ್ಯನ ಹೆಂಗ್ ಒಯ್ಯಲ್ಪಟ್ಟಂತೆ ಎಲ್ಲಿಗಂತ ಒಯ್ಯಲ್ಪಟ್ಟಿದ್ದ ಅದೇ ಮೂರನೇ ಆಕಾಶಕ್ಕೆ ಏನಂತ ಹೆಸರು ಕೊಡ್ತಾರೆ ಇವಾಗ ಪರದೇಶಕ್ಕೆ ಒಯ್ಯಲ್ಪಟ್ರು ಅಂತ ಅಂತಾರೆ ಕರೆಕ್ಟ್ ನೀವು ಇಂಗ್ಲೀಷ್ ಓದಿಸ್ತಾರೆ ಅಂದ್ರೆ ಸಚ್ಚ ಮ್ಯಾನ್ he was caught up to the paradise alara so same third heaven na ile paradise ante en martare illiye bill heltare paradise andre eno bible alli paradise andre eno paraloka alara navella ange tilkonbidire paradise andre paraloka anta anbuta alara adre bible na hudikbeku bible ge yaa dictionary bible dictionary andre paradise andre eno para paraloka na athwa bere eno anta nu hudikbeku alara prakatane odintini erdane adhyaya 7ne vachana prakatane 7ne adhyayadalli 7ನೇ ವಚನ ರೆವಲೇಷನ್ 2:7 ಎರಡನೇ ಅಧ್ಯಾಯದಲ್ಲಿ 9ನೇ ವಚನ ಇಷ್ಟು ಯಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿ ಇರುವ ಎಲ್ಲ ತರಹಗಳನ್ನು ಭೂಮಿಯಲ್ಲಿ ಬೆಳೆ ಮಾಡಿದನು ಅದರಲ್ಲಿ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ನೋಡ್ರ ಆ ವನದ ಮಧ್ಯದಲ್ಲಿ ಹೇಳಿದ್ರಂತೆ ಜೀವದಾಯಕ ವೃಕ್ಷವನ್ನು ಜೀವದಾಯಕ ವೃಕ್ಷ ಇಟ್ಟಿದ್ರಂತೆ ಇವಾಗ ಏಡೆಂತ ಆ ತೋಟದ ವನದ ಮಧ್ಯದಲ್ಲಿ ಅಂದ್ರೆ ಆ ವನಾನೆ ಏನ್ರಿ ಇವಾಗ ಪ್ಯಾರಡೈಸ್ ಅಂತ ಆ ವನಾನೆ ಯಾರು ಈಡೆನ್ ತೋಟ ಹಂಗಾದ್ರೆ ಪರದೇಶನೇನು ಪರಲೋಕ ಅಲ್ಲ ಪರದೇಶನೇನು ಈಡೆನ್ ತೋಟ ಇವಾಗ ಸಾವಿರ ವರ್ಷ ಹೆಸರು ಕುಸು ಬುಲತ್ತ ಬರ್ಬೇಕಾದ್ರೆ ಇಡೀ ಭೂಮಿನ ಯಾವ ತರ ಮಾಡ್ತಾರೆ ಈಡೆನ್ ತೋಟ ತರ ಮಾಡ್ತಾರೆ ಅದು ಭೂಮಿನ ಹೆಂಗಿರ್ತಾರೆ ಈಡೆನ್ ತೋಟ ತರ ಇರ್ತಾರೆ ಇದೇ ಪರದೇಶ ಡೆಸರ್ಟ್ ಇರಲ್ಲ ಅದಕ್ಕೆ ಪರದೇಶ ಅಂತ ಹೇಳೋದು ಈ ಮೂರನೇ ಆಕಾಶಕ್ಕೆ ಒಬ್ಬ ಮನುಷ್ಯನಾಗಿದ್ದು ಒಯ್ಯಲ್ಪಟ್ಟರು ನಿಮ್ಗೆ ನೀವು ಯೇಸು ಕ್ರಿಸ್ತನ ಒಂದು ಸಾವಿರಸಲ್ಲಿರೋಂಥ ಕಂಡೀಷನ್ಗಳನ್ನ ದೇವರು ಅಪೋಸ್ಟಲ್ ಪೌಲ್ಗೆ ದರ್ಶನ ಮುಖಾಂತರ ನೋಡ್ಸುತ್ತೆ ಈಗ ನೋಡಿಸ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹೆಂಗಿತ್ತು ಅಂದರೆ ರಿಯಲ್ ಆಗಿತ್ತಂತೆ ಅವರು ದೇಹ ರಹಿತವಾಗಿ ಹೋದ್ರು ದೇಹದಲ್ಲಿ ಹೋದ್ರು ಡಿಫ್ರೆನ್ಸೇ ಖಂಡಿತವಾಗಿಲ್ವಂತೆ ಅದಕ್ಕೆ ಮೂರನೇ ಆಕಾಶನೇನು ಪರದಲ್ಲಿ ತೋರಿಸ್ಬೇಕು ಫಸ್ಟ್ ಹೆವನ್ ಇದೆ ಸೆಕೆಂಡ್ ಹೆವನ್ ಥರ್ಡ್ ಹೆವನ್ ಇದೆ ಅಂತ ಅಲ್ಲ ಏನ್ರಿ ಥರ್ಡ್ ಹೆವನ್ ಅಂದರೆ ದ ಸ್ಪಿರಿಚುವಲ್ ರೂಲಿಂಗ್ ಪವರ್ ಆಫ್ ದ ಥರ್ಡ್ ವರ್ಲ್ಡ್ ಕ್ರಿಸ್ತನ ಒಂದು ರಾಜ್ಯ ಆ ರಾಜ್ಯದಲ್ಲಿರೋಂಥ ಕಂಡೀಷನ್ ಅರ್ಥಾಯ್ತರಾ ಹಾಂ ಸರಿ ಇದರಲ್ಲಿ ಏನು ಡೌಟ್ಸ್ ಇದೆಯಾ ಹಾಂ ಏನೋ ಡೌಟ್ಸ್ ಇದೆಯಾ ಸರಿ ಏನೇನಂದ್ರೆ ನಾವು ಮುಂದಿನ ವಾರ ಏನು ಮಾಡೋಣ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡೋಣ ಯಾಕೆಂದ್ರೆ ಬೇರೆ ಏನು ಡೌಟ್ಸ್ ಹಾಂ ಹೌದು ಕರೆಕ್ಟ್ ಸರ್ ನಮ್ಮ ಆಕಾಶದ ಮೇಲೆ ಏನಿರೋದು ಪರಲೋಕ ಏನು ನಮಗೆ ಕಾಣಿಸಲ್ಲ ಸರ್ ಏನಂದರೆ ಅದು ದೇವರು ಎಲ್ಲಿ ವಾಸ ಮಾಡ್ತಾರೆ ಇದುವರೆಗೆ ಯಾವ ಮನುಷ್ಯನ ಖಂಡಿತ ಆಗಿಲ್ಲ ಬೈಬಲ್ ಹೇಳ್ತಾರಲ್ಲ ಅಗಮ ಅಂತ ಬೆಳಕಿನಲ್ಲಿ ವಾಸ ಮಾಡ್ತಾ ಇರೋರು ಅಂತ ಯಾಕಂದ್ರೆ